ನಮಸ್ಕಾರ ವೀಕ್ಷಕರೇ. ಸ್ವರ್ಣವಾಹಿನಿ ಪ್ರಸ್ತುತಪಡಿಸುವ ಸಾಧಕರು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಮಂಡ್ಯ ರಮೇಶ್, ನಮ್ಮ ಮನೆಯ ಹುಡುಗ, ನಮ್ಮ ಮಂಡ್ಯದ ಹುಡುಗ ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಗೆ, ಅದು ಮೈಸೂರಿನಲ್ಲಿರುವಂತಹ ನಟನಾ ಸಂಸ್ಥೆಗೆ ಆಗಮಿಸಿ ಅದರ ವಿಶೇಷತೆಗಳನ್ನು ಹಾಗೆ ಮಂಡ್ಯ ರಮೇಶ್ ಅವರನ್ನ ಮಾತಾಡಿಸ್ತಾ ಅದರ ಎಲ್ಲ ಕಾರ್ಯವೈಖರಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ. ಈ ನಟನಾ ಸಂಸ್ಥೆ ನೀನಾಸಂ ಆಗಿರಬಹುದು, ರಂಗಾಯಣ ಆಗಿರಬಹುದು, ಈ ಮಾದರಿಯಲ್ಲಿ ಸಕ್ರಿಯವಾಗಿ ನಡೀತಾ ಇರುವಂತಹ ಸಂಸ್ಥೆ, ಇಂದು ಜಗತ್ವಿಖ್ಯಾತ ಆಗಿರುವಂತಹ ಸಂಸ್ಥೆ. ಈ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ಳುವತ್ತ ನಾವು ಮಂಡ್ಯ ರಮೇಶ್ ಅವರನ್ನ ಮಾತಾಡಿಸ್ತೀವಿ, ಬನ್ನಿ. ನಟನಾ ಸಂಸ್ಥೆಗೆ ಆಗಮಿಸಿದೀವಿ, ನಟನಾ ಸಂಸ್ಥೆಯ ಸಂಸ್ಥಾಪಕರಾದ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಮಂಡ್ಯ ರಮೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಗೆಳತಿ. ಸರ್, ಪ್ರಮುಖವಾಗಿ ಸಾಂಸ್ಕೃತಿಕ ನಗರಿ ಅಂದರೆ ಮೈಸೂರು ಅಂತ ನಮಗೆಲ್ರಿಗೂ ಗೊತ್ತು. ನಮ್ಮ ಮೈಸೂರಿನಲ್ಲೇ ಈ ನಟನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಏನು, ಹಾಗೆಯೇ ಪ್ರೇರಣೆ ಏನು ಸರ್? ಇಲ್ಲ, ಒಂದು ಮೈಸೂರಿಗೆ ಒಂದು ವಿಚಿತ್ರವಾದ ಆಕರ್ಷಣೆ ಇದೆ. ಆಮೇಲೆ ಮೈಸೂರು ಯಾವಾಗಲೂ ಕಮರ್ಷಿಯಲ್ ಆಗಿ ಸಕ್ಸಸ್ ಆದ ಊರು ಅಂತ ನನಗೆ ಗೊತ್ತಿಲ್ಲ. ರಾಜ್ಯದ ಅನೇಕ ಕಡೆ ಆಗಿದೆ, ಮಂಗಳೂರು ಉಡುಪಿ ಇದ್ದಾಗೆ. ಮಂಗಳೂರಿನ ದೊಡ್ಡ ಬಿಸ್ನೆಸ್ ಇದೆ, ಆದರೆ ತುಂಬ ಸಾಂಸ್ಕೃತಿಕ ಚಟುವಟಿಕೆಗಳು ಉಡುಪಿಲಿ ಆಗ್ತಾ ಇರುತ್ತೆ. ಹಾಗೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಇದೆ, ಆದರೆ ಮೈಸೂರಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ತುಂಬ ಆಗ್ತಾ ಇರುತ್ತೆ. ಬೆಂಗಳೂರಿನಲ್ಲೂ ಇದೆ, ಎಲ್ಲ ಊರಿಗೂ ಅದರದ್ದೇ ಆದಂಥ ಸಾಂಸ್ಕೃತಿಕ ಒಂದು ನೆಲೆಗಟ್ಟು ಇದ್ದೇ ಇರುತ್ತೆ. ಮೇಡಮ್, ಸಂಸ್ಕೃತಿಯೇ ಇಲ್ಲದ ಊರಿರೋದು ಬಹಳ ಕಮ್ಮಿ, ಕೆಲವೇ ದೇಶಗಳು ಮಾತ್ರ ಆಗಿರೋದು, ನಮ್ಮ ತುಂಬ ಜಾಸ್ತಿ ಇದೆ. ಹಾಗೆ ಹುಬ್ಬಳ್ಳಿ ಧಾರವಾಡ ಕೂಡ, ಹುಬ್ಬಳ್ಳಿಲಿ ಎಲ್ಲ ಬಿಸ್ನೆಸ್ ಧಾರವಾಡದಾನೆ. ಮೈಸೂರನ್ನ ಇಡೀ ರಾಜ್ಯ ಯಾಕೆ ಇಷ್ಟಪಡ್ತದೆ ಅಂದರೆ ಎರಡು ಕಾರಣಕ್ಕಾಗಿ. ಮೈಸೂರಿನಲ್ಲಿ ರಾಜರು ಆಳಿದ ಕಾರಣಕ್ಕಾಗಿ ಅವರು ಒಂದಷ್ಟು ನಕ್ಷೆಗಳನ್ನು, ಒಂದಷ್ಟು ಚೌಕಟ್ಟುಗಳನ್ನು ಚೆನ್ನಾಗಿ ಮಾಡ್ಕೊಂಡ್ರು. ಆ ಕಾಲಕ್ಕೆ ತಕ್ಕಂತೆ ಮುಂಚಿಂದಲೂ ರಂಗಭೂಮಿ, ಸಾಹಿತ್ಯ, ಸಂಗೀತ, ಕನ್ನಡ ನುಡಿ ಭಾಷೆ ಜೊತೆಗೆ ಮೈಸೂರು ಅರಸರು ಕೊಟ್ಟಂಥ ಕಾಣಿಕೆಯಿಂದ ಅದು ಪೂರ್ವವಾಗಿ ಆನಂತರ ಬಂದ ಎಲ್ಲ ಅಧಿಕಾರಿಗಳು, ಎಲ್ಲ ವರ್ಗದವರು ಎಲ್ಲರೂ ಮೈಸೂರು ಅಂತಂದರೆ ಇಲ್ಲಿ ಸಂಸ್ಕೃತಿಯ ನೆಲೆಗಟ್ಟು ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ. ಕಾರಂತರು ವಿವಿ ಕಾರಂತರು ಒಂದು ನೂರಾರು ಕಡೆ ಜಾಗ ಎಲ್ಲ ನೋಡಿ, ನಾಪುಕ್ಕಲು ನೋಡಿದ್ರು, ಧಾರವಾಡ ನೋಡಿದ್ರು, ಇನ್ನೆಲ್ಲೋ ಶಿರ್ಸಿ ಹತ್ರ ನೋಡಿದ್ರು, ಎಲ್ಲೆಲ್ಲೋ ನೋಡ್ಕೊಂಡ್ಬಂದ್ರು. ಕಡೆಗೆ ಮೈಸೂರಿನಲ್ಲಿ ರಂಗಾಯಣ ಮಾಡಬೇಕು ಅಂತ ಅಂದ್ಕೊಂಡ್ರು. ಸರಿಸುಮಾರು ಅಲ್ಲ, ಖಡಕ್ಕಾಗಿ ಜನವರಿ 14ಕ್ಕೆ ಕರೆಕ್ಟಾಗಿ 30 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ರಂಗಾಯಣ ಶುರುವಾಯಿತು. ರಂಗಾಯಣ ಶುರುವಾದಾಗ ಒಂದು 500 ಜನನ ಇಂಟರ್ವ್ಯೂ ಮಾಡಿರೋದಕ್ಕೆ ಮುಂಚೆ, ಒಂದೂವರೆ ವರ್ಷ ಇಂಟರ್ವ್ಯೂ ಬೇರೆ ಬೇರೆ ಸಂದರ್ಭದಲ್ಲಿ. ಅದರಲ್ಲಿ 500 ಜನದಲ್ಲಿ 24 ಜನರನ್ನ ಆರಿಸ್ಕೊಂಡವರು. ಆ 24 ಜನರಲ್ಲಿ ನಂದು ಮೊದಲನೇ ಹೆಸರು. ಇಡೀ ರಾಷ್ಟ್ರದ ಬರ್ತಿರುವಂತ ಯುವ ರಂಗಕರ್ಮಿಗಳಿಗೆ ಮತ್ತಷ್ಟು ಅವ್ರನ್ನ ಉತ್ತೇಜಿಸುವ, ಮತ್ತಷ್ಟು ಅವ್ರನ್ನ ಪಕ್ವಗೊಳಿಸುವ, ಅವ್ರನ್ನ ತಯಾರಿ ಮಾಡಿ ರಂಗಭೂಮಿಗೆ ಸಿದ್ಧ ಮಾಡುವ ಅಂತ ಒಂದು ಅವರ ಕಲ್ಪನೆ. ನಟರನ್ನಾಗಲಿ, ನಿರ್ದೇಶಕರನ್ನಾಗಲಿ, ಸಂಘಟಕರನ್ನಾಗಲಿ ರಂಗಭೂಮಿಗೆ ದೊಡ್ಡ ಚಾಲನೆ ಸಿಗಬೇಕು ಅಂತ ಕಾರಂತರ ಬಹಳ ದೊಡ್ಡ ಕನಸು. ಆ ಕನಸು ರಂಗಾಯಣದ ಶುರುವಾಗ್ತಿದ್ದಂಗೆ ಇಲ್ಲಿಯ ಜನಸಾಮಾನ್ಯರಿಗೆ, ಅಧಿಕಾರಿ ವರ್ಗದವರಿಗೆ, ಮತ್ತೆಲ್ಲರಿಗೂ ಒಂದು ದೊಡ್ಡ ಸಂತೋಷ ಆಗಬೇಕು. ಅವ್ರು ಯಾವಾಗಲೂ ಆಸೆ ಕೊಡ್ತಾ ಇದ್ರು, ಒಂದು ಚಾಮುಂಡಿ ಬೆಟ್ಟ, ಒಂದು KRS ಇದ್ದಂಗೆ ಮೈಸೂರಿನಲ್ಲಿ ರಂಗಾಯಣ ಹಂಗೆ ಆಗಬೇಕು. ಅದಕ್ಕೋಸ್ಕರ ಆಸೆಯಿಂದ ಶುರು ಮಾಡಿದ್ರು. ನಾನು ಆಯ್ಕೆ ಆಗಿದ್ದೆ, ನಾನು ಮಂಡ್ಯನೇ, ಹೆಗ್ಗೋಡ್ನಲ್ಲಿದ್ದೆ. ನಾನು ಹೆಗ್ಗೋಡ್ನಲ್ಲಿ ತುಂಬ ಇಡೀ ರಾಜ್ಯಾದ್ಯಂತ ಸುತ್ತಾಡ್ತಾ ತಿರುಗಾಟ, ನಾಟಕ ಏನೋ ಮಾಡ್ಕೊಂಡಿದ್ದಂಗೆ ಊರು ಪಕ್ಕದಲ್ಲೇ ಸೆಲೆಕ್ಟ್ ಆಗ್ಬಿಟ್ಟಿನಿ. ಆಮೇಲಿಂದ ನನಗೆ ಹೊಟ್ಟೆ ಪಾಡಕ್ಕೆ ದುಡ್ಡು ಬೇಕು ಬದುಕಕ್ಕೆ, ಮತ್ತು ನನ್ನ ವೃತ್ತಿ ಪ್ರವೃತ್ತಿ ಎರಡೂ ಆಗಿರಬೇಕು. ನಾಟಕನೂ ಬದುಕು, ನಾಟಕದಲ್ಲಿ ಆ್ಯಕ್ಟ್ ಮಾಡಬೇಕು, ನಾಟಕದ ಮೊಳೆ ಹೊಡಿಬೇಕು, ನಾಟಕದ ಸ್ಕ್ರೀನ್ ಕಟ್ಟಬೇಕು, ಮಕ್ಕಳನ್ನ ಸೇರಿಸ್ಕೊಂಡು ನಾಟಕ ಆಡಬೇಕು, ಹಳ್ಳಿಗಳಲ್ಲಿ ಹೋಗಿ ನಾಟಕ ಡೈರೆಕ್ಟ್ ಮಾಡಬೇಕು, ಇದೇ ನನ್ನ ಕನಸಾಗಿತ್ತು. ಈ ಕೆಲಸ ಮಾಡ್ತಾ ಮಾಡ್ತಾ ಮೈಸೂರಿನಲ್ಲಿ ಅವಕಾಶ ಸಿಕ್ಕಿದ್ದು, ನನಗೆ ಕಲಿಯೋದಕ್ಕೆ ಒಂದು ಅವಕಾಶ. ಹಾಗಾಗಿ ಮೈಸೂರಿಗೆ 1989 January 14th ನಾನು ಮೈಸೂರಿಗೆ ಬಂದು ಬಿದ್ದೆ. ಅಲ್ಲಿಂದ ಒಂದು ಹೊಸ ಮಜಲು ರಂಗಾಯಣ ಶುರುವಾಯಿತು. ಅವತ್ತು ಎಳ್ಳು ಬೆಲ್ಲ ಹಚ್ಚಿ ಒಳ್ಳೆ ಮಾತಾಡಿ ಅಂದರು, ನಮ್ದು ಒಳ್ಳೆ ಬದುಕು ಕೂಡ ಶುರುವಾಯಿತು. ಸೋಲಿಸ ಬೆಳೆಯ ಕೆಲಸಯ್ಯ ಅಂತ ಅಂದ್ಬಿಟ್ಟು ಕಾರಂತರು ಒಂದು ಜಾನಪದ ಬಿಡಿಗಿರಂಗನ ಭಟ್ಟ ಇರುವಂತ ಒಂದು ಹಾಡನ್ನ ಕಲಿಸ್ಕೊಟ್ರು. ಅಲ್ಲಿಂದ ಜೀವನದ ಜರ್ನಿ ಶುರುವಾಯಿತು. ಹಾಗೆ ಕಾರಂತರು ಕಲಿಸಿಕೊಟ್ಟ ಅನೇಕ ಹಾಡುಗಳು, ಸಂಗೀತಗಳು, ಅವರು ರಂಗಭೂಮಿಯ ಪಟ್ಟುಗಳು, ಮಜಲುಗಳು ಹೇಳ್ಕೊಡ್ತಾ ಇದ್ರು, ಅದೆಲ್ಲವೂ ನಮಗೆ
ದೊಡ್ಡದೊಂದು ನನ್ನಲ್ಲಿ ವೈಯಕ್ತಿಕವಾಗಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಮತ್ತು ವ್ಯಕ್ತಿ ನಿರ್ಮಾಣಕ್ಕೆ ಬಹಳ ಸಹಾಯ ಆಯಿತು. ಕಾರಂತರು ಈ ನಾಡಿಗೆ ಕೊಟ್ಟಂತ ಕಾಣಿಕೆ ತುಂಬಾ ದೊಡ್ಡದು, ಅದನ್ನ ಹೇಳಲೇಬೇಕಾಗಿಲ್ಲ. ಅದರ ಒಂದಂಶದ ಭಾಗವಾಗಿ ನಾನು ರಂಗಭೂಮಿಯನ್ನ ಅಂತ ದೊಡ್ಡ ಮನುಷ್ಯರ ಜೊತೆ ಕಲಿತಾ ಇದ್ದಿದ್ದು ನನ್ನ ದೊಡ್ಡ ಸಂತೋಷ. ಅದು ಮೈಸೂರಿನಲ್ಲಿ ಸಿಕ್ಕಿದ್ದಿನ್ನು ಆಯ್ತು. ಇವತ್ತಿಗೆ ನನಗೆ ಮೈಸೂರು ಅಂತಂದ್ರೆ ಮೈ ನನ್ನ ಸೂರು, ನನ್ನ ಸೂರು ಮೈಸೂರು. ಹಾಗಾಗಿ ಮೈಸೂರಿನಲ್ಲಿ ನನ್ನದೇ ಒಂದು ನೆಲೆ ಮಾಡ್ಕೋಬೇಕು. ಆ ನಂತರ ಒಂದು 8 ವರ್ಷ ಕಾರಂತರ ಜೊತೆ ಇದ್ದೆ, ಕಲಿತೆ. ಆಮೇಲೆ ರಾಜ್ಯದ ಅನೇಕ ಕಡೆ ಉಡುಪಿ ಮತ್ತು ಸಕಲೇಶ್ಪುರ, ಪ್ರಸಾದ್ ರಕ್ಷಿದೇವರದು ಜೈ ಕರ್ನಾಟಕ ಸಂಘದ ಬೆಳೆ ಅಲ್ಲೆಲ್ಲ ವರ್ಕ್ಶಾಪ್ಗಳನ್ನ, ರಂಗ ತರಬೇತಿ ಶಿಬಿರಗಳನ್ನ ಮಾಡ್ತಾ ಇದ್ದೆ. ನನ್ನ ರಂಗ ಭೂಮಿಯ ಒಟ್ಟು ಅನುಭವಗಳನ್ನ ಮುಂದಿನ ತಲೆಮಾರಿಗೆ ಹೇಳ್ಕೊಡುವಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗೆ ಅದರ ಕೇಂದ್ರ ಮಾತ್ರ ಮೈಸೂರು ಆಯ್ತು. ಅಲ್ಲಿಂದ ಆಚೆಗೆ ಇಲ್ಲಿ ಯೋಗ ಕಲ್ತ್ಕೊಂಡೆ, ಇಲ್ಲಿ ಕತ್ತಿ ವರ್ಷ ಕಲ್ತ್ಕೊಂಡೆ, ಇಲ್ಲಿ ದೊಣ್ಣೆ ಕಲ್ತ್ಕೊಂಡೆ, ಇಲ್ಲಿ ರಂಗಾಯಣದಲ್ಲಿ ನನಗೆ ಇದನ್ನಿಟ್ಟು ಒಂದು ಹೀಗೆ ಇಲ್ಲಿ ನಾನು ರಂಗ ಬಂದ ಜಗದ್ವಿಖ್ಯಾತವಾದಂಥ ಅನೇಕ ನಿರ್ದೇಶಕರು, ಭಾರತದ ನಿರ್ದೇಶಕರು, ಅತ್ಯದ್ಭುತವಾದ ಕನ್ನಡದ ಶ್ರೇಷ್ಠ ರಂಗಭೂಮಿ ನಿರ್ದೇಶಕರು. ಅದು ನನಗೆ ಜಾನ್ ಮಾರ್ಟಿನ್ ಅಂತ ಒಬ್ಬ ಮನುಷ್ಯ ಬಂದಿದ್ದ, ವ್ಯಾಸಲಿ ಅಂತ ಒಬ್ಬ ಮನುಷ್ಯ ಬಂದ, ಮತ್ತೆ ನನಗೆ ಗೊತ್ತಿರೋ ಹಾಗೆ ಭಾರತದ ಅತಿಶ್ರೇಷ್ಠ ರಂಗ ನಿರ್ದೇಶಕರಂತ ಪ್ರಸನ್ನ, ಮತ್ತೆ ಬಿ ವಿ ಕಾರಂತರು, ಮತ್ತೆ ಕೆ ವಿ ಸುಬ್ಬಣ್ಣವರು ಬಂದು ನಮ್ಗೆ ಡೈರೆಕ್ಟ್ ಮಾಡ್ತಾ ಇದ್ರು, ಜೈತೀಪ್ ಜೋಶಿ ಡೈರೆಕ್ಟ್ ಮಾಡಿದ್ರು, ಬಹಳ ವಿರಳಮೆ ಸಿ ಬಸವಲಿಂಗಯ್ಯ, ಗಂಗಾಧರ್ ಸ್ವಾಮಿ, ರಘುನಂದನ್ ಅಂತ ಅತ್ಯದ್ಭುತವಾದ ಒಬ್ಬ ನಿರ್ದೇಶಕ, ಏಣಿ ನಟರಾಜ್ ಅಂತ ಒಬ್ಬ ನಟನಾಗಿದ್ದ ನಿರ್ದೇಶಕ, ತುಂಬಾ ಜನ ಬ್ಯಾಕ್ ಸ್ಟೇಜ್ ಗಳನ್ನ ದ್ವಾರಕಾನಾಥ್ ಅಂತ ಇಲ್ಲಿ ಕವಾದಲ್ಲಿ ಕೆಲಸ ಮಾಡ್ತಾರೆ, ಅವರು ಬ್ಯಾಕ್ ಸ್ಟೇಜ್ ಹೇಳ್ಕೊಟ್ರು. ಚೀನಿ ನಮ್ಮ ಜೊತೆಲೇ ಇದ್ದ ಮಿತ್ರನಾಗಿದ್ದವನು ಸಂಗೀತವನ್ನು ಹೇಳ್ಕೊಡ್ತಾ ಇದ್ದ. ಇವರೆಲ್ಲರಿಂದ ಕಲಿತ 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 ಮೈಸೂರು ನನಗೆ ಮತ್ತಷ್ಟು ಮಹತ್ವ. ಇಲ್ಲಿ ದಸರಾ, ಇಲ್ಲಿ ಮೆರವಣಿಗೆಯಲ್ಲಿ ಚಟುವಟಿಕೆಗಳು, ಜನರ ಪ್ರೀತಿ, ಸಾಂಸ್ಕೃತಿಕವಾಗಿ ಜನರು ಒಟ್ಟು ಇಡೀ ಪರಿಸರದಲ್ಲಿ ತೊಡಗಿಕೊಳ್ಳುವುದು ಮತ್ತು ಮತ್ತಷ್ಟು ವೃದ್ಧಿಯಾಗಲಿ ಅಂತ ಹಾರೈಸುವುದು, ಒಬ್ಬೊಬ್ಬರು ನಂತರ ಕಟ್ಕೋತಾರೆ. ಮ್ಯೂಸಿಕ್ನ ಮೇಲೆ ಕಾರಂತರು ಬದುಕನ್ನ ಕಟ್ಕೊಂಡು, ನಾನು ರಂಗಭೂಮಿ ಮೇಲೆ ನಟನೆ ಮೇಲೆ ನನ್ನ ಬದುಕನ್ನು ಕಟ್ಕೊಳ್ಳೋಕೆ ಶುರು ಮಾಡಿದೆ. ಪ್ರತಿ ಕ್ಷಣ ಗುರುವಿಗಾಗಿ ನಾನು ಹಾಗಾಗಬೇಕು, ಅಷ್ಟೊಂದು ದೊಡ್ಡ ಮನುಷ್ಯ ಆಗೋದಕ್ಕೆ ಸಾಧ್ಯ ಇದ್ದೇ ಇದ್ರು, ಅವ್ರ ಹಾದಿಯಲ್ಲಿ ನಿರೀಕ್ಷೆ ಮಾಡೋದು ತಪ್ಪಲ್ಲ ಅಂತ ಅಪೇಕ್ಷೆ ಇಟ್ಕೊಂಡು ಮೈಸೂರಿನಲ್ಲಿ ಕೆಲಸ ಮಾಡುವಾಗ ರಂಗಾಯಣಕ್ಕೆ ಒಂದ್ಸಲ ಗೆಸ್ಟ್ ಆಗಿ ಕರೆಸಿದ್ರು. ಅಷ್ಟೊಂದಿಗೆ ನಾನು ರಂಗಾಯಣ ಬಿಟ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ದೆ. ಈ ರಂಗಾಯಣ ಮೈಸೂರಿನಲ್ಲಿ ರಂಗಾಯಣದಲ್ಲಿ ಒಂದು ಮಕ್ಕಳ ಶಿಬಿರ ನೋಡಿದೆ, ಅಲ್ಲಿ ಗೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಮಕ್ಕಳೆಲ್ಲ ನನ್ನ ಬಂದ್ಕೊಳ್ಳೋರು, ಪ್ರೀತಿ ಮಾಡೋರು, ಏನೋ ಮಾಡೋರು, ದೊಡ್ಡ ರೋಮಾಂಚನ ಕೊಡ್ತಾ ಇತ್ತು ಮಕ್ಕಳ ಎಷ್ಟೊಂದು ಪ್ರೀತಿ. ಆದ್ರೆ ನೆಕ್ಸ್ಟ್ ಇಯರ್ ಅವ್ರು ನಾನು ಕರೀಲಿಲ್ಲ, ಓ ನನ್ನ ಜನಪ್ರಿಯತೆ ನನ್ನ ಮುಳುವಾಗ್ಬಿಡ್ತಲ್ಲಪ್ಪ, ಇದೇನು ನನ್ನ ಕರೆಯೋದೇ ಬಿಟ್ಬಿಟ್ರು, ಕರೆದ ಮಕ್ಕಳ ಜೊತೆ ತೊಡ್ಕೋಬೇಕು ಅಂತ. ಅರೇ ನಾನೇ ಒಂದು ಯಾಕೆ ಮಕ್ಕಳ ಶಿಬಿರ ಮಾಡಬಾರ್ದು ಅಂತ ನಟನ. ನನ್ನೊಂದು ಪುಟ್ಟ 20-30 ಮನೆ ಇತ್ತು ಕುವೆಂಪು ನಗರದಲ್ಲಿ, 20-30 ಹೌಸ್, ಅದ್ರ ಮೇಲೆ ಇದ್ದಂತ ಆ ಇಡೀ ಜಾಗವನ್ನು ಒಂದು 20-30 ಹಾಲ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಲೈಟಿಂಗ್ ರೂಮ್ ಮಾಡಿಕೊಂಡು ಒಂದು ಕಾರಂತ ರಂಗ ಮನೆ ಅಂತ ಅದಕ್ಕೆ ಹೆಸರಿಟ್ಟು, ನಟನಾ ಸಂಸ್ಥೆ ರಿಜಿಸ್ಟರ್ ಮಾಡಿಸಿದೆ, ಕಾರಂತ ರಂಗ ಮನೆ ಅಂತ ಆ ಹಾಲಕ್ಕೆ ಜಾಗಕ್ಕೆ ಹೆಸರಿಟ್ಟೆ. ಅಲ್ಲಿ ರಾಜುನಂದ ಸ್ವಾಮಿ ಕ್ಲಾಸ್ ಮಾಡ್ತಾ ಇದ್ದ, ಅನೇಕ ಜನ ಎಂ ಡಿ ಪಲ್ಲವಿ ಕ್ಲಾಸ್ ಮಾಡ್ತಾ ಇದ್ದರು, ತುಂಬಾ ಜನ ಸುಪ್ರಿಯ, ಮಂಗಳ, ಕನ್ನಡದ ಬಹುತೇಕ ಇವರೆಲ್ಲರೂ ಕ್ಲಾಸ್ ಮಾಡ್ತಾ ಇದ್ರು, ಭಾವಗೀತೆ ಸ್ಟಾರ್ಸ್ಗಳೆಲ್ಲರೂ. ಆಮೇಲಿಂದ ಬಹಳ ದೊಡ್ಡ ದೊಡ್ಡ ಜನ ಶ್ರೀಧರ್ ಜೈನು ಭರತನಾಟ್ಯ ಹೇಳ್ಕೊಡ್ತಿದ್ದ, ಅನೇಕ ಜನ ಕವಿಗಳು, ಸಾಹಿತಿಗಳು, ಮೈಸೂರಿನವರು ಎಲ್ಲರೂ, ಲಿಂಗ ದೇವರು ಹಳೆ ಮನೆ ಆದಿಯಾಗಿ ಎಲ್ಲ ವಿಚಾರವಂತರು ಪ್ರಜ್ಞಾವಂತರು ನನ್ನ ಜೊತೆ ಸಂಪರ್ಕ ಇಟ್ಕೊಂಡಿದ್ರು. ರಾಜಶೇಖರ್ ಕದಂಬ ಅವರು ನೆನೆಸ್ಕೋಬೇಕಾದ ಹೆಸರು, ನಾನು ಎಚ್ ಕೆ ರಾಮನಾಥ್, ಸಿಂಧುವಳ್ಳಿ ಏನಂತ ಮೂರ್ತಿ, ಅನೇಕ ಜನ ನನ್ನ ಬಹಳ ಪ್ರೀತಿ. ಮೈಸೂರು ಅಂದ್ರೆ ನನಗೊಂದು ಆಪ್ತ ಭಾವ ಸೃಷ್ಟಿಯಾಗಿತ್ತು. ನನಗೆ ಮಂಡ್ಯ ಬೇರೆ ಅಲ್ಲ, ಮೈಸೂರು ಬೇರೆ ಅಲ್ಲ, ಮಂಡ್ಯದ ಹತ್ರ ನಾಗಮಂಗಲದಲ್ಲಿ ಈ ಥರದೊಂದು ಜಾಗ ಮಾಡಬೇಕು ತುಂಬ ಟ್ರೈ ಮಾಡಿದೆ. ಅಲ್ಲಿ ನನಗೆ ಬೆಂಬಲ ಸಿಗಲಿಲ್ಲ, ಪ್ರೀತಿ ಮಾಡಿದ್ರು, ಹೊಗಳಿದ್ರು, ಆರಾಧಿಸಿದ್ರು, ಆದರೆ ಅಷ್ಟರಿಂದ ಮಾತ್ರ ಜಗತ್ತು ಮುಂದೆ ಹೋಗಲಿಲ್ಲ. ಮುಂದಿನ ಸಕಾರಾತ್ಮಕವಾದಂಥ ಒಂದು ದೊಡ್ಡ ಕನಸಿಗೆ ಅಷ್ಟು ಜನ ಸಪೋರ್ಟ್ ಮಾಡಿದ್ರೆ ನಾನು ಆಗ್ಬೋದು, ಆ ಥರದ್ದೊಂದು ಸ್ಪಂದನೆ ಸಿಗಲಿಲ್ಲ. ನನ್ನ ನಾಟಕಗಳನ್ನ ಮೆಚ್ಚಿದ್ರು, ನನ್ನಿಂದ ಕಲ್ತ್ಕೊಂಡ್ರು, ದೊಡ್ಡ ಉತ್ಸವ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಗಟ್ಟಿಯಾಗಿ ಒಂದು ರಂಗಮಂದಿರ ಮಾಡಿ ರಂಗಶಾಲೆಯೇ ನಿರ್ಮಿಸುವಂಥ ಕೆಲಸ, ಒಂದು ಓನ್ ಸ್ಪೇಸ್ ಮಾಡ್ಕೊಳ್ಳೋಕ್ಕೆ ಸರಿಯಾದ ಸಪೋರ್ಟ್ ಆಗಿ ಸಿಗಲಿಲ್ಲ. ಸರಿ, ನಾನು ಇನ್ನೇನು ಮಾಡಿದ್ರೆ ಎಲ್ಲ ಹುಡುಕ್ತಾ ಇದ್ದೆ. ಕಡೆಗೆ ನನಗೆ ಅವಾರ್ಡ್ ಬಂತ, ನಾಗ ಮಂಡಲಕ್ಕೆ ಅವಾರ್ಡ್ ಬಂತು ಬೆಸ್ಟ್ ಆ್ಯಕ್ಟರ್ ಅಂತ, ಆ ಶ್ರೇಷ್ಠ ಪೋಷಕ ನಟ ಅವಾರ್ಡ್ ಬಂದಿದ್ದನ್ನು ನಾನು ನಿಮ್ಗೆ ಸೈಟ್ ಕೊಡ್ಬೋದು ಹಂಗೆ ಹಿಂಗೆ ವಿಚಾರ ಮಾಡ್ತಿದ್ದೆ. ನನಗೆ ಸೈಟ್ ಕೊಡೋದು ಪರವಾಗಿಲ್ಲ, ಒಂದು ಶಾಲೆ ಮಾಡಬೇಕು ಅಂತೀನಿ, ನನಗೊಂದು ಸೈಟ್ ಸಿಗ್ಬೋದಾ ಸರ್ ಅಂತ ಕೇಳಿದೆ. ಆವಾಗ ಯಾರೋ ಈ ಥರ ಸಿ ಎ ಸೈಟ್ ಸಿಗುತ್ತೆ, ಅಪ್ಲೈ ಮಾಡಿ ಅಂತ. ಈ ಥರದ್ದೊಂದು ಇಲ್ಲಿ ರಾಮಕೃಷ್ಣದಲ್ಲಿ ಒಂದು ಸೈಟ್ ಅಪ್ಲೈ ಮಾಡಿಕೊಂಡೆ, ಸೈಟ್ ಸಿಕ್ತು. ಸೈಟ್ ಸಿಕ್ತು, ತುಂಬ ಹೋರಾಡೋದು. ಮಕ್ಕಳ ಶಿಬಿರದಿಂದ ಒಬ್ಬ ಪ್ರೇರಿತನಾದಂಥ ಪೋಷಕ ಈ ಇದಕ್ಕೆ ನನಗೆ ಸಹಾಯ ಮಾಡಿದ. ನನಗೆ ಆ ಟೈಮಲ್ಲಿ ಈ ಥರದ್ದೊಂದು ಸೈಟ್ ನೀವು ಮಾಡಬೇಕು, ನೀವು ಒಳ್ಳೆ ಶಾಲೆ ಶುರು ಮಾಡಿ ಅಂತ.
ಗರಿನಲ್ಲಿ ಕಟ್ಟಿ ಶುರು ಮಾಡಿದೆ. ಮೈಸೂರಿನಲ್ಲಿ ನಟನ ಶುರುವಾದ ಬಗೆ ಹೀಗೆ ಅಂದ್ರೆ ನಾನು ನಿನಾಸಂನಲ್ಲಿದ್ದೆ ಅದರ ಅತ್ಯದ್ಭುತವಾದಂತಹ ಬಹು ದೀರ್ಘಕಾಲದ ನಿನಾಸಂನಲ್ಲಿ ಮಾಡುವಂತ ವೃತ್ತಿಪರತೆ ಬಹಳ ಪ್ರೊಫೆಷನಲ್ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಇವತ್ತಿಗೂ ನಿನಾಸಂ ನಾಟಕಗಳು ತಿರುಗಾಟ ನಾಟಕಗಳು ಸರ್ವಶ್ರೇಷ್ಠ ತುಂಬಾ ಗೌರವಿಸ್ತೀನಿ. ಸುಬ್ಬಣ್ಣವರನ್ನ ಅಕ್ಷರಣ್ಣ ಜಂಬೆನ ಕೆಜಿಕಿಟ್ಟನ ಮಹಾಬಲೇಶ್ವರ ಭಟ್ ರಾಮಾಯಣ ದರ್ಶನ ಮಾಡೋಲ್ಲ ಟಿಪಿ ಅಶೋಕ್ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಬೆಳೆದೆ ನಾನು. ಬಹಳ ಸಂತೋಷ ಇದೆ ನನಗೆ ಅವ್ರ ಜೊತೆ ಒಡನಾಡಿದ್ದು. ಶಿವರಾಮ್ ಕರೆದು ಕ್ಲಾಸ್ ಮಾಡ್ತಾ ಇದ್ರು ನನಗೆ ಇವರಂತ ಮೂರ್ತಿ ಕ್ಲಾಸ್ ಮಾಡ್ತಾರೆ. ಎಂತೆಂತ ವಿಮರ್ಶಕರು ಓ ಎಲ್ ನಾಗಭೂಷಣ ಸ್ವಾಮಿ ಗುರುವರು ಇಂಥವ್ರ ಜೊತೆ ಬೆಳೀತಾ ಬೆಳೀತಾ ಮಂಡ್ಯದಲ್ಲಿದ್ದಾಗ ಶಂಕರೇಗೌಡರು ಟೀಮ್ ವಿಚಾರವಂತ ಗ್ರೂಪ್ ಆದ್ರೆ ಅಲ್ಲಿ ಹೆಗ್ಗೋಳಗೆ ಹೋದಾಗ ಇನ್ನೊಂಥರ. ಇಲ್ಲಿ ಮೈಸೂರಿಗೆ ಬಂದ್ಮೇಲೆ ಚಿರಂಜೀವಿ ಸಿಂಗ್ ಅವರ ಆದಿಯಾಗಿ ಇಡೀ ಭಾರತದ ದೊಡ್ಡ ದೊಡ್ಡ ಪ್ರಜ್ಞಾವಂತ ವಲಯ ಏನಿದೆ ಅದೆಲ್ಲ ಅಶೋಕ್ ವಾಜಪೇಯಿ ಬಂದು ಒಂದ್ಸಲ ಪೊಯಿಟ್ರಿ ಬಗ್ಗೆ ಮಾತಾಡಿದ್ರು. ಕಾರಂತರಿಗೆ ಆ ಥರ ಒಂದು ದೂರದರ್ಶಿತ್ವ ಇತ್ತು. ಕಾರಂತರು ಅಮೇರಿಕಾ ಜರ್ಮನಿ ಆಸ್ಟ್ರಿಯಾ ಅನೇಕ ದೇಶಗಳಿಗೆ ಸುತ್ತಾಡಿಸಿದ್ರು. ಜಗತ್ತಿನ ನಂಬರ್ ಒನ್ ನಾಟಕಗಳು ಅಂತ ಹೇಳಿಸ್ಕೊಳ್ಳುವಂತ ನಾಟಕಗಳೆಲ್ಲ ಸೃಷ್ಟಿಯಾಯಿತು ಈ ಮಣ್ಣಿನ ನೆಲೆಯಲ್ಲಿ ಕನ್ನಡ ಭಾಷೆಯಲ್ಲೇ ಆಡಿದ ನಾಟಕಗಳೆಲ್ಲ. ಗ್ರೀಕ್ ಆಗಿದ್ರು ಸಂಸ್ಕೃತ ಆದರೂ ಕನ್ನಡದಲ್ಲೇ ಮಾಡ್ತಾ ಇದ್ರು. ಇದನ್ನೆಲ್ಲ ನನಗೆ ಈ ಮೈಸೂರು ಆ ಕಾರಣಕ್ಕಾಗಿ ಇಲ್ಲಿಯ ಮಣ್ಣು ನಮ್ಮ ಸಂಸ್ಕೃತಿ ಕಾರಣಕ್ಕಾಗಿ ತುಂಬ ಪಕ್ವವಾಗಿದೆ ಹದುವಾಗಿದೆ ಇಲ್ಲಿ ಬೆಳೆ ಬೆಳೆಯೋದು ಅನುಕೂಲ ಅನ್ನೋ ಕಾರಣಕ್ಕಾಗಿ ನಾನು ಒಂದು ಪುಟ್ಟ ನಟನ ಅನ್ನೋ ಒಂದು ಸಣ್ಣ ಸೀಡ್ನ ಒಂದು ಬೀಜವನ್ನು ಈ ಮಣ್ಣಲ್ಲಿ ನೆಟ್ಟೆ. ಇದು ನಿಧಾನವಾಗಿ ಅರಳ್ತಾ 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 ಇವತ್ತು ಹೂಗಳನ್ನ ಬಿಡಕ್ಕೆ ಶುರು ಮಾಡಿದೆ. ಬೃಹತ್ ವೃಕ್ಷವಾಗಿ ಬೆಳೀತಾ ಇದೆ. ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಕಲ್ತ್ಕೊಂಡ್ರು. ಒಟ್ಟು ಇದೆ ಎಲ್ಲ ಇವಕ್ಕೆಲ್ಲ ಕಾರಣ ಅಂದರೆ ನಾನು ರಂಗಾಯಣದಲ್ಲಿ ಇಲ್ಲಿ ಬಂದು ಜಾಯಿನ್ ಆಗಿದ್ದೆ. ರಂಗಾಯಣದಲ್ಲಿ ಇಲ್ಲಿ ಕಲ್ತ್ಕೊಂಡೆ. ಆಮೇಲೆ ಮೈಸೂರಿನಲ್ಲೇ ನನ್ನ ಹೆಂಡತಿ ಶ್ರೀಮತಿ ಸರೋಜ ಹೆಗಡೆ ರಂಗಾಯಣದಲ್ಲಿ ಕೆಲಸ ಮಾಡ್ತಾ ಇದ್ದರು. ಅಷ್ಟೊತ್ತಿಗೆ ಮಗಳು ಹುಟ್ಟಿದ್ದು ದಿಶಾ ರಮೇಶ್ ಮತ್ತು ನಮ್ಮ ತಂದೆ ಸುಬ್ರಹ್ಮಣ್ಯಮ್ ಮತ್ತು ನಮ್ಮ ಅಕ್ಕ ಪೋಸ್ಟ್ ಆಫೀಸ್ನಲ್ಲಿ ಮೈಸೂರಲ್ಲೇ ಕೆಲಸ ತೆಗೆದು ಇಲ್ಲೇ ಮೈಸೂರಿನಲ್ಲಿ ಪ್ರಭಾಕರ್ ರಾವ್ ಅಂತ ಒಬ್ಬ ಮನುಷ್ಯನ ಒಬ್ಬ ಅತ್ಯದ್ಭುತವಾದಂಥ ವಿಚಾರವಂತ ಮನುಷ್ಯನ ಮದುವೆ ಆಗಿದ್ರು. ಅವರೆಲ್ಲರ ಕುಟುಂಬಗಳು ಮತ್ತು ನಾವು ಅಣ್ಣ ಇಲ್ಲೇ ಸೆಟ್ಲ್ ಆದ ಈ ಎಲ್ಲ ಕಾರಣಕ್ಕಾಗಿ ಮೈಸೂರಿನಲ್ಲಿ ನನಗೆ ನನ್ನ ಕುಟುಂಬನೂ ಇದೆ. ನನ್ನ ಆರೋಗ್ಯ ಊಟ ತಿಂಡಿನೂ ನೋಡ್ಕೊಳ್ಬೇಕಾಗುತ್ತೆ ಮತ್ತು ಅನೇಕ ಜನರಿಗೆ ಇಲ್ಲಿದ್ದು ನಾನು ಕೆಲಸ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಮೈಸೂರಿನಲ್ಲಿ ಈ ಎಲ್ಲ ಸಾಂಸ್ಕೃತಿಕ ರಸಗಳನ್ನು ಹೀರಿಕೊಂಡು ನಟನ ಸೃಷ್ಟಿಯಾಯಿತು. ಮೀನಾಸಮ್ಮಿನ ಆ ವೃತ್ತಿಪರತೆ ರಂಗಾಯಣದಲ್ಲಿ ನಾವು ಮಾಡ್ತಾ ಇದ್ದಂಥ ಭೂಮಿಗೀತ ಅನ್ನೋ ಒಂದು ಕಾವ್ಯವನ್ನು ನಾಟಕ ಮಾಡ್ಬೋದು. ಕಿಂದರ ಜೋಗಿ ಅನ್ನೋ ಕಾವ್ಯವನ್ನು ನಾಟಕ ಮಾಡಬೇಕು. ಆಮೇಲೆ ಇನ್ನೂ ದೊಡ್ಡ ದೊಡ್ಡ ನಾನು ಬಿಟ್ಟ ಮೇಲೆ ದೊಡ್ಡ ದೊಡ್ಡ ಎಕ್ಸ್ಪೆರಿಮೆಂಟ್ಗಳಾಯಿತು. ಪ್ರಯೋಗಶೀಲತೆಗೆ ತುಂಬ ಹೆಸರಾದಂಥ ರಂಗಾಯಣ ಮತ್ತು ವೃತ್ತಿಪರತೆಗೆ ತುಂಬ ಹೆಸರಾದಂಥ ನಿನಾಸಮ್ಮು ಮತ್ತು ಸೃಜನಶೀಲತೆಗೆ ತುಂಬ ಉತ್ಸಾಹದಿಂದ ಕೆಲಸ ಮಾಡತಕ್ಕಂಥ ಇಡೀ ರಾಜ್ಯದ ಅಮೆಚ್ಚುಗ ತಂಡಗಳು ನಾನು ಕೆಲಸ ಮಾಡಿದ್ದು ಈ ಎಲ್ಲವನ್ನು ಒಟ್ಟಾರೆಯಾಗಿ ಇವತ್ತು ನಟನ ಬೆಳೆದು ಬಂದ ರೀತಿ ಹಿಂದೆ ನಿಂತ್ಕೊಂಡು ಒಂದ್ಸಲಿ ನೋಡಿದ್ರೆ ಇದೆಲ್ಲ ಹೌದಾ ಅಂತ. ಇದು ಮೊದಲು ಖಾಲಿ ಜಾಗ ಇತ್ತು. ಖಾಲಿ ಜಾಗ ಈ ಜಾಗದಲ್ಲಿ ಈಗ ಜಾಗ ಸಿಕ್ಕ ತಕ್ಷಣ ನಾನು ಮೊದಲು ಮಾಡಿದ ಕೆಲಸ ಇದನ್ನು ಸ್ವಾಧೀನ ಪತ್ರ ಕೊಟ್ಟ ತಕ್ಷಣ ಇದರದ್ದು ಅರ್ಧ ದುಡ್ಡು ಕಟ್ಟಿದ್ದೆ ಇನ್ನೂ ಅರ್ಧ ದುಡ್ಡು ಕಟ್ಟಬೇಕು ಅಂದರೆ ನಮಗೆ ಟೈಮ್ ಕೊಟ್ಟಿರ್ತಾರೆ 5 ವರ್ಷ ಅಂತ. ನಾನು ಯಾವುದೋ ಶೂಟಿಂಗಿಗೆ ಬಂದಿದ್ದರು ವಿಷ್ಣುವರ್ಧನ್ ಅವರು. ನಾನು ರಾಜ್ಕುಮಾರ್ ಅವರು ತುಂಬ ಬಹಳ ನನ್ನ ಪ್ರಿಯವಾದ ನಟ ಅವರು ಅವ್ರ ಕೈಯಲ್ಲಿ ಇಲ್ಲಿ ಬುದ್ಧಿ ಪೂಜೆ ಮಾಡಿಸ್ಬೇಕು ಅಂತ. ಆದರೆ ರಾಜ್ಕುಮಾರ್ ಅವ್ರ ಕೈಗೆ ಸಿಗಲಾರದಷ್ಟು ದೂರ ಇದ್ಬಿಟ್ಟಿದ್ರು. ವಿಷ್ಣುವರ್ಧನ್ ಜೊತೆ ಒಂದು ಆ್ಯಕ್ಟ್ ಮಾಡೋಕ್ಕೊಂದು ಅವಕಾಶ ಸಿಕ್ತು. ವಿಷ್ಣು ಸರ್ ಕೇಳ್ಕೊಂಡೆ, ಸರ್ ಈ ಥರ ಮಾಡಿಕೊಡ್ತೀರಾ ಅಂತ. ಒಂದ್ಸಲ ಹಿಂಗೆ ನೆಟ್ಟ ದೃಷ್ಟಿಯಿಂದ ನಾನು ನಿಮ್ಗೆ ನೋಡಿದ್ರು. ನಾಳೆ ಬೆಳಗ್ಗೆ ಬರ್ತೀನಿ ಬಟ್ ಬೇರೆ ಯಾರಿಗೂ ಹೇಳಬಾರ್ದು. ಆಯಿತು ಸರ್ ಬನ್ನಿ, ಯಾರಿಗೂ ಹೇಳಲ್ಲ ಸರ್ ಅಂದರೆ ತುಂಬ ಹತ್ತದಲ್ಲಿ ಒಂದಷ್ಟು ಜನ ಇದ್ದವನ್ನೆಲ್ಲ ಸೇರಿಸ್ಕೊಂಡು ಸೀದಾ ಬಂದರು. ಬಂದು ಅವ್ರ ಜೊತೆ ಬಹಳ ಬೋನಸ್ ಯಾವುದು ಅಂದರೆ ರಮೇಶ್ ಅರವಿಂದ್ ಅವರು ಬಂದ್ಬಿಟ್ರು. ಮತ್ತೊಬ್ಬ ವಿಚಾರವಂತ ನಟ ರಮೇಶ್ ಅರವಿಂದ್ ಗುದ್ದಲಿ ತೆಗೆದ್ರು. ನಮ್ಮಪ್ಪ ಅವ್ರ ಕೈಗೆ ಒಂದು ಮಾವಿನ ಸಸಿಯನ್ನು ಕೊಟ್ಟರು ವಿಷ್ಣುವರ್ಧನ್ ಕೈಲಿ. ಆ ಮಾವಿನ ಸಸಿ ಇವತ್ತು ಹಿಂಗಾಗಿದೆ. ಮುಂದೆ ಇರುವ ಈ ಮಾವಿನ ಸಸಿ ಮರವಾಗಿ ಬೆಳೆದಿದೆ. ಲಾಸ್ಟ್ ಇಯರ್ ಬಹಳ ಒಳ್ಳೆ ಕಾಯಿ ಬಿಟ್ಟು ಫಲ ಕೊಟ್ಟಿತ್ತು. ಅದು ಸಂಕೇತ ಅನ್ಕೋತೀನಿ, ಅದು ಮಾವಿನ ಮರ ಫಲ ಕೊಟ್ಟಿದ್ದು ಸಂಕೇತ. ಅಲ್ಲಿಂದ ಆಚೆಗೆ ನಿಧಾನವಾಗಿ ಆ ಮಾವಿನ ಮರ ಮತ್ತದ ಸುತ್ತ ಅದನ್ನ ಇಟ್ಕೊಂಡು ನಾವು ಗರಿಲಿ ಕಟ್ಟಿದ್ದೆ. ಗರಿ ಬೊಂಬು ಇದನ್ನೆಲ್ಲ ಬಳಸಿ ನಮ್ಮ ದೇಸಿ ಶಕ್ತಿಯಲ್ಲಿ ಅತ್ಯಂತ ಸಮರ್ಥವಾದ ಒಂದು ರಂಗಮಂದಿರ ಮಾಡಿದ್ದೆ. ಮಳೆ ಗಾಳಿಗೆ ಬಿದ್ದೋಯ್ತು, ಶೀಟ್ ಹಾರೋಟಾಯ್ತು, ಬಹಳ ತೊಂದರೆ. ಜೀವನದಲ್ಲಿ ತುಂಬಾ ಫೇಸ್ ಮಾಡಿದೆ, ಏನೇನು ಅಪಮಾನಗಳಾಯ್ತು, ಆರ್ಥಿಕವಾಗಿ ಕುಗ್ಗು ಹೋದೆ, ಏನೇನಿಲ್ಲ. ಆದ್ರೆ ಎಲ್ಲೂ ನಿರಾಶೆಯನ್ನು ನಾನು ಆವರಿಸ್ಕೊಂಡಿಲ್ಲ. ಸಕಾರಾತ್ಮಕವಾಗಿ ಚಿಂತಿಸ್ತಿದ್ದೆ, ಹಠದ ಮೇಲೆ ಒಳ್ಳೆ ಕೆಲಸ ಮಾಡೋಕೆ ಕುಂತ್ಕೊಂಡೆ. ನನ್ನ ಒಟ್ಟಿಗೆ ನಿಂತ ಗೆಳೆಯರ ತಂಡ ಗುಂಪು ಅನೇಕ ಜನ ನನ್ನ ಕಾಪಾಡಿದ್ರು. ನನ್ನ ಚಿಕ್ಕನಿಂದ ನನ್ನ ಜೊತೆಗೆ ಒಬ್ಬ ಬಾಲ್ಯದ ಗೆಳೆಯ ಬೆಳ್ಕೊಂಡ, ಅವ್ನು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲೇ ಮೈಸೂರಲ್ಲಿ ಟೀಚರ್ ಆಗಿ ನನ್ನ ಜೊತೆಗೆ ನಿಂತ್ಕೊಂಡ ಸತೀಶ್ ರಾವ್ ಬೈಕ್ ಆಡಿ. ಮೂಲ ದಕ್ಷಿಣ ಕನ್ನಡ ಆದರೂ ನಾಗಮಂಗಲದಲ್ಲಿ ಬೆಳೆದಿತ್ತು. ನಾಗಮಂಗಲ ಆ ಕನ್ನಡ ಸಂಘ ಮತ್ತು ಕಲಾ ಸಂಘವನ್ನು ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನನ್ನ ನಾಟಕಗಳನ್ನ ನೋಡ್ತಾ 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 ನನ್ನ ಉತ್ಸಾಹವನ್ನು ಚಿಮ್ಮುವಂತೆ ಹರಡಿಕೊಂಡಿದ್ದು.
ಅತ್ಯದ್ಭುತ ಆಗಿತ್ತು ಆ ಜಾಗ ಅದು ಅಲ್ಲಿಂದ ಬೆಳಿತಾ 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 ಒಂದು ವಿಶಾಲವಾದಂತಹ ಈ ಜಾಗವನ್ನು ಇಲ್ಲಿಗೆ ಬಂದು ಇವತ್ತು ಒಂದ್ಸರಿ ಇದು ನಿಂತ್ಕೊಂಡು ಇಡೀ ನಟನ ರಂಗಶಾಲೆಯನ್ನು ನೋಡಿದ್ರೆ ಒಂದ್ಸರಿ ನನಗೆ ಹೌದಾ ಈ ಜೀವನದ ಅರ್ಧ ಭಾಗ ಈಗಾಗಲೇ ಮುಗಿಸಿನ 50 ವರ್ಷಗಳ ಕಾಲಾವಧಿನಲ್ಲಿ ಇಷ್ಟು ಮಾಡಕ್ಕೆ ಸಾಧ್ಯ ಆಯ್ತಾ ಅಂತಂದ್ರೆ ಅದಕ್ಕೆ ಏನು ಕಾರಣ ಅಲ್ಲ ನಾನು ಕಲಿಯನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಜನ ನನ್ನನ್ನು ನಂಬಿದ್ದು ಸಹಾಯ ಆಯ್ತು ಜನ ನನ್ನ ಪ್ರೀತಿ ಮಾಡಿದ್ರು ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಮೈಸೂರು ಅದಕ್ಕೆ ಒಂದು ಭದ್ರ ಬುಡ ಆಗಿದೆ ಸರ್ ನಟನಾ ರಂಗಮಂದಿರದೊಳಗಡೆ ಬರ್ತಾ ಇದ್ದಂಗೆ ಒಂದು ರೀತಿ ಅಪ್ಯಾಯಮಾನವಾದ ಅನುಭವ ಆಗುತ್ತೆ ಈ ಸ್ಟೇಜು ಚೇರು ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಒಂದು ರೀತಿ ರೋಮಾಂಚನ ಆಗುತ್ತೆ ಈ ನಟನಾ ರಂಗಶಾಲೆಯಲ್ಲಿ ಯಾವೆಲ್ಲ ತರಬೇತಿಗಳು ನಡೆಯುತ್ತವೆ ಮೇಡಮ್ ನಟನ ನಾಲ್ಕು ವಿಂಗ್ಗಳಲ್ಲಿ ಕೆಲಸ ಮಾಡಿದೆ ಮೊದಲನೇ ವಿಭಾಗ ಅದು ಪ್ರತಿದಿನ ಸಂಜೆ 5:30 ಇಂದ ರಾತ್ರಿ 9 ಗಂಟೆವರೆಗೂ ರಂಗಭೂಮಿಯ ಒಟ್ಟು ಅವನ ಶಕ್ತಿ ಏನಿದೆ ಒಬ್ಬ ನಟನ ಶಕ್ತಿ ಒಬ್ಬ ರಂಗಕರ್ಮಿಯ ಶಕ್ತಿ ಅಂದ್ರೆ ಅವನ ಶಕ್ತಿ ಸಾಧ್ಯತೆಗಳು ಎಲ್ಲವದವೇ ಅವನ ಮಿತಿಗಳು ಇವೆಲ್ಲವದನ್ನು ನಿಧಾನವಾಗಿ ಹೊರತಗಿಸ್ತಾ ಅವನ ದೇಹ ಅವನು ಹೇಳಿದಂಗೆ ಹೇಳಬೇಕು ಯಾವುದೇ ಪಾತ್ರಕ್ಕೆ ಅವನ ದೇಹ ಹೇಳಿದಂಗೆ ಹೇಳಬೇಕು ಹಾಗಾಗಿ ದೇಹದ ಬೇರೆ ಬೇರೆ ಎಲ್ಲ ಸಾಧ್ಯತೆಗಳನ್ನು ಸಂಕುಚಿತಗೊಳಿಸುವುದು ಮತ್ತು ಪ್ರಕರವಾಗಿ ಎತ್ತರ ಮಾಡಿಕೊಳ್ಳುವುದು ಆಮೇಲೆ ಮುದುಡಿಕೊಳ್ಳುವುದು ಮತ್ತು ಬೇರೆ 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 ಪಾತ್ರಕ್ಕೆ ಒಟ್ಟು ಸೂಟ್ ಆಗಬೇಕಪ್ಪ ಅವನ ದೇಹ ಹಾಗೆ ಕಠಿಣವಾದಂಥ ಒಂದು ತಯಾರಿನ ಮಾಡ್ತಾ ಹೋಗ್ತೀವಿ ಎಕ್ಸಸೈಸ್ಗಳಿರುತ್ತೆ ಅದನ್ನು 5:30 ಮತ್ತು ಧ್ವನಿಗೆ ಮತ್ತು ಮಾತನಾಡೋ ರೀತಿಗೆ ಮತ್ತು ಬೇರೆ ಬೇರೆ ನಾಟಕಗಳ ಬೇರೆ ಬೇರೆ ಅಭ್ಯಾಸಗಳ ಮೂಲಕ ಜಗತ್ತಿನ ಸರ್ವಶ್ರೇಷ್ಠವಾದಂಥ ನಾಟಕಗಳ ಮೂಲಕ ಅದನ್ನು ಆ ನಟನ ತಯಾರು ಮಾಡ್ತಾ ಹೋಗ್ತೀವಿ ಒಳ್ಳೊಳ್ಳೆ ನಾಟಕಗಳನ್ನ ಕಲಿಸ್ಕೊಡ್ತೀವಿ ಪೌರಾತ್ಯ ಪಾಶ್ಚಿಮಾತ್ಯ ಎಲ್ಲ ನಾಟಕಗಳ ಬಗೆಗಳನ್ನು ಅಭಿನಯ ಶೈಲಿಯನ್ನು ಬೇರೆ ಬೇರೆ ಥರದ ಅಭಿನಯ ಶೈಲಿಗಳನ್ನೆಲ್ಲವನ್ನು ರೂಢಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಇದರ ಜೊತೆಗೆ ಅವನಿಗೆ 5:30 ರಾತ್ರಿ 9 ಗಂಟೆ ತನಕ ಕಡ್ಡಾಯವಾಗಿ ರಂಗಭೂಮಿಯನ್ನು ಉಸಿರಾಡೋ ಹಾಗೆ ಅದು ಜಾನಪದ ಕಲೆಗಳು ಇಲ್ಲಿ ಕಂಸಾಳೆ ವೀರಗಾಸೆ ಪಡ್ಕೊಂತ ಇದು ಒಂದು ವಿಂಗ್ ಇದೆ ಮೇಡಮ್ ಯುವಕ ಯುವತಿರು ಇದಕ್ಕೆ ಪ್ರತಿ ಏಪ್ರಿಲ್ನಲ್ಲಿ ಕಾಲ್ ಮಾಡ್ತೀವಿ ನಾವು ಮೇ ನಲ್ಲಿ ಒಂದು 2-2.5 ನಿಮಿಷಗಳ ಆಡಿಷನ್ ಆಗುತ್ತೆ ಈ 2.5 ನಿಮಿಷಗಳ ಆಡಿಷನ್ನು ಅವನು ಅವನ ಶಕ್ತಿ ಏನೋ ನಿಜವಾಗ್ಲೂ ಆಸೆ ಇದೆಯಾ ಅಂತ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಅವನದ್ರ ಆಯ್ಕೆ ಆದ್ರೆ 33 ಜನ ಮಾತ್ರ ಆಯ್ಕೆ ಮಾಡ್ಕೋತೀವಿ 33 ಜನ ಯಾಕೆ ನಾವು 3 ಜನ ಓಡೋದ್ರು 30 ಜನ ಇರ್ತಾರೆ ಅಂತ ಗ್ಯಾರಂಟಿ ಆ 33 ಜನ ಆಯ್ಕೆ ಮಾಡಿಕೊಂಡು ಆ 33 ಜನಕ್ಕೆ ಇಡೀ ವರ್ಷ ಒಂದು ದಿವಸವೂ ರಜಾ ಕೊಡೋದೇ ಇಲ್ಲ ಮೇಡಮ್ ತಯಾರಿ ಮಾಡ್ಕೋದ್ರೆ ಹೋಗ್ತೀವಿ ಬೆಳಗ್ಗೆ ಏನು ಸಂಜೆವರೆಗೂ ಬೆಳಗ್ಗೆ ಏನಾದ್ರೂ ಸ್ಕೂಲ್ ಟೀಚರ್ ಇರ್ತಾನೆ ಬೆಳಗ್ಗೆ ಇನ್ಯಾವುದೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇನ್ಯಾರೋ ಎಂ ಎ ಓದ್ತಾ ಇರ್ತಾಳೆ IAS KPS KAS ಸ್ಕೂಲ್ ಟೀಚರ್ಗಳು ಆಮೇಲೆ ಬಹಳ ವಿದ್ಯಾರ್ಥಿಗಳು ಕಾಲೇಜಿಗೆ ಹುಡುಗ ಹೋಗಿ ತುಂಬ ಯೌವನದ ಬಹಳ ಪ್ರಕೃತಿಯಲ್ಲಿ ಮಿಂದೆ ಹೇಳ್ತಾ ಇರುವಂತ ತುಂಬ ಜಗತ್ತನ್ನ ಪ್ರೀತಿ ಮಾಡುವಂತ ಜಗತ್ತಿನ ಬಗ್ಗೆ ಆಕರ್ಷಣೆ ಇಟ್ಕೊಡುವಂತ ಅನೇಕ ಹುಡುಗರು TV ಸಿನಿಮಾ ಮಾಧ್ಯಮಗಳಲ್ಲಿ ಆಂಕರ್ ಆಗಿ ಕೆಲಸ ಮಾಡ್ತೀವಿ ಅನ್ನೋರು ಹೋಗಿ ಅನೇಕ ಜನ ಬರ್ತಾರೆ ಶಾಸ್ತ್ರೀಯವಾಗಿ ರಂಗಕಲೆಯನ್ನು ಕಲಿತಾ ಹೋಗ್ತಾರೆ ಅವರು ಇದು ಒಂದು ವಿಂಗ್ ಎರಡನೇ ವಿಂಗು ಪ್ರತಿ ಶನಿವಾರ ಭಾನುವಾರ ಮಕ್ಕಳುಗಳಿಗೆ ಬಹಳ ವಿಶೇಷವಾದಂಥ ರಂಗಭೂಮಿ ಹಾಡು ನೃತ್ಯ ಸಂಗೀತ ಜಾನಪದ ಕಲೆಗಳು ಇದನ್ನೆಲ್ಲ ಹೇಳ್ಕೊಡ್ತಾ ವರ್ಷಕ್ಕೊಂದು 3-4 ನಾಟಕಗಳನ್ನ ಹೇಳ್ಕೊಡ್ತಾ ಹೋಗ್ತೀವಿ ವಾರಾಂತ್ಯ ನಾಟಕ ಶಾಲೆ ಅದಕ್ಕೆ 7 ವರ್ಷ ದಾಟಿರಲೇ ಬೇಕು 7 ವರ್ಷದ ನಂತರದ ಮಕ್ಕಳನ್ನೇ ತಗೊಳ್ಳೋದು ಆ 7 ವರ್ಷದ ಮಕ್ಕಳು 7 ರಿಂದ 14 ವರ್ಷ 9ನೇ ಕ್ಲಾಸ್ ವರೆಗೂ ತಗೋತೀವಿ SLC ಅವ್ರನ್ನ ತೆಗೆದುಕೊಳ್ಳೋದಿಲ್ಲ ಅವರು ಅಷ್ಟೇ ಒಂದು 100-150 ಜನ ಬರ್ತಾರೆ ನಮ್ಗೆ ಅದು ಅಷ್ಟೇ 35-40 ಜನ ಮಾತ್ರ ಬೇಕಾಗಿರೋದು ಮ್ಯಾಕ್ಸಿಮಮ್ 40-35 ಇರ್ತಾರೆ ಸಾಮಾನ್ಯವಾಗಿ 35-40 ಇರ್ತಾರೆ ಅವ್ರನ್ನ ತಗೊಂಡು ಆ ಹುಡುಗರಿಗೆ ಬಹಳ ಕಠಿಣತಮವಾಗಿ ನಟನೆ ಅಂದ್ರೆ ಏನು ಯಾಕೆ ಒಬ್ಬ ನಟ ಒಬ್ಬ ಒಳ್ಳೆ ಟೀಚರ್ ಆಗೋಕೆ ಸಾಧ್ಯ ಇದೆ ಯಾಕೆ ಒಬ್ಬ ನಟನಿಗೆ ಅವನು ಮಾತನಾಡೋ ರೀತಿಯನ್ನು ಸ್ಪಷ್ಟವಾಗಿ ಮಾತಾಡೋದು ಅವನ ಭಾಷೆ ಅವನ ನಿಲುವು ಅದಕ್ಕಿರುವಂತ ನಿಖರತೆ ಮತ್ತು ವೈವಿಧ್ಯಮಯವಾಗಿ ಕನ್ನಡವನ್ನು ನುಡಿಸೋದು ಹೇಗೆ ಇಷ್ಟೊಂದು ಭಾಷೆಯಲ್ಲಿ ಇದನ್ನೆಲ್ಲ ಕಲಿಸ್ತಾ ಹೋಗ್ತಾರೆ ಇದು ಬಹಳ ರೋಮಾಂಚಕಾರಿ ಆದಂತ ಮಕ್ಕಳದು ಬಹಳ ಖುಷಿ ಆಗುತ್ತೆ ಅವ್ರಿಗೆ ಆ ನಾಟಕಗಳ ಮುಖ ಹೇಳ್ಕೊಡ್ತಾ ಹೋಗ್ತೀವಿ ಎಕ್ಸಾಮ್ ಇಲ್ಲ ಟೆಸ್ಟ್ ಇಲ್ಲ ಮಾರ್ಕ್ಸ್ ಇರಲ್ಲ ಜನ ಪ್ರೇಕ್ಷಕರು ಏನ್ ಬರ್ತಾರೋ ಅಲ್ಲ ಕೂತ್ಕೊಂಡು ನೋಡೋ ಅಷ್ಟು ಜನನುವೆ ನಮ್ಮ ತುಂಬಿದ ಗೃಹದಲ್ಲಿ ಅವ್ರು ನೋಡ್ತಾ ಚಪ್ಪಾಳೆ ಹೊಡಿತಾ ಅವ್ನಿಗೆ ಜಾಸ್ತಿ ಚಪ್ಪಾಳೆ ಬಿತ್ತು ನೀನ್ ಚೆನ್ನಾಗಿ ಮಾಡ್ಬೇಕಂತ ಅಂದ್ರೆ ಓಕೆ ಅವ್ನ್ ಪಾಸ್ ಅಂತ ಅರ್ಥ ಜನಗಳ ಕಣ್ಣಲ್ಲಿ ಪಾಸ್ ಅಂದ್ರೆ ಮುಗಿತು ಇಲ್ಲಿ ಯಾವುದೋ ಒಂದು ನಾನು ಇಷ್ಟಕ್ಕೆ ಅಂತ ಇಟ್ಕೊಂಡು ಕಲಿಸೋಕೆ ಸಾಧ್ಯವಿಲ್ಲ ರಂಗಭೂಮಿನಲ್ಲಿ ಆ ತರ ಯಾವ ಗುಂಪುಗಾರಿಕೆ ಮೀಸಲಾತಿ ಏನು ಮಾಡಕ್ ಸಾಧ್ಯವೇ ಇಲ್ಲ ಮೇಡಮ್ ನೀನ್ ಏನ್ ಮಾಡ್ತೀನಿ ನಿನ್ ಗೆಲ್ತಿ ನೀನ್ ಜನಗಳ ಮುಂದೆ ಆದ್ರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಪ್ರಾಮಾಣಿಕವಾಗಿ ಯಾವ ಪಂಥಕ್ಕೂ ಅಂಟಿಕೊಳ್ಳದೆ ಮನುಷ್ಯ ಪಂಥದ ನೆಲೆಯಲ್ಲೇ ಕೆಲಸ ಮಾಡ್ತಾರೆ ಇದು ಮಕ್ಕಳದೊಂದು ವಿಂಗ್ ಈ ಸಲ ಒಂದು 25 ಜನ ಹೆಣ್ಮಕ್ಳೇ ಇದ್ದಾರೆ 40 ಜನದಲ್ಲಿ 25 ಜನ ಹೆಣ್ಮಕ್ಳಿದ್ದಾರೆ 15 ಜನ ಹುಡುಗರು ಅಷ್ಟೊಂದು ಜನ ಬಹಳ ಪ್ರೀತಿ ಮಾಡಿ ಬರ್ತಾರೆ ಇದಂದ್ರೆ ಇನ್ನೊಂದು 3ನೇ ವಿಂಗ್ ಏನು ಅಂತಂದ್ರೆ
ರೆಪರ್ಟರಿ ಒಂದು ವರ್ಷ ನಮ್ಮಲ್ಲಿ ಟ್ರೈನಿಂಗ್ ಮುಗಿಸ್ತಾರೆ. ಆಮೇಲೆ ಕೆಲವು ಜನ ನಾವು ಇಲ್ಲೇ ಕೆಲಸಕ್ಕೆ ಸೇರ್ಕೋತೀವಿ ಸರ್, ನಾವು ದಯವಿಟ್ಟು ಅಂದರೆ ನಟನದಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಭಾಳ ಕಮ್ಮಿ ಜನಕ್ಕೆ ಅವಕಾಶ ಇರುತ್ತೆ. ಅವರು ಇಲ್ಲೇ ಎಲ್ಲೋ ಯಾವುದಾದ್ರು ಗೌರ್ಮೆಂಟ್ ಜಾಬ್ ಕೆಲವರು ಇದ್ದಾರೆ, ಕೆಲವರು ಸ್ಕೂಲ್ಗಳಲ್ಲಿ ಇರ್ತಾರೆ, ಕೆಲವು ಕಾಲೇಜ್ಗಳಲ್ಲಿ ಇರ್ತಾರೆ, ಕೆಲವು ರೈತರು ಇದ್ದಾರೆ, ಕೆಲವರು ಕೂಲಿ ಕೆಲಸ ಮಾಡೋರು. ಮೇಡಮ್ ಗೋಡೆಗೆ ಸುಣ್ಣ ಹೊಡೆಯೋ ಹುಡುಗ ಬಂದೋಗಿದ್ದಾನೆ, ಗಾರೆ ಕೆಲಸ ಮಾಡೋನು ಬರ್ತಾನೆ, ಮೋರಿ ಕ್ಲೀನ್ ಮಾಡೋ ಹುಡುಗರು ಇದ್ದಾರೆ, ಮತ್ತು ಐ ಎ ಎಸ್ ಓದ್ತಾರೋ ಹುಡುಗಿ ಇದ್ದಾಳೆ. ಐ ಎ ಎಸ್ ಮುಗಿಸಿ ಅವಳು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಳೆ, ಅವಳದು ಕಮಿಷನರ್ ಆಗಿದ್ದಾಳೆ. ಈ ತರ ಬೇರೆ 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 ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆಲ್ಲ ಹೋಗ್ತಾರ. ಆ ಥರದ ಅನೇಕ ಜನ ಬೆಳಗಿನ ಸಂಜೆ ಅವರು ಕೆಲಸ ಮಾಡಿದ್ಮೇಲೆ ಆಮೇಲೆ ಆ ಗ್ರೂಪ್ನ ಅದರಲ್ಲೂ ಒಂದು ವರ್ಷ ಯಾರು ಮುಗಿಸಿರ್ತಾರಲ್ಲ ಟ್ರೈನಿಂಗ್ ನಮ್ಮಲ್ಲಿ, ಅವ್ರನ್ನ ರೆಪರ್ಟರಿ ಗ್ರೂಪ್ ಅಂತ, ನಮ್ಮ ನಟನ ರೆಪರ್ಟರಿ ಗ್ರೂಪ್. ಅವರೊಂದು 15-20 ಜನ. ಇವರು ಇಡೀ ಕರ್ನಾಟಕಕ್ಕೆ ಬರ್ತಿ ನಮ್ಮ ಎಲ್ಲ ಪ್ರಸಿದ್ಧ ನಾಟಕಗಳನ್ನ ತಗೊಂಡು ಟೂರ್ ಮಾಡ್ತಾರೆ, ಟೂರಿಂಗ್ ಟೂರ್ ಎಲ್ಲ ಕಡೆ ಪ್ರವಾಸ ಮಾಡ್ತಾರೆ. ಅದರಿಂದ ಬಂದ ಎಲ್ಲ ದುಡ್ಡಲ್ಲೂ ಅವರ ಖರ್ಚು ವೆಚ್ಚಗಳಿಗೆ ಮಿತವಾದಂಥ ಸಂಬಳ ಕೊಟ್ಟರು. ಮಿಕ್ಕಿದ್ದನ್ನು ಈ ನಟನ ರಂಗ ಶಾಲೆಯ ಬೇರೆ ಬೇರೆ ಮುಂದಿನ ಕೆಲಸಗಳಿಗೆ ಜೋಡಿಸಿಡ್ತಾ ಇದರ ಸಾಲಗಳನ್ನ ತೀರಿಸ್ತಾ ಮತ್ತು ರಂಗಭೂಮಿಯೇ ನೆಚ್ಚಿಕೊಂಡು ಇಲ್ಲಿ ಬದುಕ್ತಾರಲ್ಲ ಅವರಿಗೆ ಆ ದುಡ್ಡನ್ನ ಸಂಬಳ ರೂಪವಾಗಿ ಕೊಡ್ತಾ. ಬಹಳ ದೊಡ್ಡ ಸಂಬಳ ಕೊಡೋಕ್ಕಾಗಲ್ಲ, ನಾಟಕದವ್ರು ಅಷ್ಟು ದುಡ್ಡು ಸಿಗೋದೇ ಇಲ್ಲ. ಆಮೇಲೆ ನಮಗಂತೂ ಈ ತರ ದೊಡ್ಡ ಕನಸು ಕಂಡ್ಕೊಂಡು ಹೋಗಿ ರಂಗಮಂದಿರ ಎಲ್ಲ ಮಾಡಿ ನೂರಾರು ಜನ ಸಾಕ್ತಾ ಹಿಂಗೆಲ್ಲ ಮಾಡ್ತಾರೆ, ಅವ್ರಿಗೆ ತುಂಬಾ ಒತ್ತಡಗಳು ತಾಪತ್ರಗಳಿರುತ್ತೆ, ಸಂಕಟಗಳೆಲ್ಲ. ಅದು ಅವ್ರಿಗೆ ಕೊಡ್ತಾ ಬಹಳ ಗಂಭೀರದಿಂದ ರಂಗಭೂಮಿಯ ಬಗ್ಗೆ ಕೆಲಸ ಮಾಡುವ ಒಂದು ತಾಣ ಆಗಿದೆ ಈ ಮೂರು ವಿಂಗು. ಒಂದು ಯುವಕ ಯುವತಿರ ರಂಗಶಾಲೆ, ಇನ್ನೊಂದು ಮಕ್ಕಳ ರಂಗಶಾಲೆ ವಾರಾಂತ್ಯ ರಂಗಶಾಲೆ, ಇನ್ನೊಂದು ರೆಪರ್ಟರಿ ಗ್ರೂಪ್ ವಿಂಗು ರೆಪರ್ಟರಿ ಅಂತ, ಇನ್ನೊಂದು ರಂಗ ಶಾಲೆಯ ಇದು ಯುವಕ ಯುವತಿಗಳು, ಇನ್ನೊಂದು ಮಕ್ಕಳದು, ಇನ್ನೊಂದು ರಜಾ ಮಜಾ ಮಕ್ಕಳು. ಇವಿಷ್ಟು ನಿರಂತರ ಇಲ್ಲಿ 11 ರಾತ್ರಿ ನಿಂತ್ಕೊಂಡು ರಂಗ ಮಂದಿರದಲ್ಲಿ ಕೆಲಸ ಮಾಡ್ತಾನೆ. ಲೈಟಿಂಗ್ ಟೆಕ್ನಿಷಿಯನ್ ಒಬ್ಬ ಇದ್ದಾನೆ, ಆಮೇಲೆ ಸೌಂಡ್ಸ್ ನೋಡ್ಕೊಳಕ್ ಒಬ್ಬ ಇದ್ದಾನೆ, ಮತ್ತೆ ಅವನು ಆಕ್ಟಿವ್ ಮಾಡ್ತಾನೆ, ಮತ್ತು ನಾಟಕವನ್ನು ನಿರ್ದೇಶನ ಮಾಡ್ತಾನೆ, ಕೆಲಸ ಮಾಡುವಂತ ಮ್ಯಾನೇಜರ್ ಒಬ್ಬ ಇದ್ದಾನೆ, ರಾಮು ನಟನ ಅಂತ ಬಹಳ ಅತ್ಯದ್ಭುತವಾದಂತ ಹುಡುಗ, ಮೇಕ್ಸ್ ಮೀರ್ ಅಂತ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಕೂಡ ಇನ್ನೊಬ್ಬ ಟೀಚರ್ ಇದ್ದಾನೆ. ದಿಶಾ ರಮೇಶ್ ಸಂಗೀತದ ಬಗ್ಗೆ, ರಂಗ ಸಂಗೀತ ಅಂದ್ರೆ ಏನು, ಯಾಕೆ ಸಂಗೀತ ಅನ್ನೋದು ಒಬ್ಬ ಮಾತಿನ ತರ ಇರಬೇಕು, ಯಾಕೆ ಮಾತು ಸಂಗೀತದ ಹಾಗಾಗಬೇಕು ಅನ್ನೋ ವ್ಯತ್ಯಾಸಗಳನ್ನ ಕಾರಂತರು ಆಶಯಗಳನ್ನೆಲ್ಲ ಚೆನ್ನಾಗಿ ಹೇಳ್ಕೊಡೋದು, ರಂಗಗೀತೆ ಹೇಳ್ಕೊಡುವಂಥ ಟೀಚರ್ ಇದ್ದಾರೆ. ಆಮೇಲೆ ಬೇರೆ 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 ಕಡೆಯಿಂದ ಬಂದಂಥ ಅನೇಕ ಜಗತ್ಪ್ರಸಿದ್ಧವಾದಂಥ ನಂಬರ್ ಒನ್ ಡೈರೆಕ್ಟರ್ ಅದು ಸಿ ಬಸವಲಿಂಗಯ್ಯ, ಬಿ ಜಯಶ್ರೀ, ಮತ್ತು ಬಾಲಾಜಿ ಮನೋಹರು, ನಾಗೇಂದ್ರ ಶಾ, ಮತ್ತು ತುಂಬ ಜನ ಅನೇಕ ಜನ, ನಟರಾಜ್ ಹೊನ್ನವಳ್ಳಿ, ಕನ್ನಡದ ಪ್ರಸಿದ್ಧ ಅನೇಕ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು ಇವರೆಲ್ಲ ಬಂದು ನಾಟಕವನ್ನು ನಿರ್ದೇಶನ ಮಾಡ್ತಾರೆ. ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ನಟನ ಈ ಥರ ಕರೆಕ್ಟಾಗಿ ವಿಂಗಡ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಿರಂತರವಾದ ಶ್ರಮ ವಹಿಸಿ ರಂಗಭೂಮಿಯನ್ನು ಬಹಳ ಗಾಂಭೀರ್ಯದಿಂದ ಕೆಲಸ ಮಾಡ್ತಾರೆ. ಈ ನಾವೇನು ಕೂತೀವಲ್ಲ ಈ ಸ್ಪೇಸ್ ಸ್ಟೇಜ್, ಇಲ್ಲೇ ಎಲ್ಲ ತಾಲೀಮು ಎಲ್ಲ ಆಗುತ್ತೆ. ಇದಲ್ಲದೆ ಕೆಳಗಡೆ ಇನ್ನೊಂದು ಜಾಗ ಇದೆ, ನಾನು ತೋರಿಸ್ತೀನಿ, ಅಲ್ಲಿ ಎಲ್ಲ ಮಕ್ಕಳ ತಯಾರಿ ನಾಟಕ ಎಲ್ಲ ಅಧ್ಯಯನ ಶಾಲೆ ಅಲ್ಲಿ ನಡೀತಾ ಇರುತ್ತೆ. ಜನಗಳು 240 ಜನ ಕೂತ್ಕೊಳ್ಳೋ ಒಂದು ಆಡಿಟೋರಿಯಂ ಅಂತ, 240 ಜನ ಯಾಕೆ ಅಷ್ಟು ಸಣ್ಣದು ಮಾಡ್ಕೊಂಡಿದ್ದೀವಿ ಅಂದರೆ ಅದು ಬೇಗ ತುಂಬಿದ್ರೆ ನಟ ಇನ್ನೊಂದು ಶೋ ಮಾಡ್ತಾನೆ, ಜನ ಬೆಳೀತಾರೆ. 5,000 ಜನ ರಂಗಮಂದಿರ ಕಟ್ಬಿಟ್ಟು ಜನನೇ ಬರದೆ ಮಂಗ ಮುಕ್ಕಾಗಿರೋಕ್ಕಿಂತ ಇರುವಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾರೆ. ಗ್ರೀನ್ ರೂಮ್ಗಳಿದೆ ಭಾಳ ಅದ್ಭುತವಾಗಿ, ಸಾರು ಎಲ್ಲ ಇಬ್ಬರಿಗೂ ಗಂಡು ಹೆಣ್ಣುಗಳು ಇಬ್ಬರೂ ಚೆನ್ನಾಗಿ ಮೇಕಪ್ ಮಾಡಿಕೊಳ್ಳುವಂಥ ದೊಡ್ಡ ಗ್ರೀನ್ ರೂಮ್ ಇದೆ. ಹೆಣ್ಮಕ್ಳಿಗೆ ಕಂಪ್ಲೀಟ್ ಅವ್ರದೇ ಸಪ್ರೇಟ್ ಆದಂಥ ಒಂದು ಗ್ರೀನ್ ರೂಮ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ರಂಗಮಂದಿರ ಮತ್ತು ರಂಗಶಾಲೆ ಎರಡನ್ನೂ ನಿರಂತರವಾಗಿ ಈ ನಟನದಲ್ಲಿ ನಡೆಸ್ತಾ ಹೋಗ್ತಾ ಇದೆ ಮೇಡಮ್. ಆಗೀಗ ಸಂಗೀತ ಕಾರ್ಯಕ್ರಮಗಳು, ರಂಗಭೂಮಿಯ ಸಂಗೀತ ಕಾರ್ಯಕ್ರಮಗಳು, ರಂಗ ಸೆಮಿನಾರ್ಗಳು ಮತ್ತು ದೊಡ್ಡ ದೊಡ್ಡವರನ್ನ ಕರೆಸಿ ಸಾಧಕರೊಂದಿಗೆ ಸಂವಾದ ಮಾಡಿಸ್ತೀವಿ. ಆ ಮಕ್ಕಳಿಗೆ ಎಲ್ಲ ಜಾನಪದ ಕಲೆಗಳು ಹೇಳ್ಕೊಡೋದ್ರ ಜೊತೆಗೆ ಚಿನ್ನರ ಮೇಳದಲ್ಲಿ ಕ್ರಾಫ್ಟ್ ಹೇಳ್ಕೊಡೋದ್ರ ಜೊತೆಗೆ ನಂಬರ್ ಒನ್ ಬಹಳ ದೊಡ್ಡ ದೊಡ್ಡ ಸಿಂಗರ್ಸ್ಗಳು, ಬಹಳ ದೊಡ್ಡ ದೊಡ್ಡ ನಾಯಕ ನಟರುಗಳು, ನಟಿಗಳು ರಂಗಭೂಮಿ ಹಿನ್ನೆಲೆಯಿಂದ ಹೋಗಿ ಬಹಳ ಸೂಪರ್ ಸ್ಟಾರ್ ಆಗಿರುವಂತಹ ಅನೇಕ ಜನ ನಟರುಗಳು ಬಂದು ಮಕ್ಕಳಿಗೆ ತಮ್ಮ ಜೀವನಾನುಭವದ ಮೂಲಕ ತಮ್ಮ ಅನುಭವದ ಸತ್ವನ ಅವರು ಧಾರೆಯಲ್ಲಿ ಪ್ರಯತ್ನ ಮಾಡ್ತಾರೆ. ಅದೊಂದು ಮಕ್ಕಳು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ, ಅವ್ರು ಆನ್ಸರ್ ಮಾಡ್ತಾರೆ, ಭಾಷಣ ಇರೋದಿಲ್ಲ, ತುಂಬಾ ಲವಲೋಕಿ ಅಂತ ಮಕ್ಕಳಿಗೆ ಚರ್ಚೆಯನ್ನ ಹುಟ್ಟಾಕೋದ್ರ ಮೂಲಕ ಅವರಲ್ಲಿ ಅನೇಕ ಆರೋಗ್ಯಕರವಾದಂತಹ ಮನಸ್ಥಿತಿಯನ್ನ ನಿರ್ಮಾಣ ಮಾಡೋ, ಅದರ ಮೂಲಕ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋ ಅಂತ ಕೆಲಸ ನಟನ ಮಾಡ್ತಾರೆ. ಪ್ರಸ್ತುತ ದಿನಗಳಲ್ಲಿ ಜಾಗತೀಕರಣದ ಭರಾಟೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಈ ಜಾಗತೀಕರಣದ ಪ್ರಭಾವದಿಂದ ರಂಗಭೂಮಿಗೆ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಸ್ಪಂದನೆ ಸಿಗ್ತಾ ಇದೆಯಾ ಪೂರಕವಾಗಿ? ಕಾಲಘಟ್ಟದಲ್ಲಿ ಪ್ರತಿಯೊಂದು ಕಲೆಯು ಅದರದ್ದೇ ಆದ ಸಾಧ್ಯತೆಗಳನ್ನ ಬದಲಾವಣೆಗಳನ್ನ ನಿರಂತರವಾಗಿ ಮಾಡ್ಕೋತಾ ಬಂದಿದೆ. ಬಟ್ ಕೂಡ ಅದನ್ನ ಹೇಳ್ತಾನೆ, ಅಂದ್ರೆ ಎಂಥದೇ ಸಂದರ್ಭದಲ್ಲೂ ಕಾಲ ಅದನ್ನ ಬದಲಾವಣೆ ಮಾಡ್ತಾ ಇದೆ, ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅದಕ್ಕೆ ನೀನು ಕೊಟ್ಕೊಂಡ್ಬಿಡು ಅಂತ. ನಮ್ಮ ಹಿಂದಿನ ಅನೇಕ ಅತ್ಯಂತ ಶಕ್ತಿಯುತವಾದಂತಹ ತುಂಬಾ ಹಬ್ಬಗಳು, ಹರಿದಿನಗಳು, ಪರಂಪರೆಗಳು ಏನೇನೆಲ್ಲ ಇತ್ತಲ್ಲ,
ಇದು ಇವತ್ತಿಗೆ ಬೇಕಾದ ಹಾಗೆ ಇವತ್ತಿನ ಜನ ಬದುಕೋ ಹಾಗೆ ರೂಪುಗೊಳ್ಳಬಿಡುತ್ತದೆ. ನೀವು ಎಷ್ಟೇ ಬೇಡ ಅಂದ್ರು ಮೇಡಮ್ ನಾವು ಎಷ್ಟೇ ಬೇಡ ಅಂತಂದ್ರೆ ಮಕ್ಕಳು ಇವತ್ತು ಹೇಗಿದ್ದಾರೆ ಅಂತ ನಿಮಗೆ ಅದು ಬದಲಾವಣೆ ಮಾಡ್ತಾವೆ. ಅದನ್ನ ಎಲ್ಲರೂ ಎಲ್ಲ ಕಾಲಕ್ಕೂ ಆ ಕಾಲದ ತತ್ವಜ್ಞಾನಿಗಳು ಪ್ರತಿಯೊಬ್ಬರು ಅದನ್ನು ಹೇಳ್ತಾ ಬಂದಿದ್ದಾರೆ ಮತ್ತು ಅದು ನಮ್ಮೊಳಗಿನ ಸಾಕ್ಷಿ ಪ್ರಜ್ಞೆ ಕೂಡ ನಾವು ಬದಲಾಗ್ತಾ ಇರ್ತೀವಿ. ನಿಮ್ಮ ಅಜ್ಜಿ ಇದ್ದಂಗೆ ನೀವು ಯಾಕಿಲ್ಲ, ನಿಮ್ ತಾತ ಇದ್ದಂಗೆ ಯಾವಕ್ಕಿಲ್ಲ ಅಂತ ಕೇಳಕ್ ಆಗೋದೇ ಇಲ್ಲ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಬದಲಾವಣೆ ಜಗದ ನಿಯಮ ಬುದ್ಧ ಕೂಡ ಹೇಳಿದ್ದನೇ. ಹೌದು, ಜಗದ ನಿಯಮ ನೀನು ಆ ಕಾಲಕ್ಕೆ ತಕ್ಕಂತೆ ನೀನು ಅನಿವಾರ್ಯವಾಗಿ ಬದಲಾಗಬೇಕಾಗ್ತದೆ ಅಂತ. ಆದರೆ ಆ ಬದಲಾವಣೆ ಆಗುವ ಬರದಲ್ಲಿ ಮನುಷ್ಯತ್ವದ ನೆಲೆಗಟ್ಟು ಪಲ್ಲಟವಾಗದ ಹಾಗೆ ಅದನ್ನ ಬಹಳ ಆರೋಗ್ಯಪೂರ್ಣವಾಗಿ ತುಂಬಾ ಯಾವುದೇ ಜಾತಿ ಮತ ಧರ್ಮ ಇವುಗಳ ಎಗ್ಗಿಲ್ಲದೆ ಆಳದಲ್ಲಿ ನೀನು ನಿನ್ನ ತನವನ್ನ ಇಟ್ಕೊಂಡು ಬದುಕುವಂತ. ನೀನು ನಿನ್ನ ತನವನ್ನ ಎಲ್ಲೂ ಬಿಟ್ಕೊಡ್ಬೇಡ. ಆದ್ರೆ ಪರರ ಹಂಗಿನಲ್ಲಿಲ್ಲದೆ ಇನ್ನೊಂದು ಮರದ ಎಲ್ಲಾ ಶಕ್ತಿಯನ್ನು ತೆಗೆದುಕೊಂಡು ಒಂದು ಬೃಹತ್ ವೃಕ್ಷವಾಗಿ ಅದನ್ನ ಬೆಳೆಯಿತು. ಯಾಕೆ ಎಲ್ಲರೂ ನೀನು ಆಂಗಿಕಂ ಭುವನ ಯಸ್ಯ ವಾಚಿಕಂ ಸರ್ವಜ್ಞ ಅಂತ ಹೇಳ್ತಾರೆ. ನೀನು ನಟರಾಜನ ಹಿಡಿದಿಲ್ಲ. ನಟರಾಜ ನನ್ನೊಳಗಿರುವಂತಹ ಮನುಷ್ಯ, ನಾನೊಬ್ಬ ನಟ, ನನ್ನೊಳಗೆ ನಾನು ಅಭಿನಯಿಸುವಾಗ ನಾನು ಮಾಡುವಾಗ ನನ್ನ ನಟರಾಜನನ್ನ ಪ್ರೀತಿ ಮಾಡಿಕೊಳ್ಳುತ್ತಿದ್ದರೆ, ಅವನು ಆರಾಧಿಸಿಕೊಳ್ಳುತ್ತಿದ್ದರೆ, ಅವನ ಏಕಾಗ್ರತವಾಗಿ ಮಾಡಿಕೊಳ್ಳುತ್ತಿದ್ದರೆ ಏನು ಮಾಡೋಕ್ಕಾಗುತ್ತೆ. ಆದರೆ ನನ್ನ ನಟನ ಶಾಲೆಯಲ್ಲಿ ಬರುವ ಮಕ್ಕಳು ಮತ್ತು ಯುವಕ ಯುವತಿಯರು ಆರಂಭದಲ್ಲಿ ಬಹಳ ನ್ಯೂಟ್ರಲ್ ಆಗಿ ಬರ್ತಾರೆ ಅಥವಾ ಏನೋ ಉದ್ವಿಗ್ನರಾಗಿ ಬರ್ತಾರೆ, ತೊಂದರೆ ಅನುಭವಿಸಿರ್ತಾರೆ, ಅಪಮಾನಿತರಾಗಿರ್ತಾರೆ. ಹೆಣ್ಮಕ್ಳದ್ದು ತುಂಬಾ ತೊಂದರೆಗಳಲ್ಲಿ ಉದ್ವಿಗ್ನರಾಗಿ ಬರ್ತಾರೆ. ನನ್ನ ಹಳ್ಳಿ ಹುಡುಗಿ ಸರ್ ಏನೂ ಗೊತ್ತಿಲ್ಲ, ಅದು ಕಟ್ಟಕ್ಕಾಗಲ್ಲ, ಇದು ಮಾಡೋಕ್ಕಾಗುತ್ತಲ್ಲ. ಆದ್ರೆ ಹಾಗೆ ಬಂದವರು ಈ ರಂಗಭೂಮಿ ಎನ್ನುವ ಬೃಹತ್ ಜ್ಞಾನ ವೃಕ್ಷದ ಕೆಳಗೆ ನಿಂತು ಕೂತು ಓಟಾಡ್ತಾ ತಮ್ಮ ಮೈ ಮನಸ್ಸುಗಳನ್ನ ಅಳಿಸ್ಕೊತಾರೆ. ಅವರ ಭಾಷೆ ಶುದ್ಧ ಆಗ್ತದೆ, ಮಾತಾಡೋ ರೀತಿಗೆ ಒಂದು ಹೋಗ ಬರ್ತದೆ, ನಿಲುವಿನಲ್ಲಿ ಬದಲಾವಣೆ ಆಗ್ತದೆ, ಸಂತೋಷ ಕೊಡ್ತದೆ. ಜಾಗತೀಕರಣದ ಇವತ್ತಿನ ದೊಡ್ಡ ಭರಾಟೆ ಯಾವುದು ಅಂತಂದ್ರೆ ಬೇರೆ ದೇಶವನ್ನ ಪ್ರೀತಿ ಮಾಡೋದು, ಬೇರೆದನ್ನ ಹೊಗಳೋದು. ಪಶ್ಚಿಮಾತ್ಯ ದಿನಗಳ ದೊಡ್ಡೊಂದು ಆರಾಧನೆ ಶುರುವಾಗುತ್ತೆ. ನನಗೆ ಅದಕ್ಕೆ ಅವರಿಗೆ ಬಹಳ ಸರಳವಾಗಿ ಉತ್ತರ ಕೊಡಬೇಕು ಅಂದ್ರೆ ಜರ್ಮನಿಲಿ, ಜಪಾನಲ್ಲಿ, ವಿಶೇಷವಾಗಿ ಜಪಾನಲ್ಲಿ ಇಡೀ ಪ್ರಪಂಚಕ್ಕೆ ಅತ್ಯದ್ಭುತವಾದದನ್ನ ಕೊಟ್ಟವರು ಮೊದಲು ಜಪಾನಿಗರೇ. ಎಷ್ಟು ಪುಟ್ಟ ದೇಶ ಎಷ್ಟು ಸಾಧನೆ ಮಾಡಿದ್ರು ಮೇಡಮ್. ಆದ್ರೆ ಆ ತರದ್ದೊಂದು ಅತ್ಯದ್ಭುತವಾದಂತ ಕೆಲಸ ಮಾಡ್ತಾರೆ ಜಪಾನಿಗರು. ಇವತ್ತು ಅವರ ಶಿಂತೋ ಧರ್ಮವನ್ನ, ಅವರ ಬೌದ್ಧ ಧರ್ಮವನ್ನ ಮತ್ತು ಅವರ ಕ್ರಿಶ್ಚಿಯನ್ ಧರ್ಮವನ್ನ ತಮ್ಮೊಳಗೆ ಇಟ್ಟುಕೊಂಡು ಸರಳವಾಗಿ ಎಲ್ಲವರನ್ನೂ ಗೌರವಿಸುತ್ತಾ ಕೆಲಸವನ್ನ ಕಾಯಕವೇ ಕೈಲಾಸ ಅನ್ನೋದನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಅವ್ರು ಸಾಧಿಸ್ಕೊಂಡಿದ್ದಾರೆ. ಅವ್ರು ಇನ್ನೊಮ್ಮೆ ಡಿಪೆಂಡ್ ಆಗೋದೇ ಇಲ್ಲ. ಈ ಕ್ಷಣಕ್ಕೆ ಅವ್ರದ್ದು ಭೂಕಂಪ ಆದ್ರೆ ಮತ್ತೆ ದುತ್ತ ಅಂತ ಫೀನಿಕ್ಸ್ ತರ ಎದ್ದು ಬರೋ ದೇಶ. ಈ ಕ್ಷಣಕ್ಕೆ ಮತ್ತೊಂದು ನಿಮ್ಮ ಭಾವಕರ್ ಮತ್ತದನ್ನ ಮೀರಿ ಎದ್ದು ಬರ್ತಾರ ಅವರು. ಅಂದ್ರೆ ಆ ತರದೊಂದು ಶಕ್ತಿಯನ್ನ ಭಾರತವು ಕೂಡ ಕಳಿಸಿಕೊಳ್ಬೇಕಾಗತ್ತೆ. ರಂಗಭೂಮಿಗೆ ಆ ತರದೊಂದು ಶಕ್ತಿ ಇದೆ ಖಂಡಿತ. ರಂಗಭೂಮಿ ನೀವು ಎಷ್ಟೇ ಏನೇ ಮಾಡಿದ್ರು ಬೇರೆ ಬೇರೆ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೊಂಡು ಬೇರೆ ಬೇರೆ ತನ್ನ ಎಲ್ಲಾ ಶಕ್ತಿಗಳನ್ನ ತೋರಿಸ್ತಾ ಮುಂದುವರಿತಾನೆ ಹೋಗ್ತದೆ. ಎಲ್ಲೋ ನಮ್ಮಲ್ಲಿ ನಾಟಕ ಮಾಡೋರು ಇವತ್ತು ಹಳ್ಳಿಗಳು ನಾಟಕ ಮಾಡೋಕೆ ಕಮ್ಮಿ ಆದ್ರು ಅಂತ ಹೇಳ್ತಾರೆ. ಆದ್ರೆ ಹಳ್ಳಿಲಿ ಆಗ್ತಾ ಇದ್ದ ನಾಟಕ ಸಿಟಿಗೆ ಬಂದು ಮಂಡ್ಯ ಕಲಾ ಮಂದಿರದಲ್ಲಿ ಮಾಡಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಿರೀಟಗಳು ಅವಷ್ಟು ತೂಕ ಇದ್ದೆ ಹಗುರವಾಗಿರುವಂತ ಕಿರೀಟ ಅದು ಬದಲಾವಣೆ ಆಗ್ತಾ ಇದೆ. ಆದ್ರೆ ಆ ಕಂದಗಳನ್ನ, ಆ ಸೀಸ ಪದ್ಯಗಳನ್ನ, ಅವರ ಅತ್ಯಂತ ಪ್ರಖರವಾದಂತ ಉದ್ದವಾದಂತ ಸಂಭಾಷಣೆಯನ್ನ ಚೆನ್ನಾಗಿ ಆಡುವಂತ ಶಕ್ತಿಯನ್ನ ಇವತ್ತು ಅವ್ರು ಉಳಿಸ್ಕೊಂಡಿದ್ದಾರೆ. ಆ ತರ ನಟರ ನಟಿಗಳು ಬದುಕಿದ್ದಾರೆ. ಹಂಗಿರೋದ್ರಿಂದ ಇವತ್ತು ಸಿನಿಮಾಗಳಲ್ಲಿ ಬಹಳ ಅತ್ಯದ್ಭುತ ನಟರುಗಳು ಬರ್ತಾ ಇದ್ದಾರೆ ರಂಗಭೂಮಿ ಮೇಲೆ. ಅನೇಕ ರಂಗಭೂಮಿಯ ಮೇಲೆ ರಂಗಭೂಮಿ ಅದರ ವಸ್ತು ಮತ್ತು ಪರಿಕರ ಮತ್ತು ಅದರ ವಸ್ತ್ರ ವಿನ್ಯಾಸ, ಅದರ ಸಾಧನ ಇದು, ಅದರ ಪ್ರಚಾರ ತಂತ್ರಗಳು ಮತ್ತು ಒಟ್ಟು ರಂಗಭೂಮಿಯ ಎಲ್ಲ ಅವಯವಗಳು ಏನೇನಿದೆ ಆ ಎಲ್ಲದರ ಹಿಂದೆ ಕೂಡ ಜಾಗತೀಕರಣದ ಪ್ರಭಾವ ದಟ್ಟವಾಗಿದೆ. ಆದರೆ ಆ ಪ್ರಭಾವ ಇಷ್ಟೇ ದಟ್ಟವಾಗಿದ್ರು ಅದರ ಮೂಲ ಸೆಲೆಯನ್ನು ಅದು ಬಿಟ್ಕೊಟ್ಟಿಲ್ಲ. ಯಾಕೆಂದ್ರೆ ಕಟ್ಟ ಕಡೆ ಅದು ಪ್ರೇಕ್ಷಕರ ಮುಂದೆ ಹೋಗಬೇಕು. ಅವರಿಗೆ ಪ್ರೇಕ್ಷಕರೇ ಅಲ್ಲ, ಅದಕ್ಕೆ ಅವರು ಏನು ಅಭಿಮಾನಿ ದೇವರುಗಳು ಅಂತ ಪ್ರೇಕ್ಷಕರನ್ನ ಯಾಕೆ ಅಂದ್ಬಿಟ್ರು ಅಂತಂದ್ರೆ ಅವರು ಅಭಿಮಾನದಿಂದ ರಾಜರ ಆಶ್ರಯದಿಂದ ಬೆಳೆದ್ರು. ಕಟ್ಟ ಕಡೆಗೆ ರಂಗಭೂಮಿಗೆ ಅದರದ್ದು ಒಂದು ಸತ್ವ ಇದ್ದೇ ಇದೆ. ಅದನ್ನು ಬದಲಾವಣೆ ಮಾಡ್ಕೋಬೇಕು. ಇನ್ನು 100 ವರ್ಷ ಹೋದ್ರೆ ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ, ಎಲ್ಲಿವರೆಗೂ ತಾಯಿ ತನ್ನ ಮಗುವಿಗೆ ಅನ್ನವನ್ನ ತುತ್ತು ಮಾಡಿದ್ದು ಇವಾಗ ಸಿರ್ಲಾಕ್ ತಿನ್ನಿಸ್ಬೋದಷ್ಟೇ. ಅದ್ರ ತುತ್ತನ್ನ ತೋರಿಸ್ತಾ, ಚಂದ್ರಮನ್ ತೋರಿಸ್ತಾ, ಹಸು ತೋರಿಸ್ತಾ, ನಾಯಿ ತೋರಿಸ್ತಾ, ತಮಾಷೆ ಮಾಡಿ ತಿಂತಾರೆ ಸರ್. ಎಲ್ಲಿವರೆಗೂ ತಾಯಿ ಮತ್ತು ಮಗುವಿನ ಪ್ರೀತಿ ಅನ್ನೋದೊಂದು ಇರ್ತದೆ ಅಲ್ಲಿವರೆಗೂ ರಂಗಭೂಮಿಗೆ ಸಾವಿಲ್ಲ. ಅದು ಬೇರೆ ಬೇರೆ ಕಾಲಘಟ್ಟಕ್ಕೆ ಬೇರೆ ಬೇರೆ ಸ್ವರೂಪಗಳನ್ನ ಪಡ್ಕೋತಾ ಹೋಗ್ತಾ ಇರ್ತಾನೆ ಮಾತ್ರ ನನ್ನ ವಾದ ಮೇಡಮ್. ಸರ್, ರಂಗಭೂಮಿ ಹಿನ್ನೆಲೆಯಿಂದ ಸಿನಿಮಾ ಕ್ಷೇತ್ರಕ್ಕೆ ಅಡಿ ಇಟ್ಟವ್ರು ನೀವು, ರಂಗಭೂಮಿ ಹಾಗೂ ಚಲನಚಿತ್ರಕ್ಕಿರುವಂತಹ ವ್ಯತ್ಯಾಸ ಏನು? ತಮಾಷೆ ಹೇಳೋ ಸೀರಿಯಸ್ ಹೇಳ ನಿಮ್ಮ ಇಷ್ಟ ಅಲ್ಲ. ಜನ ನನ್ನ ತಮಾಷೆಯಾಗಿ ಸ್ವೀಕರಿಸ್ಬಿಟ್ರದ್ರಿಂದ ಅದನ್ನು ಹಂಗೂ ಮಾತಾಡ್ಕೋಬೋದು ಮಾಡಬಹುದು ಅಂತ. ನೇರವಾಗಿ ಹೇಳಬೇಕು ಅಂದ್ರೆ ತಮಾಷೆಯಾಗಿ
ಸಿನಿಮಾ ನಿಮ್ಗೆ ಏನಾದ್ರು ಬೇಜಾರಾಯ್ತು ನೀವೇ ಎದ್ದು ಹೋಗ್ಬೇಕಷ್ಟೇ, ನಡೀತಾ ಇರುತ್ತೇನೆ. ಆದ್ರೆ ನಾಟಕ ನೀವು ಬೇಜಾರಾಯ್ತು ಅಂದ್ರೆ ಕಿರ್ಚಿ ಗಲಾಟೆ ಮಾಡಿ ಕಲ್ಲು ಹೊಡೆದು ಮೊಟ್ಟೆ ಹೊಡೆದು ಅವನ್ನ ಓಡಿಸ್ಕೊಡ್ಬೋದು ಅಷ್ಟ. ಆದ್ರೆ ನಮ್ಮ ಗುರುಗಳ ಕಾರಣಂತರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ವ್ಯಕ್ತಿ ಏನಿರ್ತಾರಲ್ಲ ಅವನ್ನ ಎಲ್ಲಾ ಕಾರಣಕ್ಕೂ ಪ್ರತಿಯೊಂದು ನಿಮಿಷನೂ ಪ್ರತಿಯೊಂದು ಕ್ಷಣನೂ ಇಡೀ ವ್ಯಕ್ತಿತ್ವವನ್ನ ಪ್ರತಿಯೊಂದನ್ನು ವೈಭವೀಕರಿಸಿ ದೊಡ್ಡದಾಗಿ ತೋರಿಸೋದು ಸಿನಿಮಾ, ಇರೋದಕ್ಕಿಂತ ದೊಡ್ಡದಾಗಿ ತೋರಿಸ್ತೀವಿ. ಟಿವಿ ನೀವು ಎಂತ ಅಮಿತಾಬ್ ಬಚ್ಚನ್ ಕರ್ಕೊಂಡ್ ಬಂದ್ರು, ಪ್ರಕಾಶ್ ರೈನ್ ಕರ್ಕೊಂಡ್ ಬಂದ್ರು, ತುಂಬಾ ಸಣ್ಣದು ಇಷ್ಟೇ ಸಿನಿಮಾ, ಇಲ್ಲೇ ನೋಡ್ಕೊಂಡ್ಬೋದು, ಮನೆಯಲ್ಲಿ ನೋಡ್ಕೊಂಡ್ಬೋದು, ಸಣ್ಣದಾಗಿರ್ತದೆ. ಆದ್ರೆ ಇದ್ದದ್ದನ್ನ ಇದ್ದ ಹಾಗೆ ವಾಸ್ತವನ್ನ ಗಟ್ಟಿಯಾಗಿ ತೋರಿಸೋ ಮಾಧ್ಯಮ ಅಂತಿದ್ರೆ ಅದು ರಂಗಭೂಮಿ. ನಾಟಕಕ್ಕೆ ಆ ಥರದೊಂದು ಶಕ್ತಿ ಇದೆ ಅಂತ ಅಂದ್ರೆ ನೀನು ಏನೇ ಇದ್ರು ಅದು ರಿಯಲಿಸ್ಟಿಕ್ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ. ನಮ್ಮಲ್ಲಿ ಇಲ್ಲಿ ಕಸ ಗುಡಿಸ್ತಾ ಇರ್ತಾರೆ, ಬೆಳಗ್ಗೆ ಬಂದು ಸಂಜೆ ಅವನೇ ರಾಜ ಹಾಕೊಂಡ್ ಮಾಡ್ತಾನೆ, ನಾಳೆ ಬೆಳಗ್ಗೆ ಮಂತ್ರಿ ಮಾಡ್ತಾ ಇರ್ತಾನೆ, ನಾಡಿದ ಬೆಳಗ್ಗೆ ಅವನು ಪರದೆ ಕಟ್ತಾ ಇರ್ತಾನೆ. ಹಂಗಾಗಿ ಎಲ್ಲ ಕೆಲಸ ಏನೇ ಆದ್ರೂ ಕಟ್ಟ ಕಡೆಗೆ ಮನುಷ್ಯ ಭೂಮಿ ಮೇಲೆ ಬದುಕಬೇಕು ಅನ್ನೋದು ರಂಗಭೂಮಿ ಚೆನ್ನಾಗಿ ಹೇಳ್ಕೊಡುತ್ತೆ. ನಾನು ಈ ವ್ಯತ್ಯಾಸವನ್ನ ನಾನು ಕಂಡುಕೊಂಡಿದ್ದು ಹಂಗೆ ಅಂದ್ರೆ ಆ ಥರದ್ದು ಸರಳತೆಯೇ ಸೌಂದರ್ಯ ಅನ್ನುವ ತಾತ್ವಿಕವಾದ ನಾನು ಯಾವಾಗಲೂ ರಂಗ, ಇದರ ದೊಡ್ಡ ಬ್ಯೂಟಿ ಯಾವ್ದಪ್ಪ ಅಂದ್ರೆ ಆ ಥಿಯೇಟರ್ದು ರಂಗಭೂಮಿದು ತುಂಬ ಸಿಂಪಲ್ ಆಗಿ ಬದುಕೋದ ಅವಕಾಶ ಮಾಡ್ಕೊಡ್ತೀನಿ. ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ನೋಡಿ, ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ರಂಗಭೂಮಿಯವರಾದ್ರೆ, ಬರೀ ಸಿನಿಮಾದಿಂದ ಉತ್ಪತ್ತಿಯಾದಂತಹ ವ್ಯಕ್ತಿಗಳಾಗಿದ್ರೆ ಸಿನಿಮಾನೇ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರೆ ಟಿವಿನವ್ರನ್ನೆಲ್ಲ ಬಹುತೇಕ ಅವ್ರ ಗತ್ತು ಅವ್ರ ಗೈರತ್ತುಗಳು ಎಲ್ಲ ಬೇರೆ ಆಗಿರ್ತಾರೆ. ಅದು ಮೂರನೇದು, ಮೂರು ಮಾಧ್ಯಮಗಳ ಶಕ್ತಿ ಬೇರೆ ಬೇರೆ ಮೇಡಮ್, ಮೂರು ಮಾಧ್ಯಮಗಳ ವ್ಯಾಕರಣ ಬೇರೆ, ಶಕ್ತಿಯು ಬೇರೆ, ಸಾಧ್ಯತೆಯು ಬೇರೆ, ವ್ಯಾಕರಣವೂ ಬೇರೆ. ಆದರೆ ಮೂರರಲ್ಲೂ ನಿಜವಾಗಲೂ ಇರುವಂತ ಒಂದೇ ಗುಣ, ನಟನಾಗಿ ನಿರ್ದೇಶಕನಾಗಿ ಸಾಹಿತ್ಯದ ಮೂಲಕ ಸಂಗೀತದ ಮೂಲಕ ಮೂರರಲ್ಲೂ ಒಬ್ಬ ಮನುಷ್ಯ ಮಾಡಲೇಬೇಕಾದ ಯಾವುದು ಅಂದ್ರೆ ನಂಬಿಕೆ. ಬಲವಾದ ನಂಬಿಕೆ ಇದ್ದರೆ ಮಾತ್ರ ಅವನು ಈ ಮಾಧ್ಯಮಗಳಲ್ಲಿ ತೊಡಕೊಳ್ಳಕ್ಕೆ ಸಾಧ್ಯ. ನಾನು ಇದನ್ನ ಮಾಡಬಲ್ಲೆ, ನಾನು ಮುದುಕ, ನಾನು ಮುದುಕ, ನಾನು ಮುದುಕ ನೂರು ಸಲ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಅವ್ನು ಮುದುಕ ಆದ್ರೆ ಮುದುಕನಾಗ ಆಕ್ಟ್ ಮಾಡಕ್ ಶುರು ಮಾಡ್ತಾನೆ. ನಾನು ರಾಜ ಅನ್ಕೊಂಡ್ರೆ ಇದು ರಾಜ ಖಂಡಿತ. ಇದು ಮೂರು ಮಾತಿನಲ್ಲಿ ನಂಬಿಕೆ ಒಂದೇನೆ. ಆದ್ರೆ ಗ್ರಾಮರ್ಗಳು ಯಾಕೆ ಚೇಂಜ್ ಅಂದ್ರೆ, ನೀವು ಟಿವಿನಲ್ಲಿ ತುಂಬಾ ಸರಳವಾಗಿ ಸಹಜವಾಗಿರ್ಬೇಕಾಗುತ್ತೆ, ಸಿನಿಮಾದಲ್ಲಿ ಒಂದು ಸ್ಟೈಲ್ ಬೇಕಾಗುತ್ತೆ. ಟಿವಿನಲ್ಲಿ ನಿಮ್ ಸ್ಟೈಲ್ ಬೇಕಾಗ, ಸಿನಿಮಾದಲ್ಲಿ ಒಂದು ಸ್ಟೈಲ್ ಬೇಕು, ಅದಕ್ಕೊಂದು ಗತ್ತು ಬೀರ್ತದೆ. ರಂಗಭೂಮಿಲಿ ಮತ್ತೆ ಅದೇ, ನೀವು ಏನೇ ಎಲ್ಲ ಮಾಡ್ಕೊಂಡ್ರೆ ನಿಮ್ಮ ಧ್ವನಿ ಏನೇ ಮೈಕ್ ಹಾಕಿದ್ರು ಕಟ್ಟ ಕಡೆಗೆ ನೇರವಾಗಿ ಜೋರಾಗಿ ಕೇಳಿಸಿದರೆ ನಿಮ್ಮ ಧ್ವನಿಯಲ್ಲೇ ಇದ್ರೆ ಮಾತ್ರ ಅದು ರಂಗಭೂಮಿ. ಅದಕ್ಕಾಗಿ ರಂಗಭೂಮಿಯನ್ನ ನಾನು ಬಹಳ ಬಹಳ ಪ್ರೀತಿ ಯಾಕೆ ಮಾಡೋದು ಅಂತಂದ್ರೆ, ಭೂಮಿಯ ವಾಸನೆಯನ್ನು ತಂದುಕೊಡ್ತದೆ, ಪ್ರೀತಿಯನ್ನು ತಂದುಕೊಡ್ತದೆ, ಮತ್ತು ಅನೇಕ ಆದರ್ಶಗಳನ್ನ ಬಹಳ ಸರಳವಾಗಿ ಕಳಿಸ್ಕೊಡ್ತೀವಿ. ಈಗ ನಾವು ಗಾಂಧಿ ತಾತ ಮಾತಾಡುವ ನಾಟಕ ಮಾಡ್ತಾ ಇದ್ದೀವಿ. ಜನವರಿ 30ಕ್ಕೆ ಗಾಂಧಿಯವರ ಕಾಲುವಾ ದಿನಕ್ಕೆ ಆ ತಾತನ ಇಟ್ಕೊಂಡು ಮೂರು ಕೋತಿಗಳ ಕತೆ ಶುರು ಮಾಡ್ತಾರೆ. ಯಾಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ಅದರ ಸಂಪೂರ್ಣ ದಾಖಲೆಗಳನ್ನ, ಅದರ ಸಂಪೂರ್ಣ ವಿಷಯಗಳನ್ನ ತುಂಬಾ ಚಂದವಾಗಿ ಬಹಳ ಅತ್ಯದ್ಭುತ ಅಂತ ಕಾವ್ಯಾತ್ಮಕವಾಗಿ ಮಕ್ಕಳಿಗೆ ಗಾಂಧಿ ಏನು, ನಾವ್ ಯಾಕೆ ನಾವು ಮೇಷ್ಟ್ರುಗಳು ನಮ್ಮ ಮೇಡಮ್ಗಳು ಗಾಂಧಿ ಬಗ್ಗೆ ತಪ್ಪಾಗಿ ಹೇಳಕ್ ಶುರು ಮಾಡ್ತಿದ್ದಾರೆ, ಯಾಕೆ ಅವ್ರನ್ನ ಅವಮಾನಿಸ್ತಾರೆ, ಯಾಕೆ ಅವ್ರು ಹೇಳಿದ್ರಿಂದ ಸರಳವಾಗಿ ಇನ್ನೊಬ್ರು ಹೇಳಕ್ ಆಗ್ತಾ ಇಲ್ಲ, ಮತ್ತೆ ಈ ಎಡಬಲ ಪಂಥಗಳ ಮಧ್ಯದಲ್ಲಿ ನಡುವಿನಲ್ಲಿ ಬದುಕುವಂತ ಅನೇಕ ಜನಸಾಮಾನ್ಯರು ಹಿಂಸಾಗೋಗ್ತಾ ಇದ್ದಾರೆ. ಆ ಹೋರಾಟಗಳಲ್ಲಿ ಎಲ್ಲ ತಾತ್ವಿಕ ಹಿನ್ನೆಲೆ ಇಟ್ಕೊಂಡು ಕೂಡ ಮನುಷ್ಯರಾಗಿ ಸರಳವಾಗಿ ಜನಗಳಿಗೆ ಹೊಂದಿಕೊಂಡು ಬದುಕೋದು ಸಾಧ್ಯ ಇಲ್ವಾ, ಈ ಎಲ್ಲವನ್ನ ಗಾಂಧಿ ನಾಟಕದ ಮೂಲಕ, ಗಾಂಧಿ ಮೂಲಕ, ಅವರ ದೊಣ್ಣೆಯ ಮೂಲಕ, ಅವರ ಕೋತಿಗಳ ಮೂಲಕ, ಅವರ ಕನ್ನಡಕದ ಮೂಲಕ ಪ್ರತಿಮಾತ್ಮಕವಾಗಿ ಇಟ್ಕೊಂಡು ನಾಟಕವನ್ನು ಕಟ್ಟಲಾಗ್ತಾ ಇದೆ. ನಮ್ಮ ಅನೇಕ ನಾಟಕಗಳಿಗೆ ಆ ಥರದೊಂದು ಶಕ್ತಿ, ದೊಡ್ಡದೊಂದು ಪವರ್ ಇದೆ. ನಾವು ಆ ಕೆಲಸವನ್ನ ನಟನ ಬಹಳ ನಂಬರವಾಗಿ ಗೌರವವಾಗಿ ಮಾಡ್ತಾ ಇದೆ. ಅದಕ್ಕಾಗಿ ನನಗೆ ಈಗಲೂ ರಂಗಭೂಮಿ ಇದನ್ನ ಸಿನಿಮಾದಲ್ಲಿ ಮಾಡಿಸೋಕೆ ತುಂಬ ಖರ್ಚು ಬರುತ್ತೆ. ನಾಟಕಕ್ಕೆ ಖರ್ಚು ಎಷ್ಟೇ ಬಂದ, ಇವತ್ತು ನಾಟಕ ಆಡೋಕೊಂಡು ಖರ್ಚು ಬಂದ್ರು ನಾಟಕಕ್ಕ ಕಳ್ಕೊಂಡೆ ಅಂದ್ರೆ ಹೆಚ್ಚು ದುಃಖ ಆಗಲ್ಲ. ಸಿನಿಮಾ ಪ್ರೊಡ್ಯೂಸ್ ಮಾಡಿ ಕಳ್ಕೊಂಡ್ಬಿಟ್ಟೆ ಅಂದ್ರೆ ಕೋಟಿ ಅಂತ ಪೂರ್ಣ ವ್ಯಾನಿಶ್ ಆಗೋ. ಹಂಗಾಗಿ ಕಟ್ಟ ಕಡೆಗೆ ಆತ್ಮಕ್ಕೆ ಸಂತೋಷ ಕೊಡುವ ಗುಣ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾವಾಗಲೂ ಹೇಳ್ತೀನಿ, ಸಿನಿಮಾ ಮತ್ತು ಟಿವಿ ಮಂಡ್ಯ ರಮೇಶನ ಬದುಕಿನಲ್ಲಿ ಎರಡು ಕಣ್ಣುಗಳು. ನಾನು ಸಿನಿಮಾ ಟಿವಿನಲ್ಲಿ ಮಾಡದೆ ಹೋಗಿದ್ರೆ ಜನ ನನಗೆ ಗುರುತಿಸ್ತಾನೇ ಇರಲ್ಲ, ಗಮನಿಸ್ತಾನೇ ಇರಲ್ಲ. ಆದ್ರೆ ರಂಗಭೂಮಿ ಎನ್ನುವುದು ನನ್ನ ಆತ್ಮ, ನನ್ನ ಉಸಿರಾಟ. ನಾನೇನಲ್ಲ, ಇದನ್ನು ಭಾವುಕನಾಗಿ ಮಾತ್ರ ಹೇಳ್ಕೋತಾ ಇಲ್ಲ, ವಾಸ್ತವದಲ್ಲಿ ಅನುಭವಿಸಿ ಹೇಳ್ತಾ ಇದ್ದೀನಿ. ಅದು ನನಗೆ ದೊಡ್ಡದೊಂದು ಪವರ್ ಅನ್ನ ಕೊಟ್ಟಿದೆ. ಜೊತೆಗೆ ರಂಗಭೂಮಿ ಹಿನ್ನೆಲೆ ಇದ್ರೆ ಸಿನಿಮಾದಲ್ಲಿ ನಟನೆ ಮಾಡಕ್ಕೆ ಸುಲಭ ಆಗುತ್ತೆ ಅಂತೀರಾ? ಅದು ನಿಜ, ಅದು ನೀವು ಹೇಳಿದ್ದು ನಿಜ. ಯಾಕೆ ಅಂತಂದ್ರೆ ಸಿನಿಮಾ ಕೊಡುವ ಅನೇಕ ತಾಂತ್ರಿಕವಾದ ವಿವರಗಳು ಬೇರೆ, ಆದ್ರೆ ರಂಗಭೂಮಿ ಕೊಡುವಂತ ತುಂಬಾ ಪವರ್ನ ಸಿನಿಮಾ ಎಷ್ಟೊಡೆಗೆ ಕೊಡಕ್ಕೆ ಸಾಧ್ಯ ಅಂದ್ರೆ ಒಂದು
ಧ್ವನಿಯಾ ದೊಡ್ಡ ಪವರ್ ಪ್ರಾಜೆಕ್ಟ್ ಮಾಡ್ರಿ ಜೋರ ಮಾತಾಡ್ರಿ ಅಂತಾರೆ ಮತ್ತೆ ಸ್ವಲ್ಪ ಏರಿಳಿತ ಮಾಡ್ರಿ ಅಂತಾನೆ ಅವನು ಮೂವರು ಪಾತ್ರಗಳನ್ನ ಏರಿಳಿತಗಳಲ್ಲಿ ಕಲ್ತ್ಕೊಂಡಿದ್ರು ನಾಟಕದಲ್ಲಿ ಪಾತ್ರ ಮಾಡ್ಕೊತಿದ್ರು ಅವನಿಗೆ ಈಸಿ ಆಗುತ್ತೆ ಅದಾಗುತ್ತೆ ಮತ್ತು ಹೊತ್ತ ತಕ್ಷಣ ಚೆರ್ ಕೊಟ್ಬಿಡಲ್ಲಿ ಕೂತ್ಕೊಳ್ಳಕ್ಕೆ ಸಿನಿಮಾದಲ್ಲಿ ಅವನು ಸ್ಟಾರ್ ಆಗಿರ್ಬೇಕು ಹೌದು ಮೇಡಂ ಸಿನಿಮಾ ಹೊಸಬರನ್ನ ಎಷ್ಟು ಕೆಟ್ಟದಾಗಿ ಸ್ವೀಕರಿಸುತ್ತೆ ಅಂದ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ಅನ್ನೋ ತುಂಬಾ ಕಷ್ಟ ಹೊಸಬರನ್ನ ತಗೊಳ್ಳೋದೇ ಇಲ್ಲ ನನ್ನ ಎಂತ ಉಂಟು ಇನ್ನು ಗೊತ್ತಿಲ್ಲ ಬಹುಶಃ ರಂಗಭೂಮಿ ಹಿನ್ನೆಲೆ ಇದ್ದಿದ್ರಿಂದ ನಾನು ಬಹಳ ಈಸಿಯಾಗಿ ಸ್ವೀಕಾರ ಮಾಡ್ಬಿಟ್ಟೆ ಆದ್ರೆ ರಂಗಭೂಮಿ ಹಿನ್ನೆಲೆ ಇಟ್ಕೊಂಡು ಸಿನಿಮಾಕ್ಕೆ ಹೋಗಬೇಕು ಆದ್ರೆ ಸಿನಿಮಾದಲ್ಲಿ ಆಗುವ ಬದಲಾವಣೆಗಳು ಮತ್ತು ಬೇರೆ ಒಂದು ಅಪ್ಡೇಟ್ ಇದೆಯಲ್ಲ ಅಪ್ಡೇಟ್ ಗೆ ಹೊಂದಿಕೊಳ್ಳದಿದ್ರೆ ಏನು ಮಾಡಕ ಕಷ್ಟ ಅದು ತುಂಬಾ ಮುಖ್ಯ ಸಿನಿಮಾ ನೀವು ಏನೇ ಮಾಡಿ ಸಿನಿಮಾ ಆಗ್ಲಿ ಟಿವಿ ಆಗ್ಲಿ ಎಲ್ಲ ಮಾಡೋದಕ್ಕೆ ರಂಗಭೂಮಿ ಬೇಸ್ ಆಗಿದೆ ವಾಸ್ತವದಲ್ಲಿ ಇದು ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ರಂಗಭೂಮಿ ಅವನು ಅದನ್ನ ಅನುಭವಿಸಿದ್ರೆ ಅದು ತುಂಬಾ ಸಹಾಯ ಮಾಡುತ್ತೆ ನಿಜ ಅದಕ್ಕಾಗಿ ಯಾರಾದ್ರೂ ಹೊಸದಾಗಿ ಸ್ಟಾರ್ ಆಗ್ಬೇಕು ಅಂತ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಬರ್ತಲ್ಲ ಅವರಿಗೆ ಒಂದಷ್ಟು ಕಷ್ಟಗಳ ಅರಿವಾಗಲಿ ನಿಮಗೆ ಆ ತಾಪತ್ರಿಗಳು ನೋವುಗಳು ಹತಾಶೆಗಳು ಅಪಮಾನಗಳು ಎಲ್ಲದರಿಂದ ಮುಂಚೆನೆ ಅರಿವಾಗಲಿ ಅನ್ನೋ ಕಾರಣಕ್ಕಾಗಿ ಮತ್ತು ಸಾಹಿತ್ಯದ ಅರಿವು ಯಾರಿಗಿರ್ತದೆ ಅವನು ಅತ್ಯದ್ಭುತ ನಟ ಸಾಹಿತ್ಯದ ಹಿನ್ನೆಲೆ ಇಟ್ಕೊಂಡು ಜಾನಪದದ ಹಿನ್ನೆಲೆ ಇಟ್ಕೊಂಡು ಯಾವುದೇ ಭಾಷೆಯ ಸೊಗಡನ್ನ ಗಾದೆಗಳನ್ನ ಮತ್ತು ನನಗೆ ಗೊತ್ತಿರುವ ಎಲ್ಲ ನುಡಿಮುತ್ತುಗಳನ್ನ ಮತ್ತು ಆ ಒಟ್ಟು ಈ ಭೂಮಿಯಲ್ಲಿರುವಂತ ಹಬ್ಬ ಹರಿದಿನ ಪರಂಪರೆ ಎಲ್ಲ ದೇವರು ದಿಂಡ್ರು ಸ್ವಾಮೀಜಿಗಳು ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು ಕಟ್ಟ ಕಡೆಗೆ ನಿನಗೆ ಬೇಕಾದ ಹಾಗೆ ಪ್ರಗತಿಪರ ಚಿಂತನೆಯಲ್ಲಿ ಯಾರಿಗೂ ನೋವಾಗದ ಹಾಗೆ ಬದುಕುವುದರೆ ದೊಡ್ಡದೊಂದು ಸಿದ್ಧಾಂತ ಅದನ್ನ ರಂಗಭೂಮಿ ಬಹಳ ಚೆನ್ನಾಗಿ ಹೇಳ್ಕೊಂಡು ನಾಟಕದ ಮೂಲಕ ಸಾಹಿತ್ಯದ ಮೂಲಕ ಇಡೀ ಪ್ರಪಂಚದಲ್ಲೇ ಸಂಘಟನಾತ್ಮಕವಾದ ಶಕ್ತಿಯನ್ನು ತೋರಿಸ್ಕೊಳ್ಳೋದಕ್ಕೆ ಮತ್ತು ಹೆಚ್ಚು ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಇರುವಂತಹ ವ್ಯಕ್ತಿತ್ವ ತಾನು ಬೆಳೆಯೋದು ಮತ್ತು ಗುಂಪಿನ ಜೊತೆ ಹೊಂದಿಕೊಂಡು ಬದುಕೋದನ್ನ ರಂಗಭೂಮಿ ಬಹಳ ಚೆನ್ನಾಗಿ ನಟನ ಕೆಲಸ ಮಾಡ್ತಾರೆ ನನಗೆ ಈ ಮೂರು ಕ್ಷೇತ್ರಗಳಲ್ಲಿ ಸಿನಿಮಾ ಟಿವಿ ನಾಟಕದಲ್ಲಿ ಮೂರು ನಾನು ಯಾವುದನ್ನು ಅವಮಾನಿಸೋದಿಲ್ಲ ಯಾಕೆಂದ್ರೆ ಮೂರರಲ್ಲೂ ಬದುಕಿದ್ದೀನಿ ಮೂರು ಅನ್ನ ಕೊಟ್ಟಿದೆ ಮೂರು ಹೆಸರನ್ನು ಕೊಟ್ಟಿದೆ ಮೂರರಲ್ಲೂ ಜನ ನನ್ನ ಗುರುತಿಸುವ ಹಾಗೆ ಮಾಡಿದೆ ಅದಕ್ಕಾಗಿ ನಾನು ಹೆಚ್ಚು ಅದನ್ನ ಗೌರವದಿಂದ ಕಾಣ್ತೇನೆ ಮಂಡ್ಯ ರಮೇಶ್ ಅವರ ಮತ್ತೊಂದು ಮಗ್ಲು ಅಂತಾನೆ ಹೇಳ್ಬೋದು ರಜಾ ಮಜಾ ಅನ್ನುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ರಜಾ ಮಜಾ ಆರಂಭಿಸೋದಕ್ಕೆ ಕಾರಣ ಏನು ಮತ್ತೆ ಇಲ್ಲಿ ಯಾವ್ಯಾವ ಚಟುವಟಿಕೆಗಳು ನಡೆಯುತ್ತೆ ಮೇಡಮ್ ರಜಾ ಮಜಾ ಪ್ರತಿ ಏಪ್ರಿಲ್ ಹನ್ನೊಂದನೇ ತಾರೀಕಿಂದ ಶುರುವಾಗುತ್ತೆ ಏಪ್ರಿಲ್ ಹನ್ನೊಂದರಿಂದ ಶುರುವಾದ್ರೆ ಮೇ ಆರರವರೆಗೂ ಸಾಮಾನ್ಯವಾಗಿ 26 28 ದಿನಗಳು ಕೆಲವು ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ ಆ ವರ್ಷದ ರಜಾ ದಿನಗಳ ಕ್ಯಾಲೆಂಡರ್ ಮೇಲೆ ಆಧಾರಿತವಾಗಿ ಆದ್ರೆ 11 ಸಾಮಾನ್ಯವಾಗಿ ಕೆಲವು ಟೈಮ್ 7ನೇ ತಾರೀಕೆ ಶುರುವಾಗುತ್ತೆ ಈ ವರ್ಷ 7ನೇ ತಾರೀಕೆ ಶುರುವಾಗ್ತಾ ಇರ್ಬೋದು ಬಹುಶಃ 31 ಮಾರ್ಚ್ 31 ತಾರೀಕು ಅಪ್ಲಿಕೇಶನ್ಸ್ ಕೊಡ್ತೀವಿ ನೂರಾರು ಜನ ಬೆಳಿಗ್ಗೆ 5 ಒಂದು ಅಪ್ಲಿಕೇಶನ್ ನಿಂತ್ಬಿಟ್ಟಿರ್ತೀವಿ ಸಂಖ್ಯೆ ಸಾವಿರಾರು ಜನ ನಾವು ಅಷ್ಟೊಂದು ಸ್ಪೇಸ್ ಇಲ್ಲದೆ ಇರೋದ್ರಿಂದ 300 ಜನ ಮಾತ್ರ ತಗೋತೀವಿ ಆ 300 ಜನದಲ್ಲಿ 200 ಜನ ಫೀಸ್ ಕಟ್ಬರೋರು ಇನ್ನೊಂದು 100 ಜನ ಮಕ್ಕಳುಗಳು ಬಹಳ ಅಸಹಾಯಕ ಸ್ಥಿತಿಗಳು ದುರ್ಬಲರು ಆರ್ಥಿಕವಾಗಿ ತೀರಾ ದುರ್ಬಲರು ಅಂದ್ರೆ ಅದರಲ್ಲಿ ಈ ರಸ್ತೆ ಬದಿ ಕೆಲಸ ಮಾಡ್ತಾ ಇರುವಂತಹ ಮಕ್ಕಳು ಮನೆ ಗೆಲ್ಲಿಸಿದವ್ರ ಮಕ್ಕಳುಗಳು ಮತ್ತು ಈ ಅಸ್ಸಾಂನಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಬೋಡೋಸ್ಗಳಿಂದ ಹತ್ರ ಆದಂತಹ ತುಂಬಾ ನೋವಿನಲ್ಲಿರುವಂತಹ ತಂದೆ ಯುದ್ಧದಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಅಥವಾ ಕೈ ಕಾಲು ಹೊರಟೋಗಿದೆ ತಾಯಿ ವಿಧವೆ ಆಗಿಬಿಟ್ಟಿದ್ದಾಳೆ ಕೆಲವರಿಗೆ ಕೆಲವರಿಗೆ ಯಾವ ಹಿನ್ನೆಲೆಯೂ ಇಲ್ಲ ಆದ್ರೆ ಮಕ್ಕಳುಗಳು ಉಳ್ಕೊಂಡ್ಬಿಟ್ಟಿದ್ದಾರೆ ಆ ರಾಜ್ಯದಲ್ಲೆಲ್ಲ ಅನೇಕ ಜನ ಭಾರತದ ಅನೇಕ ಮೂಲಗಳಿದ್ದಾರೆ ಅಂಥವರು ಇಲ್ಲೊಂದೆಲ್ಲೋ ಆಶ್ರಮದಲ್ಲಿ ಬಂದು ಉಳ್ಕೊಂಡಿದ್ದಾರೆ ಅವ್ರನ್ನ ಯಾರೋ ಸ್ಕೂಲ್ಗೆ ಸೇರಿಸಿದಾರೆ ಪಾಪ ಆದ್ರೆ ಮಿಕ್ಕದೆಲ್ಲ ರಜಕ್ಕೆ ಊರು ಹೊರಟೋಗ್ತಾರೆ ಈ ಮಕ್ಕಳು ಏನ್ ಮಾಡ್ಬೇಕು ಈ ಥರದ್ದೊಂದು 30 ಜನ ಮಕ್ಕಳು ಕನ್ನಡ ಭಾಷೆ ಗೊತ್ತಿಲ್ಲದ ಅನಾಥ ಆದಂತ ಆರ್ಥಿಕವಾಗಿ ದುರ್ಬಲರಾದಂತ ಮಕ್ಕಳು ಇದಲ್ಲದೆ 1-25 ಜನ ಈ ಮನೆ ಗೆಲ್ಲಿಸಿದವ್ರ ಮಕ್ಕಳು ಇನ್ನೊಂದು 15-20 ಜನ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಜನ ಪ್ರತಿಭಾವಂತರು ಇರ್ತಾರೆ ಫೀಸ್ ಕಟ್ಟಕ್ಕಾಗಲ್ಲ ಅಂತವ್ರ ಮಕ್ಕಳು ಈ ತರದ ಎಲ್ಲಾ ಮಕ್ಕಳು 100 ಜನ ಮಕ್ಕಳು ಸೇರ್ಕೊಂಡು ಈ 200 ಜನ ಜೊತೆಗೆ ಇವರ ಎಲ್ಲ ಅನುಭವಗಳನ್ನ ಅವರ ಜೊತೆ ಅವರ ಎಲ್ಲ ಅನುಭವಗಳನ್ನ ಸೇರಿಸಿ ಒಟ್ಟಾಗಿ ಮುಖ್ಯವಾಹಿನಿಯಲ್ಲಿ ಬಂದು ಕಂಸಾಳೆ ವೀರ್ಗಾಸೆ ಪಡೆದುಕುಂತ ಪೂಜಾ ಕುಂತ ಯಕ್ಷಗಾನ ಕಂಗೀಲು ಬೊಂಬೆ ಸೂತ್ರ ಗೊಂಬೆ ಆಟ ಮತ್ತು ಈ ವರ್ಷ ದೊಡ್ಡಾಟ ಆಟ ಮಾಡ್ತಾ ಇದ್ದೀವಿ ಅದು ಮತ್ತು ಸುಮಾರು 6 ನಾಟಕಗಳಷ್ಟು ಪುಟ್ಟ 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 ಕಂಬಾರು ಮತ್ತು ಬೇರೆ ಬೇರೆಯವರೆಲ್ಲ ಬರೆದಂತ ಆಧುನಿಕ ಕನ್ನಡ ರಂಗಭೂಮಿಯ ನಾಟಕಗಳು ನಾನು ನಿನಾಸಂನಲ್ಲಿ ರಂಗಾಯಣದಲ್ಲಿ ಕಲ್ತ್ಕೊಂಡಂತ ನಾಟಕಗಳು ಇದಲ್ಲದೆ ಒಂದು ಕಂಪನಿ ನಾಟಕ ಪರಮಶಿವನ್ ಡೈರೆಕ್ಟ್ ಮಾಡ್ತಾರೆ ಯಾರು ರಾಜ್ಕುಮಾರ್ಗೆ ಸುಬ್ಬಯ್ಯನಾಡಿಗೆ ಹಾರ್ಮೋನಿಯಂ ಬರೆಸ್ತಾ ಇದ್ರು ಆ ಪರಮಶಿವನ್ ಡೈರೆಕ್ಟ್ ಮಾಡ್ತಾರೆ ಕಂಪನಿ ನಾಟಕಗಳು ವರ್ಷದಿಂದ ವರ್ಷಕ್ಕೆ ಬೇರೆ 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 ಸ್ವರೂಪಗಳನ್ನು ಪಡ್ಕೊಂಡು ಬಹಳ ವಿಶೇಷವಾದ ಅವ್ರ ಹಾಡುಗಾರಿಕೆಗೆ ಹೆಲ್ಪ್ ಆಗುವಂತ ಜಾನಪದ ಗೀತೆಗಳು ರಂಗಗೀತೆಗಳು ಭಾವಗೀತೆಗಳು ನಾಡಗೀತೆಗಳು ಏನೇ ಕಾರಣಕ್ಕೂ ಅವ್ರಿಗೆ ಸಿನಿಮಾ ಗೀತೆಗಳನ್ನ ಮಾತ್ರ ಮಾಡಿಸೋದಿಲ್ಲ ಸಿನಿಮಾ ಹಾಡೊಂದೇ ಹೇಳ್ತಾರೆ ಆಮೇಲಿಂದ ಅವ್ರಿಗೆ ವಿಶಿಷ್ಟವಾದಂತ
ಚಪ್ಪಟ ಟ್ರೈಬಲ್ ಡ್ಯಾನ್ಸ್ಗಳು ಮತ್ತು ಜಾನಪದ ನೃತ್ಯಗಳ ಜೊತೆಗೆ ಸಮಕಾಲೀನ ಪರಂಪರೆ ಇರುವಂತಹ ನೃತ್ಯಗಳು ಕಾಂಟೆಂಪರರಿ ಡ್ಯಾನ್ಸ್ ಕಾಂಟೆಂಪರರಿ ಡ್ಯಾನ್ಸ್ಗಳು ಮತ್ತು ಮಾಸ್ಕ್ ಮೇಕಿಂಗ್ ಮತ್ತು ಮಣ್ಣಲ್ಲಿ ಬೀಜಗಳನ್ನ ಸೇರಿಸಿ ಅದನ್ನು ಮುಂಡೆ ಮಾಡಿ ಸೀಡ್ ಬರ್ಡ್ಸ್ಗಳನ್ನ ಬೇರೆ ಕಡೆ ನಡೆಸುವಂಥದ್ದು ಪರಿಸರದ ಬಗ್ಗೆ ಒಂದು ಹಾವಿನ ಉರುಗ ತಜ್ಞತೆ ಬಗ್ಗೆ ಹೇಳ್ಕೊಡ್ತಾನೆ ಒಂದು ಹಾವು ಕಚ್ಚಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಮತ್ತು ಬಿಸಿಲು ತೀರಾ ಜಾಸ್ತಿ ಆದಾಗ ತುಂಬಾ ಕೋಲ್ಡ್ ಆದಾಗ ಎದುರಿಸುವ ಪರಿ ಏನು ನಮ್ಮ ಪರಿಸರವನ್ನ ಸಾಮಾಜಿಕವಾಗಿ ಸಮನ್ವಯ ದೃಷ್ಟಿಯಿಂದ ಬ್ಯಾಲೆನ್ಸ್ ಮಾಡೋದು ಹೇಗೆ ಇದನ್ನ ತುಂಬಾ ಸರಳವಾಗಿ ಪ್ರೀತಿಯಿಂದ ಆಪ್ತ ಭಾವದಿಂದ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತಾರೆ ಅದು ದೊಡ್ಡ ಶಿಬಿರ ಬೃಹತ್ ಶಿಬಿರ ಮಂಡ್ಯ ರಮೇಶ್ ರಜಾ ಮಜಾ ಅಂದ್ರೆ ಅದೊಂದು ದೊಡ್ಡ ಹಿಟ್ ಪ್ರೋಗ್ರಾಮ್ ಎಲ್ಲ ಈ ಮಕ್ಕಳು ಏನೇನು ಕಲಿತಾರಲ್ಲ ಇವೆಲ್ಲವನ್ನೂ ಸೇರಿಸಿ ಪ್ರತಿ ವರ್ಷನೂ ಕಡೆ ಎರಡು ದಿನ ಒಂದು ದೊಡ್ಡ ಉತ್ಸವ ಕಲಾ ನಮ್ಗೆ ಜಾಗ ಸರಳ ಅದು ನನಗೊಂದು ಹಳ್ಳಿ ಬೇಕಾಗಿತ್ತು ಆಕ್ಚುಲ್ ಆಗಿ ಒಂದು ಹಳ್ಳಿ ಕೊಟ್ಬಿಟ್ಟಿದ್ರೆ ಯಾರು ಒಂದು ರಂಗ ಗ್ರಾಮದಲ್ಲಿ ಇವನ್ನೆಲ್ಲ ಮಾಡಬೇಕು ಅಂತಿತ್ತು ಆ ಥರ ಒಂದು ಆದರೆ ಆ ಥರದ ಒಂದು ಶಕ್ತಿ ನನಗೂ ಇಲ್ಲ ಆಮೇಲೆ ಜನ ಕೂಡ ಒಂದು ಹಳ್ಳಿ ಮೊದಲನೇ ವರ್ಷ ಕೊಟ್ಟರೆ ಎರಡನೇ ವರ್ಷ ಇದ್ರಲ್ಲಿ ಇಷ್ಟು ಆದಾಯ ಬರುತ್ತೆ ಅಂತ ನೋಡ್ತಾರೆ ಆದ್ರೆ ನಾವು ಈ ಮಕ್ಕಳಿಂದ ಮತ್ತು ಬೇರೆ ಬೇರೆ ಕಡೆ ಸಿಗೋ ಎಲ್ಲ ದುಡ್ಡುಗಳು ಸೇರಿದ್ರೆ ಯಾರು ರಂಗಭೂಮಿಯಲ್ಲಿ ಗಂಭೀರವಾಗಿ ಕೊಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವರಿಗೆ ಬದುಕಿಸೋ ಪ್ರಯತ್ನ ಮಾಡ್ತೀವಿ ಭಾಳ ದೊಡ್ಡ ಅಮೌಂಟ್ ಸಿಗಲ್ಲ ಅವ್ರಿಗೂ ಪಾಪ ಆದರೆ ಯಾಕೆ ಅವ್ರು ಕೊಡಬೇಕು ಅಂದರೆ ಯಾಕೆ ಫೀಸ್ ಮಾಡ್ತೀವಿ ಅಂದರೆ ಮುಂಚೆ ಎಲ್ಲ ಉಚಿತವಾಗಿ ಮಾಡ್ತಿದ್ದೆ ಅರ್ಥ ಇಲ್ಲ ಅನ್ಸ್ಬಿಡ್ತು ಸೀರಿಯಸ್ನೆಸ್ ಬರಲ್ಲ ಉಚಿತವಾಗಿ ಮಾಡೋದು ಸೀರಿಯಸ್ನೆಸ್ ಬರ್ತಾರಲ್ಲ ನನಗೆ ಬೇಜಾರು ಹೋಗುತ್ತೆ ಎಷ್ಟು ಕಷ್ಟಪಟ್ಟು ಪ್ರೀತಿನ ಉಚಿತವಾಗಿ ತಂದೆ ತಾಯಿಗಳು ಸಮಾಜ ಪೋಷಕರು ಎಲ್ಲರೂ ಎಷ್ಟು ತಿರಸ್ಕಾರದಿಂದ ನೋಡ್ತಾರೆ ಫೀಸ್ ಮಾಡಿದ್ಮೇಲೆ ಆ ಭಯಕ್ಕೆ ಕರೆಕ್ಟಾಗಿ ಬರ್ತಾರೆ ಕಲ್ತ್ಕೋತಾರೆ ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಎರಡೂ ಮಾಡಿ ನೋಡಿ ಹಾಗಾಗಿ ಒಳ್ಳೆಯವರಿಗೆ ಇಲ್ಲದವರ ತಾಪತ್ರೆಗಳನ್ನು ಹೇಳಿಕೊಡುತ್ತಾ ಮತ್ತು ಏನೂ ಇಲ್ಲದವರಿಗೆ ಉಳ್ಳವರ ಸಂಭ್ರಮವನ್ನ ಮತ್ತು ಅವರಿಂದ ಕಲಿಬೇಕಾದ ಯಾವ್ದಾದ್ರು ವಿಷಯಗಳನ್ನ ಬೆಳವಣಿಗೆ ದೃಷ್ಟಿಯಿಂದ ಏನೇನಾಗ್ಬೋದು ಅನ್ನೋದನ್ನ ಸಮಾಜ ಪ್ರೀತಿಯ ಒಟ್ಟು ಬಂಧದಲ್ಲಿ ಚೌಕಟ್ಟಿನಲ್ಲಿ ಅವ್ರಿಗೆ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತಾರೆ ಹಾಗೆ ರಜದಲ್ಲಿ ಆಗುವ ಸಂಭ್ರಮ ಮಜಾ ಕಾರಣಕ್ಕಾಗಿ ರಜಾ ಮಜಾ ಅಂತ ಹೆಸರಿಟ್ಕೊಂಡಿದ್ವಿ ಖಂಡಿತ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಿಟ್ ಪ್ರೋಗ್ರಾಮ್ ಮೇಡಮ್ ಸರ್ ರಂಗಕಲೆ ನಟನ ರಂಗಶಾಲೆ ಬಹಳ ಮಾತಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಈ ರಂಗಾಸಕ್ತಿಯನ್ನ ಮೂಡಿಸೋದ್ರಿಂದ ಮಕ್ಕಳಿಗೆ ಆಗುವಂತಹ ಪ್ರಯೋಜನಗಳು ಯಾವ್ಯಾವ್ದು ಮೇಡಮ್ ಮೊದಲನೇದು ಎರಡು ಪ್ರಸಂಗಗಳನ್ನ ನಾನು ನಿಮಗೆ ಹೇಳ್ತೀನಿ ಒಬ್ಬ ಮನುಷ್ಯ ಒಬ್ಬ ಹುಡುಗ ನನ್ನ ನಾಟಕ ಪಾತ್ರ ಕೊಟ್ಟಿದ್ದೆ ಮಕ್ಕಳ ಶೋದಲ್ಲಿ ಆಗ ಇನ್ನು ನಟನ ರಂಗಶಾಲೆಯ ಬಿಲ್ಡಿಂಗ್ ಆಗಿರಲಿಲ್ಲ ಆದರೆ ಈ ಥರದ್ದು ಒಂದು 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 ಒಂದಿತ್ತು ಈ ರೂಪ ಇತ್ತು ನಟನ ಆವಾಗ ಅಂದರೆ ಗರಿಗಳಲ್ಲಿ ಮಡಿತಿದ್ರು ಸ್ವಲ್ಪ ಸರಳವಾಗಿತ್ತು ಆ ಟೈಮಲ್ಲಿ ಬಂದ ಒಬ್ಬ ಹುಡುಗ ಅವ್ರ ತಾಯಿ ತಕೊಂಡು ಸೇರಿಸಿದ್ರು ನಾನು ಇಷ್ಟೇ ಹೇಳ್ಕೊಟ್ರು ಆ ಹುಡುಗ ಕಲಿತಾನೇ ಇರಲಿಲ್ಲ ಕಲಿಲೇ ಇಲ್ಲ ನನಗೊಂದ್ಸರಿ ಪಡ್ಕೊಳಕ್ಕಾಗಿತ್ತು ಎಲ್ಲ ಗುರುಗಳಿಗೂ ಬರೋ ಹಾಗೆ ನನಗೊಂದು ಹೋಗ ಅಂತ ಹೇಯ್ ತಂದೆ ಆಗ್ತೀನಿ ಯಾಕೆ ಹೋಗ್ತೀನಿ ಏನಾದರೂ ಜ್ವರ ಮಾತಾಡಲ್ಲ ಹೆದರ್ಕೋತೀನಿ ನೀನು ಅಂತ ಚೆನ್ನಾಗಿ ಬೈದು ಸುಮ್ಮನೆ ನನಗೆ ಯಾರು ಯಾರಿಗೆ ಗೊತ್ತಿಲ್ಲ ಅಂತ ಹುಡುಗ ಕಲಿಸುವುದೇ ನನಗೆ ದೊಡ್ಡ ರೋಮಾಂಚನ ಸರಿ ಆ ಹುಡುಗ ಸರ್ ನನಗೇನು ಬರಲ್ಲ ನನಗೇನು ಬರಲ್ಲ ಅಂತ ಕೊರೋದಕ್ಕೆ ಶುರು ಮಾಡ್ಬಿಟ್ಟೆ ನಾನು ಅವನಿಗೇನು ಹೇಳಿದೆ ಅಂದರೆ ಹೋಗಲಿ ಬಿಡಪ್ಪ ನಿಮ್ಮ ಪೇರೆಂಟ್ಸ್ ಕರ್ಕೊಂಬಂದೆ ಆ ಪೇರೆಂಟ್ಸ್ ಕರ್ಕೊಂಬಂದವ್ರಿಗೆ ನೋಡಿ ಮೇಡಮ್ ತೆಗೆದಾಕ್ಬಿಡ್ಬೇಕಾಗಿತ್ತು ಒಂದು ನಾಟಕದಿಂದ ಬರಲ್ಲ ಅಂತಾನೆ ಮಾಡಲ್ಲ ಅಂತಾನೆ ಅಂತ ನಾವು ಕಂಪ್ಲೇಂಟ್ ಅನ್ನೋ ಥರ ಹೇಳಿದೆ ಅದಕ್ಕೆ ಅವನು ದುಡ್ಕೊಂಡು ಮಕ್ಕನೇ ಏನು ಬಿಡ್ತಾನೆ ಆಮೇಲಿಂದ ಬಹಳ ಕೂಲಾಗಿ ಬಹಳ ಆರಾಮಾಗಿ ಅವರು ಸರ್ ಅವನು ಇಲ್ಲಿ ಬಂದು ಸೇರ್ಕೊಂಡು ಇರೋದೇ ಇಷ್ಟು ದಿನ ಇದ್ನಲ್ಲ ಅದೇ ಸಾಕ್ಬೋದು ಯಾಕಮ್ಮ ಅವನು ಚಿಕ್ಕದಿಂದ ಗಂಡಸನ್ನೇ ನೋಡಿಲ್ಲ ಮೇಡಮ್ ಏನು ಮಾತಾಡ್ತೀನಿ ಒಂದೊಂದು ನಾನು ಸಿಂಗಲ್ ಪೇರೆಂಟು ನನಗೆ ಬೇರೆ ಯಾವ ಆಶ್ರಯನೂ ಇಲ್ಲ ಎಲ್ಲೋ ಒಂದು ಕಡೆ ಕೂಲಿ ಕೆಲಸ ಮಾಡ್ತಾ ಅವನ ತಗೊಂಡು ಚಿಕ್ಕಂದಾಗ ನನ್ನ ಗಂಡ ನನ್ನ ಬಿಟ್ಟು ಕೊಡೋದು ಇವನೊಬ್ಬರೇ ಇದ್ದ ಮನೇಲಿ ನನ್ನ ತಂಗಿ ಇದ್ದಾಳೆ ನಮ್ಮ ಅಜ್ಜಿ ಇದೆ ಚಿಕ್ಕಂದಿಂದ ನೋಡ್ಕೊಂಡು ನೋಡ್ಕೊಂಡು ಮಗು ಆಗಿದ್ದಾಗಿಂದ ಅವನು ಅವನಿಗೆ ಹೊರಗಡೆ ನಾವು ಎಲ್ಲೂ ಹೆಚ್ಚು ಕಳಿಸೋದೇ ಇಲ್ಲ ಮನೆ ಸುತ್ತ ಇರೋಲ್ಲ ವಠಾರದಲ್ಲಿರೋಲ್ಲ ಹಿಂದಿರಿಸ್ತೇನೆ ನಂತರನೇ ಅಸಹಾಯಕತೆ ನೋವುಗಳಿಂದ ತುಂಬಿರುವಂಥ ತಲ್ಲಣಗಳಲ್ಲೇ ಇರುವಂಥ ಹೆಣ್ಣುಮಕ್ಕಳು ಅದಕ್ಕಾಗಿ ಅವನು ಗಂಡಸನ್ನ ಗಂಡುಮಕ್ಕಳನ್ನ ನೋಡ್ತಾ ಇರಲೇ ಇಲ್ಲಿ ನನಗೆ ಒಂದು ಶಾಖ ಮೈ ಗಾಡ್ ಗಂಡು ಅನ್ನು ಹೆಚ್ಚು ಪ್ರಾಣಿಗಳನ್ನ ನೋಡಿದ್ರೆ ಅವನಿಗೆ ಗಂಡು ಸ್ವಲ್ಪ ಜೋರು ಮಾಡ್ತಾ ಇರೋ ಬಯಸು ಹಂಗಾಗಿ ಆದರೆ ಆನಂತರ ಹಠಗನ್ನು ಮತ್ತೆ ಅವ್ನು ಹೇಳ್ಕೊಡ್ತಾ ಹೋದ್ರು ಅವ್ನಿಗೆ ಎಷ್ಟು ದೊಡ್ಡ ಸ್ವಾಭಿಮಾನ ಬಂದು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ಬಿಟ್ಟ ಅಂದರೆ ಮಾಡಬೇಕಂತ ಅದು ನಾನು ಕಲಿಸಿಕೊಟ್ಟಿದ್ದಲ್ಲ ಅವ್ನು ಪಕ್ಕದಲ್ಲಿ ಮಾಡ್ತಾ ಇರೋ ನೋಡಿ 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 ನಾನು ಹಾಗಾಗಬೇಕು ನಾನು ಹಾಗಾಗಬೇಕು ಅಂತ ರಂಗಭೂಮಿ ಅನ್ನೋ ದೊಡ್ಡ ಏನು ಅಂದರೆ ಪಕ್ಕದಲ್ಲಿ ಪಾತ್ರ ಮಾಡ್ತಾರವರು ಅವ್ರ ಧ್ವನಿ ಅವ್ರ ಸ್ಪಷ್ಟತೆ ಅವ್ರ ನಿಲುವು ಇದನ್ನೆಲ್ಲ ನೋಡಿ ನೋಡಿ ಅರಳ್ಕೊಳ್ಳೋಕೆ ಶುರು ಮಾಡ್ತಾರೆ ಅದಕ್ಕೆ ಸಂಘಟನಾತ್ಮಕವಾದಂತಹ ಭಾಷೆಯನ್ನು ಇದಕ್ಕಿಂತ ಚೆನ್ನಾಗಿ ಹೇಳ್ಕೊಡೋದು ಇನ್ನೊಂದು ಮಾಧ್ಯಮನೇ ಇಲ್ಲ ನಾನು ರಂಗಭೂಮಿ ಅದರಿಂದ ತುಂಬ ಚೆನ್ನಾಗಿ ಒಂದು ಸಂಘಟನಾತ್ಮಕ ಅನುಭವ ಹೇಳ್ಕೊಡುತ್ತೆ ಎರಡನೇದು ನಾವು ಸಂಸಾರ ನಾಟಕ ಹೇಳ್ಕೊಡ್ಬೇಕು
ಸ್ಪಷ್ಟವಾಗಿ ಮಾತಾಡಬೇಕು. ಇವತ್ತಿನ ಮಕ್ಕಳು ಕನ್ನಡ ಮೀಡಿಯಂ ಅಲ್ಲಿ ಬರ್ದೇನೆ, ಕನ್ನಡ ಓದಕ್ಕೆ ಬರ್ದೇನೆ, ಯಾವ್ದು ಕನ್ನಡ ಏನು ಓದಕ್ಕೆ ಬರಲ್ಲ. ಅಲಿಬಾಬಾ ಅನ್ನೋ ನಾಟಕ ತೋರ್ತೀವಿ, ಕಂಬಾರದ್ದು ನಾಟಕ ಮಾಡಕ್ಕೆ ಬರ್ತಲ್ಲ ಮಕ್ಕಳುಗಳಿಗೆ, ನನಗೆ ಗಾಬರಿ ಆಗೋಯ್ತು, ಮುಂದೆ ಹೆಂಗಪ್ಪ ಅಂತ. ಅನಿವಾರ್ಯವಾಗಿ ಅವ್ರಿಗೆ ಕನ್ನಡವನ್ನು ಓದ್ಸೋದು ಕಲಿಸ್ಬೇಕಾಯ್ತು, ಕನ್ನಡ ಭಾಷೆಯನ್ನು ಕಲ್ಸಕ್ ಶುರು ಮಾಡಿದೆ. ನನಗೆ ಈಗಲೂ ಅನ್ಸುತ್ತೆ ಕನ್ನಡ ಭಾಷೆಯ ಉಳಿವಿಗೆ ಬಹಳ ದೊಡ್ಡದೊಂದು ಸಶಕ್ತವಾದಂತಹ ಒಂದು ಮಾಧ್ಯಮ ಕೊಡುಗೆ ಅಂತಿದ್ರೆ ರಂಗಭೂಮಿ ಮಾಡಿ. ರಂಗ ಅನಿವಾರ್ಯವಾಗಿ ಕನ್ನಡ ಕಲಿಯಲೇಬೇಕಾಯ್ತು. ಕುವೆಂಪು ಯಾರು ಅಂತ ಹೇಳ್ಬೇಕು, ಕಂಬಾರ ಯಾರು ಅಂತ ಹೇಳ್ಬೇಕು, ತೇಜಸ್ವಿ ಯಾರು ಅಂತ ಹೇಳ್ಬೇಕು. ನಾನು ಎಲ್ಲರ ನಾಟಕಗಳನ್ನ ಹೇಳ್ಕೊಡ್ತಾ ಮಕ್ಕಳ ತಂಡ ಎಷ್ಟು ಶ್ರಾಗಾಕ್ಷವಾಗಿದೆ ಅಂತಂದ್ರೆ, ಇವತ್ತು ಇಲ್ಲಿ ನೋಡ್ತಾ ಇರುವಂತ ಅನೇಕ ಮಕ್ಕಳುಗಳು, ಅನೇಕ ಒಬ್ಬ ಕೆ ಎಸ್ ಆಫೀಸರ್ ಆಗಿದ್ದಾನೆ, ಒಬ್ಬ ಎ ಎಸ್ ಆಗಿದ್ದಾನೆ, ಹಿಂದಿನ ವರ್ಷಿಷ್ಟು ಬೆಳೆಸಿದ್ದಾರೆ. ನವರಸ ಭಾವಗಳನ್ನ ತುಂಬಾ ಚೆನ್ನಾಗಿ ನನಗೆ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಪರಿಚಯ ಮಾಡಿಸ್ತಾ ಆನಂದ್ ಮಾಸ್ಟರ್ ಆನಂದ್ ಒಂದು ಮಾತು ಹೇಳ, ನಾವು 3 ವರ್ಷದಿಂದ ಜೂನಿಯರ್ ಮಾಡ್ತಾ ಇದ್ವಿ, ಡ್ರಾಮಾ ಜೂನಿಯರ್ ಮಾಡ್ತಾ ಇದೀವಿ. ಮಂಡ್ಯ ರಮೇಶ್ ಅವರು 16 ವರ್ಷದಿಂದ ಡ್ರಾಮಾ ಜೂನಿಯರ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ರಂಗಭೂಮಿ ಮಾಡ್ತಾರೆ ಅಂತ ಪ್ರಚಾರಕ್ಕೆ ಸಿಕ್ಕಿದ್ದೆ ಇರ್ಬೋದು, ಆದ್ರೆ ಶಾಸ್ತ್ರೀಯವಾಗಿ ಕಲಿಯಕ್ಕೆ ಮಕ್ಕಳುಗಳು ಬೆಳೆಯೋದಕ್ಕೆ ದೊಡ್ಡ ಸಾಧನವಾಗಿದೆ. ನನಗೊಂದು ದೊಡ್ಡದೊಂದು ಅವಾರ್ಡ್ ನನಗದು ಅಂದ್ರೆ ಅವಂಗ ಯಾರೋ ಒಬ್ಬ ಗಮನಿಸ್ತಾ ಇದ್ದಾನೆ ಅಂತ ಆಯ್ತು. ಅದು ಆ ಥರದ ಮಕ್ಕಳು ಬಂದವರೆಲ್ಲರೂ ಅವರ ಭಾಷೆ ಸ್ಪಷ್ಟವಾಗಿ ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಮತ್ತರಿಪು ಷಂಡ ಕಂಡ ನೋದ್ದಂಡ ದೋರ್ದಂಡ ಅರ್ಚಿ ಜನೇ ಸಿತಾರ್ಥ ದಾನಶೌಂಡ ಅಂಗನಾಜನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧ ಆಯುಧ ಪ್ರಕಾಂಡ ಬಿರುದಂತೆಂಬರ ಗಂಡ ಮಿತ್ರ ಕುಲ ಕಮಲ ಮಾರ್ತಾಂಡ ಮೊನೆಗಾರ ಸುಗುಣ ಗಂಭೀರ ರಾಜಕಂದರ್ಪ ವೀರ ಶೂರ ಅಭಯ ಪ್ರತಾಪಾದೀಶ್ವರ ಅಂತ ಈ ಥರದ್ದೆಲ್ಲ ಮಾತಾಡೋದಕ್ಕೆ ಅವ್ರಿಗೆ ಸುಲಲಿತವಾದ ಕನ್ನಡ ಮಾತಾಡೋಕ್ಕೆ ಇದ್ರ ಜೊತೆ ಗ್ರಹಣ ಶಕ್ತಿನೂ ತುಂಬಾ ಅವರ ಕಾನ್ಸಂಟ್ರೇಷನ್ ಹೌದು ಅವರ ಗ್ರಾಸ್ಪಿಂಗ್ ಪವರ್ ಮತ್ತು ಅವರ ಮೆಮೊರಿ ಪವರ್ ಹೌದು ಡೈಲಿ ಅವರು ನೆನಪಿಟ್ಕೊಳ್ಳಬೇಕು ನಾವು ಪ್ರಾಂಪ್ಟ್ ಮಾಡೋ ಜೀವ ಅಂದ್ರೆ ಪ್ರಾಂಪ್ಟ್ ಮಾಡಿ ಗೊತ್ತಿಲ್ಲ ನಮಗೆ ನಮ್ಮನ್ನ ಯಾರು ಪ್ರಾಂಪ್ಟ್ ಮಾಡೋದಿಲ್ಲ ಹೇಳ್ಕೊಡೋದು ಅದನ್ನ ಇಲ್ಲದೆ ಇಲ್ಲ ಉದ್ದು ಉದ್ದು ಡೈಲಿ ಹೇಳಬೇಕು ಮೆಮೊರಿ ಪವರ್ ಬರುತ್ತೆ ಯಾವ ನಾಟಕ ಆದ್ಮೇಲೆ ನಾವು 5 ನಾಟಕ ಒಟ್ಟೊಟ್ಟಿಗೆ ಮಾಡ್ತಾ ಇರ್ತೀವಿ ಇಲ್ಲಿ ನಾಟಕ ಈ ನಾಟಕ ಡೈಲಿ ಹೇಳೋಕ್ಕಾಗಲ್ಲ ಇವನ್ನೆಲ್ಲ ಹಿಂಗೆ ಕಲಿಸ್ಕೊಡ್ತಾ 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 ಆ ಮಕ್ಕಳುಗಳು ಬೆಳೆದಿರೋ ರೀತಿ ಹಿಂಗಾಗಿ ಈ ನಾಟಕಗಳು ಒಬ್ಬ ಹುಡುಗಿಯ ಕಾಲು ಸ್ಟೇಜ್ನಲ್ಲಿ ಮುರಿದೇ ಹೋದ ಕಾಲು ಮುರಿದೋಯ್ತು ಮುಂಚೆನೆ ಸ್ಟೇಜ್ ಹತ್ರ ಅಂತ ಅಂದ್ಕೊಂಡ್ಬಿಟ್ಟಿದ್ದ ಅವನು ರೋಚ್ ಚೆಪ್ಸಿ ನಾಟಕ ಮಾಡಿಸ್ಬೋದು ಇವತ್ತು ಅನೇಕ ಸಿನಿಮಾಗಳಲ್ಲಿ ಮಾಡ್ತಾನೆ ಇವನು ಅನೇಕ ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ 100 ಜನ ಟಿ ವಿ ಆನ್ ಮಾಡಿದ್ರೆ ನಟನದ ಒಂದಲ್ಲ ಒಂದು ವಿದ್ಯಾರ್ಥಿಗಳು ಕಾಣಿಸ್ತಾರೆ ಆ ಥರದೊಂದು ಆತ್ಮವಿಶ್ವಾಸ ರಂಗಭೂಮಿ ಮಕ್ಕಳಲ್ಲಿ ವ್ಯಕ್ತಿತ್ವ ನಿರ್ಮಾಣಕ್ಕೆ ಮತ್ತು ಆತ್ಮವಿಕಸನಕ್ಕೆ ಮತ್ತು ಸ್ಥೈರ್ಯವನ್ನು ಕೊಡೋದಕ್ಕೆ ಆತ್ಮಸ್ಥೈರ್ಯವನ್ನು ಕೊಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಮ್ಮ ಅನೇಕ ಮಕ್ಕಳುಗಳಲ್ಲಿ ನಾನು ಬಹಳ ದೊಡ್ಡ ಸಂತೋಷವನ್ನು ಕಂಡುಕೊಂಡಿದ್ದೆ ಯಾವುದು ಅಂತಂದ್ರೆ ಅವ್ರಿಗೆ ಮುದುಡುವ ಹಾಗೆ ತಂದೆ ತಾಯಿ ಹಿಂದೆ ಓದ್ಕೊಳ್ಳೋ ಹಾಗೆ ಬಂದಾಗ ಬೆನ್ನಿಗೆ ಓದ್ಕೋತಾರೆ ಮಾತಾಡೋದು ಆಮೇಲಿಂದ ಶಿಬಿರ ಮುಗಿಯುವಷ್ಟೊತ್ತಿಗೆ ಮತ್ತು ನಿಮ್ಮ ರಂಗಶಾಲೆ ಕೆಲಸ ಮಾಡ್ತಾ 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 ಅವ್ರಿಗೆ ಶ್ರುತಿ ಶಕ್ತಿ ಬರುತ್ತೆ ಶ್ರುತಿಯನ್ನ ಬಹಳ ಚೆನ್ನಾಗಿ ಹಾಡೋದು ಶ್ರುತಿ ಹಿಡಿದು ಆಡುವಂಥದ್ದು ಲಯಜ್ಞಾನ ಬರುತ್ತೆ ಜಗತ್ತಿನ ಬಗ್ಗೆ ಪ್ರೀತಿ ಬರುತ್ತೆ ಮತ್ತು ಸಿಂಗಲ್ ಮ್ಯಾನ್ ಎಲ್ಲ ಮಕ್ಕಳು ಒಂದೊಂದೇ ಮಗುವಿಗೆ ಓದ್ಬಿಡೋದ್ರಿಂದ ತಮ್ಮನ್ನ ತಂಗಿನ 100 ಜನ ನೋಡಕ್ಕೆ ಆಗಲ್ಲ ನಮ್ಮಲ್ಲಿ 9ನೇ ಕ್ಲಾಸ್ ಹುಡುಗಪ್ಪ 2ನೇ ಕ್ಲಾಸ್ ಹುಡುಗಿನ 1ನೇ ಕ್ಲಾಸ್ ಹುಡುಗಿನ ಕರ್ಕೊಂಡ್ ಜೊತೆಯಲ್ಲಿ ಅವ್ರಿಗೆ ಶೂ ಹಾಕಿ ಊಟ ಮಾಡಿಸ್ಬಿಟ್ಟು ಕಳಿಸ್ತೀನಿ ಎಂತ ಪ್ರೀತಿ ಮೇಡಮ್ ಆ ತರದ ಎಲ್ಲ ಅನುಭವಗಳನ್ನು ಈ ರಜಾ ಮಜಾ ಮಕ್ಕಳ ಶಿಬಿರ ಮಕ್ಕಳ ರಂಗಭೂಮಿ ಮತ್ತು ಮಕ್ಕಳ ರಂಗಭೂಮಿ ಇನ್ನೊಂದು ದೊಡ್ಡ ಬಹಳ ಪ್ರಮುಖವಾದ ಜಗತ್ತಿಗೆ ಲಾಭದಾಯಕವಾದ ಯಾವ್ದು ಅಂದ್ರೆ ಮಕ್ಕಳ ರಂಗಭೂಮಿಯಲ್ಲಿ ಒಂದು ಮಗುನ ಶಾಲೆಗೆ ನಾಟಕಕ್ಕೆ ಸೇರಿಸ್ಕೊಂಡ್ರೆ ರಂಗಶಾಲೆಗೆ ಸೇರಿಸ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ನಾಟಕ ಮಾಡಕ್ ಬರ್ತಾರೆ ತಾತ ಅಜ್ಜಿ ಬರ್ತಾರೆ ಪಕ್ಕದ ಮನೆಯವರೆಲ್ಲ ಬರ್ತಾರೆ ಗ್ರೂಪ್ ಬರ್ತಾರೆ ದೊಡ್ಡ ಗುಂಪೆ ಸಿಕ್ಬಿಡುತ್ತೆ ನಾ ಗುಂಪು ಸಿಕ್ಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ರಂಗಭೂಮಿಗೆ ಜನ ಜಾಸ್ತಿ ಮತ್ತು ಇವೆಲ್ಲದರಿಂದ ಇನ್ನೊಂದು ಸ್ವಾರ್ಥ ಇದೆ ನಾನು ನನಗಿರುವ ಸಿನಿಮಾ ಟಿ ವಿ ಪ್ರಶಸ್ತಿ ಪುರಸ್ಕಾರಗಳು ಜನ ಬಂದು ಪ್ರೀತಿ ಮಾಡೋದು ಆಟೋಗ್ರಾಫ್ ಹಾಕೊಳ್ಳೋದು ಫೋಟೋಗಳಿಸ್ಕೊಳ್ಳೋದು ಈ ಎಲ್ಲ ಅಹಂಕಾರಗಳನ್ನ ಒಡೆದು ಮಗುವಾಗಿ ಮತ್ತೆ ಒಂದು ಗಲ್ಲ ಚಿಂತಕ್ಕೆ ಒಂದು ತಮಾಷೆ ಮಾಡೋಕ್ಕೆ ರೇಗ್ಸಕ್ಕೆ ಜೂಟಾಟ ಆಡೋಕ್ಕೆ ನನಗೆ ಮಕ್ಕಳ ರಂಗಭೂಮಿ ದೊಡ್ಡದೊಂದು ಸಹಾಯ ಮಾಡಿ ಇದು ನನ್ನ ಸ್ವಾರ್ಥವಾದ ನಾನು ಮತ್ತೆ ಮಗುವಾಗುವುದಕ್ಕೆ ನಾನು ಮತ್ತೆ ನನ್ನ ಎಲ್ಲ ಅಪಮಾನಗಳನ್ನ ಸ್ವೀಕರಿಸೋದಕ್ಕೆ ಆ ಜಾಗ ನನಗೆ ಮಕ್ಕಳ ರಂಗಭೂಮಿ ತುಂಬ ಸಹಾಯ ಮಾಡಿದೆ ಮಕ್ಕಳಿಂದ ನಾನು ಕಲಿಯೋದು ಹೆಚ್ಚು ಜಾಸ್ತಿ ನಾನು ಮಕ್ಕಳ ಕಲಿಸಿ ಏನೋ ಅಹಂಕಾರ ಮಕ್ಕಳಿಂದಲೇ ನಾನು ಜಾಸ್ತಿ ಕಲಿಯೋದು ನನಗೆ ಹೆಚ್ಚು ಒಳ್ಳೆಯದನ್ನು ಮಾಡಿದೆ ಮಕ್ಕಳ ರಂಗಭೂಮಿ ಆ ಥರದ ಕೆಲಸಗಳಲ್ಲಿ ಮತ್ತು ಒಟ್ಟು ಜಗತ್ತಿಗೆ ಪ್ರೀತಿಯನ್ನು ಮುಂಚೋದ್ರಲ್ಲಿ ಬಹಳ ದೊಡ್ಡ ಸಾಧನವಾಗ್ತದೆ ಅಂತ ನನಗೆ ಬಲವಾದ ನಂಬಿಕೆ ಅದಕ್ಕೆ ಎಲ್ಲ ಪೋಷಕರಲ್ಲಿ ಹೇಳ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ 100 ಡ್ಯಾನ್ಸಿಗೆ ಸೇರಿಸಿದ್ರು 2 ನಾಟಕಕ್ಕೆ ಸೇರಿಸಿ 100 ಭಾಷಣಗಳು 100 ತರಗತಿಗಳು ಮಾಡಲಾರದ ವಿಷಯವನ್ನು ಒಂದು ನಾಟಕ ಕಲೆ ಕಲಿಸ್ಕೊಡ್ತದೆ ಸಂಘಟನಾತ್ಮಕ ಚೆನ್ನಾಗಿ ಬದುಕುತ್ತೆ ಅಂತ ನನ್ನ ವಾದ ಸರ್ ನಾಯಿ ತಿಪ್ಪ ಅಲಿಬಾಬಾ ರತ್ನಪಕ್ಷಿ ಚಾಮಚಲುವೆ ಇನ್ನೂ 10 ಹಲವು ನಾಟಕಗಳನ್ನು ನೀವು ನಿರ್ದೇಶನ ಮಾಡ್ತೀರಾ
ಈ ನಿರ್ದೇಶನ ಮಾಡುವಾಗ ನೀವು ಎದುರಿಸುವಂತ ಸವಾಲುಗಳು ಮೇಡಂ ಒಂದೊಂದು ನಾಟಕನೋ ನಾನು ಡೈರೆಕ್ಟ್ ಮಾಡಿ ಎಲ್ಲ ನಾಟಕಗಳು ಬಾಟಮ್ ಲೈನ್ ಬಹಳ ಸಿಂಪಲ್ ಅದರದ್ದು ಕಾಲಘಟ್ಟಕ್ಕೆ ಬದಲಾವಣೆಗೆ ಒಗ್ಗಿಕೊಂಡಂತ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳನ್ನು ಅಲ್ಲಿ ದಾಖಲಿಸೋದು ಅಷ್ಟೇ ಅದನ್ನು ದಾಖಲೆ ಮಾಡ್ತಾ ಹೋಗ್ತೇನೆ ಅಂದರೆ ಅವತ್ತೊಂದು ಈ 25 ವರ್ಷದಿಂದ ಮಾಡಿದ ನಾಟಕ ಬೇರೆ 10 ವರ್ಷದಿಂದ ನಾಟಕ ಮಾಡಿದ್ದು ಬೇರೆ ಇವತ್ತು ನಾನು ನಾಟಕ ಡೈರೆಕ್ಟ್ ಮಾಡ್ತಾ ಇರೋದು ಬೇರೆ ಆದರೆ ನಾನು ಡೈರೆಕ್ಟ್ ಮಾಡಿದ ಎಲ್ಲ ನಾಟಕಗಳು ಆ ಕಾಲಘಟ್ಟದ ಸಮಕಾಲೀನ ಸ್ಥಿತಿಯ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂಥ ಮತ್ತು ಜಗತ್ತಿಗೆ ಅವತ್ತನ್ನು ನೇರವಾಗಿ ಸಮಾಜಕ್ಕೆ ಇದೊಂದು ಕನ್ನಡಿ ಅಂತ ಹೇಳಕ್ಕಿರುವಂಥ ನನಗೆ ಪ್ರಕಾರ ನನಗೆ ಅಷ್ಟು ಮಾತ್ರ ಅದು ಅದೊಂದು ಪುಸ್ತಕ ನನಗೆ ಬೇಕಾದಾಗ ಓದು ಅದ್ರ ಪುಸ್ತಕ ಆದ್ರೆ ದಾಖಲಾಗಿ ಓದ್ಕೋಬಹುದು ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ರೆ ಮಾತ್ರ ಓದ್ಕೋಬಹುದು ಅದಕ್ಕೆ ನಾನೆಲ್ಲ ನಾಟಕಗಳು ಓದ್ತಾ ತುಂಬಾ ಕಮ್ಮಿ ನಾಟಕಗಳು ಒಂದೆರಡು ಶೋ ಹೋಗಿರ್ಬೋದು ಅದು ಬಿಟ್ಟರೆ ಈಗ ಚೋರಚನದಾಸ ಅನ್ನೋದು ಅಪ್ಡೇಟ್ ಆಗಿ 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 ಈಗ 245ನೇ ಶೋ ಆಗಿದೆ ಮೇಡಮ್ ಒಂದು ಹವ್ಯಾಸಿ ರಂಗಶಾಲೆ 245 ಶೋ ಮಾಡೋದು ಒಂದು ದೊಡ್ಡ ಸಾಹಸ ಇನ್ನೇನು 200 ಶೋ ಮಾಡುತ್ತದೋ ಬಹಳ ಅದ್ಧೂರಿಯ ಮಾಡಕ್ಕೂ ಕರ್ನಾಟಕದಾದ್ಯಂತ ಅಮೇರಿಕದಲ್ಲಿ ಕೂಡ ಪ್ರದರ್ಶನ ಆಗಿರುವಂತಹ ನಾಟಕ ನನ್ನ ಕೈಲಿ ಅವರೇ ಕರ್ಕೊಂಡು ಹೋಗಿ ಡೈರೆಕ್ಟ್ ಮಾಡಿಸ್ತಾರೆ ಅಮೇರಿಕದಲ್ಲಿ ಅಮೆರಿಕ ಜರ್ಮನಿ ಆಸ್ಟ್ರಿಯಾ ದುಬೈ ಜಪಾನ್ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿದ್ದೀನಿ ರಂಗಭೂಮಿ ಕಾರಣಕ್ಕಾಗಿ ಹೋಗಿದ್ದೀನಿ ನನಗೆ ರಂಗಭೂಮಿ ಅನ್ನುವುದು ಜೀವಿತದ ಒಂದು ಬದುಕಿನ ಶಿಕ್ಷಣದ ಕ್ರಮ ಬದುಕೋದನ್ನ ಹೇಳ್ಕೊಡ್ತದೆ ಅನ್ನೋದನ್ನ ಅವ್ರು ಹೇಳೋ ಪ್ರಯತ್ನ ಮಾಡ್ತೇನೆ ಹಾಗೆ ಬೇರೆ ಬೇರೆ ಸವಾಲುಗಳನ್ನ ಇವಾಗ ನಾನು ಯೂತ್ ಸುನ್ನ ಒಂದು ನಾಟಕನ ನಾಗಮೂರು ಹತ್ರ ಅವರು ಸುಳೆಬೆಟ್ಟ ಅಂತ ಕರೀತಾರೆ ಸುಳೆಕೆರೆ ಆ ಸುಳೆಕೆರೆ ಗುಡ್ಡದಲ್ಲಿ ಆ ನಾಟಕವನ್ನ ಮಹಾಭಾರತ ಕುರಿತಾದಂತ ಬಹಳ ವಿಚಿತ್ರವಾದಂತ ಒಂದು ಪರಿಸರವನ್ನು ಇಟ್ಕೊಂಡು ಮಾಡಿದೆ ಅದೊಂದು ದೊಡ್ಡ ಹಿಟ್ ಆಯ್ತು ಆ ಕಾಲಕ್ಕೆ ಬಹಳ ಅತ್ಯದ್ಭುತವಾದ ಹಿಟ್ ಆದ ನಾಟಕ ನನಗೆ ಪರಿಸರದಲ್ಲಿ ರಂಗಭೂಮಿಯನ್ನು ಮಾಡೋದು ಪರಿಸರವನ್ನು ಬಳಸ್ಕೊಂಡು ರಂಗಭೂಮಿ ಮಾಡೋದು ಹೆಚ್ಚು ಖುಷಿ ಕೊಡುತ್ತೆ ನಾನು ಅನಿವಾರ್ಯವಾಗಿ ನನಗೆ ಅಷ್ಟೊಂದು ಭೂಮಿಯನ್ನ ಅಷ್ಟೊಂದು ಜಾಗವನ್ನ ಗುಡ್ಡವನ್ನ ತಗೊಳಕ್ಕೆ ಜಾಗ ಇದ್ದಿದ್ದರಿಂದ ಕುರ್ತಾಗ ಒಂದು ಸ್ಟೇಜ್ ಕಟ್ಕೊಂಡು ರಂಗಭೂಮಿ ಕೆಲಸ ಮಾಡ್ತಾ ಇಲ್ಲಿದ್ದೀನಿ ಅದು ಬಿಟ್ಟರೆ ನನ್ನ ಆಯ್ಕೆನೆ ಕೇಳಿದ್ರೆ ನಂಗೆ ಚಾಮುಂಡಿ ಬೆಟ್ಟನೆ ಕೊಡಿ ರಂಗಶಾಲೆ ಮಾಡೋಕ್ಕೆ ಸುಳೆಕೆರೆ ಬೆಟ್ಟನೆ ನನಗೆ ಕೊಟ್ಬಿಡಿ ನನಗೆ ಆಗಲ್ಲ ನನಗೊಬ್ಬ ಕೊಟ್ಟರೆ 100 ಜನ ಕೇಳ್ತಾರೆ ಆಮೇಲೆ ಆ ಥರದ ಬೆಂಬಲನೂ ಸಿಕ್ಕಲ್ಲ ಬಹಳ ರಂಗಭೂಮಿ ಪಂಚಮರ ಭಾಷೆ ಇದೆ ಹೌದು ಹೌದು ನಮ್ಮನ್ನು ಯಾವಾಗಲೂ ದೂರ ಇಟ್ಟಿರ್ತದೆ ನಮ್ಮನ್ನು ಯಾವಾಗಲೂ ಅನುಮಾನದಿಂದ ನೋಡ್ತದೆ ಈ ಎಲ್ಲ ಕೆಲಸಗಳನ್ನು ಬಹಳ ನೆಮ್ಮದಿಯಿಂದ ಮಾಡಿದ್ರಿ ಅಂತ ತಿಳ್ಕೊಬೇಡಿ ತುಂಬಾ ತಾಪದ್ರೆ ಜನ ನನಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊಡೆದ ಕಲ್ಲುಗಳನ್ನೇ ಆರಿಸಿ ಜೋಡಿಸಿ ಅದ್ರ ಮಧ್ಯೆ ಅಂತಃಕರಣ ಪ್ರೀತಿ ಸಂಭ್ರಮ ಅನ್ನೆಲ್ಲ ಅದನ್ನೇ ಸಿಮೆಂಟ್ ಗಾರಿಗಳನ್ನಾಗಿ ಮಾಡ್ಕೊಂಡು ಕಟ್ಟಿದ್ರ ಜಾಗ ಇದು ಅಷ್ಟೇ ಒಳ್ಳೆ ಮಾತಾಡಿದ್ರೆ ಅದು ಹಾಗಾಗಿ ನಾಟಕ ಕಟ್ಟುವಾಗ ಕೂಡ ಆ ತರನೇ ನನಗೆ ನಾಟಕ ಕಟ್ಟಿದಷ್ಟು ಉತ್ಸಾಹವಾಗಿ ರಂಗಭೂಮಿ ಕಟ್ಟ ರಂಗಮಂದಿರ ಕಟ್ಟದ ಕಷ್ಟ ನನ್ನ ಅನೇಕ ನಾಟಕಗಳಲ್ಲಿ ತುಂಬಾ ಸಕ್ಸಸ್ ಆದ ನಾಟಕ ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ ನಾಟಕ ಕನ್ನಡ ರಂಗಭೂಮಿ ಒಂದು ಮೈಲುಗಲ್ಲು ಅಂತ ಕರೆಸ್ಕೊಂತವ್ರು ಚಾಮಚಲವೆ ಚಾಮುಂಡೇಶ್ವರಿ ಕಥೆಯನ್ನ ಬಹಳ ಚೆನ್ನಾಗಾಗುತ್ತೆ ಅಂತ ಒಂದು ದೊಡ್ಡ 100 ಅಡಿ ಅಗಲದ ಬಯಲು ದುನ್ಯಾಲೋಕದಲ್ಲಿ ಅಲ್ಲಿ ಹಿಂದ್ಗಡೆ ಒಂದು 100 ವರ್ಷಗಳ ಹಳೆ ಮರ ಅದ್ರ ಮೇಲಿನ ಪಾತ್ರಗಳು ಇಳಿದು ಬರವು ಎಲ್ಲಿ ನೆಲದಲ್ಲೇ ಭೂಮಿಯಿಂದ ತಪ್ಪಂತಿದ್ರು ಕಂಪನಿ ನಾಟಕದ ತಂತ್ರಗಳನ್ನ ರೋಮಾಂಚನಾಗಿ ಮಾಡ್ತೇನೆ ನಾ ಅದಕ್ಕೆ ವಾಸ್ತವದ ನೆಲೆಗೆ ಗಟ್ಟಿ ಇಟ್ಕೊಂಡಿರ್ತೀನಿ ಅಷ್ಟೇ ಟಕ್ಕಂತ ಭೂಮಿಯಿಂದ ಹಿಂಗೆ ಎದ್ದು ಬಂದು ಪಾತ್ರ ಮಾತಾಡುವಂಥದ್ದು ಜಾನಪದದ ಮೂಲಕ ಇವತ್ತಿನ ತಾಪತ್ರಗಳನ್ನ ಹೇಳ್ತಾರೆ ಅದು ಜನಕ್ಕೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಹೇಗೆ ಗಂಡು ಹೆಣ್ಣುಗಳ ಸಂಬಂಧ ಹೊರಗಿನವರು ತಮಾಷೆ ಕಾಣಿಸ್ತಾ ಇರ್ತದೆ ಅದ್ರ ಗಂಡು ಹೆಣ್ಣುಗಳು ಪರಮ ಯಾತನೆ ಪಡ್ತಾ ಇರ್ತಾರೆ ಅವರ ಯಾತನೆ ನಮ್ಗೆ ಸಂತೋಷ ಆಗಿರ್ತದೆ ಅದನ್ನ ಇಟ್ಕೊಂಡು ಇಟ್ಕೊಂಡು ಬೆಳೆಸುವಂತ ಪ್ರಯತ್ನ ಮಾಡಿದೆ ನಾಟಕ ದೊಡ್ಡ 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 ಹಿಟ್ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರೋಷ್ಟು ಹಿಟ್ ಅದು ನನಗೆ ದೊಡ್ಡ ಸಂತೋಷವನ್ನು ತಂದುಕೊಟ್ಟಿದ್ದು ಒಂದು ನಾಟಕ ಕನ್ನಡ ರಂಗಭೂಮಿಯ ಪರಂಪರೆಯಲ್ಲಿ ಜಾನಪದ ನಾಟಕ ಎಷ್ಟು ಮಟ್ಟಿಗೆ ಯಶಸ್ಸಾಗಬಹುದು ಅನ್ನೋ ನನಗೆ ಆತ್ಮವಿಶ್ವಾಸ ಇನ್ನು ಅಲಿಬಾಬಾ ಇನ್ನು 150 ಶೋ ಆಗ್ತಾ ಇದೆ ಅದು ನಡೀತಾ ಇದೆ ಚೋರಚಂದ್ರಾಸ ಹೋಗ್ತಾ ಇದೆ ನಟನ ವಿಶೇಷ ಏನು ಅಂದ್ರೆ 15 ನಾಟಕ ಇಲ್ಲೇ ನಟನಲ್ಲಿ ಈಗಾಗಲೇ ಇದೆ ಮೇಡಮ್ ನನಗಿಂತ ನಾಟಕ ಚೆನ್ನಾಗಿ ಮಾಡೋ ಡೈರೆಕ್ಟ್ ಮಾಡುವಂತ ಅನೇಕರು ಬಂದು ಇಲ್ಲಿ ನಾಟಕ ಮಾಡಿಸಿದೆ ನನ್ಗೆ ಬಹಳ ಬಿ ಜಯಶ್ರೀ ಅವರು ಅಗ್ನಿಪಥ ಅಂತ ನಮ್ಮ ಹೆಣ್ಣು ಮಕ್ಕಳು ಅನುಭವಿಸುವ ಯಾತನೆಯನ್ನ ಬಹಳ ಚೆನ್ನಾಗಿ ನಾಟಕ ಮಾಡ್ತು ಅಗ್ನಿಪಥ ಅವ್ರದ್ದು ಇಡೀ ಜೀವನವೇ ಬೆಂಕಿದಾರೆ ಅಂತ ಅವರು ಆ ಥರದ ನಾಟಕ ಮಾಡಿಸಿದ್ರೆ ವಸುಲಿಂಗ ಏನೋ ಗಾಂಧಿ ಅಂಬೇಡ್ಕರ್ ಮಾಡಿಸಿದ್ದಾರೆ ಮೇಘ ಸಮೀರ ಅನ್ನೋ ಹುಡುಗ ಮಾರಿಕಾಡು ಮತ್ತು ಬಹುಮುಖಿ ಅನ್ನೋ ನಾಟಕವನ್ನು ತುಂಬ ಚೆನ್ನಾಗಿ ಮಾಡಿಸಿದ್ದಾನೆ ನಟನ ತುಂಬ ಬಹಳ ದೊಡ್ಡ 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 ಸಾಹಸಗಳನ್ನೆಲ್ಲ ನಾಟಕಗಳನ್ನ ಮೊನ್ನೆ ಶ್ರೀಪಾದ ಭಟ್ರು ಬಂದು ಕೆಂಪು ಕಣಿಗೆರೆ ಅಂತ ನಾಟಕ ಮಾಡಿಸಿದ್ದಾರೆ ನಟನ ತೆಗೆದುಕೊಂಡ ಪ್ರತಿ ನಾಟಕವೂ ಸವಾಲು ಮೇಡಮ್ ಈ ಸವಾಲನ್ನ ಎದುರಿಸ್ತಾ ಹೋಗ್ತಾ ಇದೆ ಮತ್ತು ಆ ಸವಾಲಿನಲ್ಲಿ ಗೆದ್ದಿದೆ ನಮ್ದು ಫ್ಲಾಪ್ ನಾಟಕ ಅಂತಿರೋದು ಬೋರ್ಡ್ಲಿನ ಅನ್ನೋದು ಜನಕ್ಕೆ ಇಷ್ಟ ಆಗಿರೋದು ಬಹಳ ಕಮ್ಮಿ ತುಂಬಾ ಕಮ್ಮಿ ಬೆಲ್ಲ ಒಂದು 40 ನಾಟಕ ನಟನ ಮಾಡಿದ್ರೆ ಅದ್ರಲ್ಲಿ ಒಂದ್ ನಾಟಕವೋ ಎರಡು ನಾಟಕವೋ ವಿವಾದ ಆಗಿರ್ಬೋದು ಇನ್ನೊಂದು 4 ನಾಟಕ ಯಶಸ್ಸಾಗಿರ್ಬೋದು ಆದ್ರೆ ಬಹುತೇಕ ನಾಟಕಗಳು ದೊಡ್ಡ ಯಶಸ್ಸನ್ನು ಪಡ್ಕೊಂಡಿದೆ ಅನ್ನೋದು ನನಗೆ ಸಮಾಧಾನ ಕೊಟ್ಟಿದೆ ಮೇಡಮ್ ಖಂಡಿತ ಸರ್ ಬಹುಮುಖ್ಯವಾಗಿ ರಂಗಭೂಮಿಯಲ್ಲಿ ತೊಡಕೊಂಡವರು ಸಾಹಿತಿ ಕೂಡ ಆಗ್ತೀರಿ ರಂಗವಲ್ಲಿ ಕನವರಿಕೆ ಈ ರೀತಿಯ
ಪುಸ್ತಕ ರಂಗಾನುಭವಗಳನ್ನು ಕುರಿತು ಪುಸ್ತಕವನ್ನು ರಚಿಸ್ತೀರಿ ಇದರ ಪ್ರೇರಣೆ ಏನು ಹಾಗೆ ನಿಮ್ಮ ರಂಗಮಂದಿರದಲ್ಲಿ ಒಂದು ಸುಸಜ್ಜಿತವಾದ ಲೈಬ್ರರಿ ಕೂಡ ಇದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಮೇಡಮ್ ಮೂಲತಃ ನಾನೇನು ಸಾಹಿತ್ಯ ಅಲ್ಲ ನನಗೆ ಆ ಥರದ ಭ್ರಮೆನೂ ಇಲ್ಲ ನಮ್ಮ ಕವಿನೂ ಅಲ್ಲ ಎಲ್ಲರೂ ನಾನು ಕಾಲೇಜ್ನಲ್ಲೋ ಹೈಸ್ಕೂಲಲ್ಲೋ ಓದುವಾಗ ಎದುರಿಗೆ ಯಾರೋ ಸುಂದರವಾದ ಹುಡುಗಿ ಕಂಡ್ರೆ ಅವ್ರಿಗೆ ಅವ್ರ ಮೇಲೆ ಒಂದು ಕವನ ಗೀಚದೊಂದು ಎಲ್ಲರಿಗೂ ಇರುತ್ತಲ್ಲ ಇವತ್ತಿನವ್ರು ಮೆಸೇಜ್ ಕಳಿಸ್ಕೊತಾರೆ ನಮ್ಗೆ ಆಗ ಪೆನ್ನು ಪೆನ್ಸಿಲ್ ಇರ್ತಾ ಇತ್ತು ಕಾಗದ ಇರ್ತಾ ಇತ್ತು ಬರೀತಾ ಹೋಗ್ತಾ ಇತ್ತು ನಮ್ಗೆ ಅದೇ ಉತ್ಸಾಹ ಆ ಥರದ ಇದು ಆಮೇಲೆ ಎಲ್ಲೋ ಕಾಲೇಜು ದಿನಗಳಲ್ಲಿ ಮಂಡ್ಯದಲ್ಲಿ ವೀಕ್ಷಕ ಅಂತ ಒಂದು ಪತ್ರಿಕೆ ಇತ್ತು ಆ ವೀಕ್ಷಕ ಪತ್ರಿಕೆಗೆ ರಮೇಶ್ ಹುಳುಕರೆ ಅವ್ರದ್ದು ಒಂದು ಗೊತ್ತಿನ ಬಹುಶಃ ಅದು ಆ ಪತ್ರಿಕೆಗೆ ಅವ್ರ ನಾನು ಯಾರು ಒಂದು ಗೊತ್ತಿರಲಿಲ್ಲ ಆದ್ರೆ ಕದ್ದು ನಾನೊಂದು ವಿಮರ್ಶೆ ಬರೀತಾ ಇದೆ ಕೆ ಎಸ್ ಆರ್ ಅಂತ ಕಾವ್ಯನಾಮ ಇಟ್ಕೊಂಡ್ಬಿಟ್ಟು ವಿಮರ್ಶೆ ಬರೀವೆ ನಾನು ಎಲ್ಲ ಪಿಕ್ಚರ್ಗಳನ್ನ ನೋಡಿದ್ರು ಪಿಕ್ಚರ್ ಬಗ್ಗೆ ಬರೀತಾ ಹೋದ್ ನಾನು ಆಗ ಆಕಾರ ಚಿಕ್ಕಬಟ್ಟೆ ಫೇಮಸ್ ಆಗಿಬಿಟ್ಟಿದ್ದಾರೆ ಯಾರು ಬರೀತಾರೆ ಗೊತ್ತ ನಾನು ಕಾಲೇಜಿನಲ್ಲಿ ಏನೋ ಓದ್ತಾ ಇದ್ದೆ ಆಮೇಲೆ ನನಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಯಾವಾಗಲೂ ಫಸ್ಟ್ ಪ್ರೈಸ್ ಸಿಗೋದು ಸ್ಕೂಲ್ ಕಾಲೇಜಿನಲ್ಲಿ ಹಾಗಾಗಿ ನನಗೆ ನಾನೇ ಒಂಚೂರು ಸಣ್ಣ ಸಾಹಿತ್ಯ ಭ್ರಮಿಸ್ಕೊಂಬಿಟ್ಟಿದ್ದೆ ಆಮೇಲೆ ನನಗೆ ತೇಜಸ್ವಿನ ಓದಕ್ಕೆ ಶುರು ಮಾಡಿದ್ಮೇಲೆ ಬೇಂದ್ರೆನ ಓದಕ್ಕೆ ಶುರು ಮಾಡಿದ್ಮೇಲೆ ಕರ್ನಾಟಕ ಓದಕ್ಕೆ ಶುರು ಮಾಡಿದ್ಮೇಲೆ ಓ ನಾನೆಲ್ಲ ಸಾಹಿತ್ಯನೇ ಅಲ್ಲ ನಾವೆಲ್ಲ ಹಿಂಗೆಲ್ಲ ಆದರೆ ನನಗೆ ಬಿಸಿರಳಿ ರಾಮಣ್ಣರ ಕಥೆಗಳು ತುಂಬ ಇಷ್ಟ ಆಗ್ತವೆ ಮಣ್ಣಿನ ಗುಣದಿಂದ ಮತ್ತು ನೋವುಗಳನ್ನು ಇಷ್ಟು ಚೆಂದ ಹೇಳಕ್ಕೆ ಸಾಧ್ಯ ಇದೆ ಅಂತ ಭಾಳ ಚೆನ್ನಾಗಿ ಎಚ್ ಎಲ್ ಕೇಶವಮೂರ್ತಿಯವರ ಪರಮ ಫ್ಯಾನ್ ನಾನಾಗ ಅವರ ಖ್ಯಾತ ನನ್ನ ಇವತ್ತಿನ ಉದ್ದೇಶಕ್ಕೆ ಪ್ರೇರಣೆ ಅವರ ಖ್ಯಾತ ಅಂತ ಬರೀತಾರೆ ಅದನ್ನು ಹೀಗೆ ಅನೇಕ ಜನ ಮಂಡ್ಯ ಜಿಲ್ಲೆಯ ಬಹಳ ದೊಡ್ಡ ದೊಡ್ಡ ರೈಟರ್ಗಳನ್ನ ಓದ್ಕೋತಾ ನನ್ನ ಸುತ್ತನೇ ನಡೀತಾ ಇರೋ ಚಳುವಳಿಗಳಿಗೆ ಗಮನಿಸ್ತಾ ಹಿಂಗೆ ನನಗೆ ನನಗೆ ದೊಡ್ಡ ಪ್ರೇರಣೆ ಅದು ಆಮೇಲೆ ಮನೆ ಮನೆಗೆ ನಮ್ಮಪ್ಪ ಏನೋ ಕಾರಣಕ್ಕಾಗಿ ನನಗೆ ದುಡ್ಡು ಸಿಗಲಿಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ಅಂತ ಪೇಪರ್ ಹಾಕಕ್ಕೆ ಶುರು ಮಾಡಿದ್ದೆ ನಾನು ನ್ಯೂಸ್ ಪಾಯ್ ನಾನು ಮನೆ ಯಾವುದೋ ಫೇಸ್ಬುಕ್ಕಲ್ಲಿ ನನ್ನ ನೀನೇನು ಪೇಪರ್ ಹಾಕ್ತಿದ್ದಪ್ಪ ಸಬರಿಷ್ಠಾರ ಮಗ ಅಂತ ನಾನು ಯಾರೊಬ್ಬ ತಮಾಷೆ ಮಾಡಿಬಿಟ್ಟಿದ್ದೆ ಒಬ್ಬಳು ಹೇಳ್ತೀನಿ ನಾನು ನಿಜವಾಗ್ಲೂ ಪೇಪರ್ ಹಾಕ್ತಿದ್ದೆ ಯಾಕೆಂದರೆ ಪುಸ್ತಕಕ್ಕಾಗಿ ನಾನು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಪುಸ್ತಕ ತಗೊಳ್ಳೋದು ಮಂದಿ ಟೆಕ್ಸ್ಟ್ ಬುಕ್ ಓದೋ ಮೊದಲು ಆಮೇಲೆ ಅದು ಅನ್ನೋರು ಅದು ನನಗೆ ಸಾಹಿತ್ಯದ ಪುಸ್ತಕ ಹುಚ್ಚು ವಿಶ್ವಕನ್ನಡ ಸಮ್ಮೇಳನದ ಪುಸ್ತಕ ತಗೋಬೇಕು ಅಂತ ನಾನು ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೆ ಮನೆ ಮನೆಗೆ ಪೇಪರ್ ಹಾಕಿದ್ದೆ ಅವಾಗ ಪೇಪರ್ ಹಾಕ್ತಾ ಹಾಕ್ತಾ ಓದಕ್ಕೆ ಶುರುವಾಯಿತು ನಿಮ್ಮ ಮನೇಲಿ ಯಾಕೆ ಲೈಬ್ರರಿ ಇರಬೇಕು ಅಂದ್ರೆ ಮನೆ ಲೈಬ್ರರಿ ಇವತ್ತಲ್ಲಿ ನೀವು ಅಲ್ಲದೆ ಹೋದ್ರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅಕ್ಕಪಕ್ಕದವರು ಎಲ್ಲ ಓದಕ್ಕೆ ಶುರು ಮಾಡ್ತಾರೆ ಇದೆಯಲ್ಲ ಪುಸ್ತಕ ಅಂತ ಓದಕ್ಕೆ ಶುರು ಮಾಡ್ತಾರೆ ಅವಾಗ ಅರಳುಕೊಳ್ಳುತ್ತೆ ಪುಸ್ತಕದಂತಹ ಶ್ರೇಷ್ಠವಾದಂತಹ ಗೆಳೆಯ ಸಕಲ ಜ್ಞಾನವನ್ನು ಕೊಡುವಂತ ಗೆಳೆಯ ಮತ್ತೊಬ್ಬನಿಲ್ಲ ಅಂತ ನನ್ನ ವಾದ ನನಗೆ ಪುಸ್ತಕದ ಹುಚ್ಚು ಮುಂಚಿನಿಂದ ಇತ್ತು ಆ ಪುಸ್ತಕ ತಗೊಂಡೆ ಆಮೇಲೆ ಓದ್ತಾ ಇದ್ದೆ ತುಂಬಾ ದೊಡ್ಡ ದೊಡ್ಡ ಸಾಹಿತಿಗಳ ಬಹಳ ಸಾಮೀಪ್ಯ ಸಿಕ್ತು ಅವ್ರನ್ನ ಹತ್ತಿರದಲ್ಲಿ ಕೂತ್ಕೊಂಡು ಕೇಳುವಂತ ಮಾತಾಡುವಂತ ಸವಿಯುವಂತ ಅವರ ದಾರ್ಶನಿಕತೆಯನ್ನು ಅರ್ಥ ಮಾಡ್ಕೊಳ್ಳುವಂತ ಮತ್ತು ಎಲ್ಲ ಮತ ಧರ್ಮಗಳನ್ನ ಪರಂಪರೆಯನ್ನ ನನಗೆ ಇವತ್ತಿನವರೆಗೂ ಮಸೀದಿ ಒಳಗೂ ಹೋಗಕ್ಕಾಗಲೇ ಇಲ್ಲ ಆದ್ರೆ ಮಸೀದಿಯಲ್ಲಿ ಏನಾಗುತ್ತೆ ಅಂತ ಪುಸ್ತಕ ನನಗೆ ಬಡವಾರ್ ಮೊಹಮ್ಮದ್ ಕುಯ್ಯ ಅವರ ಕಾದಂಬರಿಯಲ್ಲಿ ಗೊತ್ತಾಗ್ತದೆ ಚರ್ಚ್ ಒಳಗೆ ಹೋಗಕ್ಕೆ ನಂಗೆ ಅವಕಾಶನೇ ಇರಲ್ಲ ನಾನ್ ಡಿಸೋಜ್ ಅವರು ಬರೆದಾಗ ಎಷ್ಟೋ ಕಾದಂಬರಿಗಳನ್ನು ನನಗೆ ಚರ್ಚೆ ಬ್ರಾಹ್ಮಣ ಪರಂಪರೆಯ ಬೇರೆ 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 ಅನೇಕ ತತ್ವಗಳಿದೆಯಲ್ಲ ಅದೆಲ್ಲ ಗೊತ್ತಾಗಿದ್ದು ನನಗೆ ಪುಸ್ತಕಗಳ ಮೂಲಕ ಹಾಗಾಗಿ ಪುಸ್ತಕದಂತಹ ಸರ್ವಜ್ಞಾನಿ ಗೆಳೆಯ ಇನ್ನೊಬ್ಬ ಇಲ್ಲ ಅಂತ ಅವನ್ನ ಅರ್ಥ ಮಾಡ್ಕೋಬೇಕು ಅವನು ಓದ್ತಾ ಹೋಗ್ಬೇಕು ನಾನು ಹಾಗೆ ಮಾಡ್ದವನು ಹಾಗೆ ಮಾಡ್ತಾ 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 ಈ ರಂಗಶಾಲೆ ಆಗ್ಬೇಕಾದ್ರೆ ನಮಗೆ ಕಾರಂತರು ಆರಂಭದಲ್ಲೇ ನನಗೆ ನಿನಾಸಮ್ಮನ್ ಬಂದ್ಮೇಲೆ ರಂಗಾಯಣದಲ್ಲಿ ಪುಸ್ತಕಗಳೆಲ್ಲ ಒಂದಷ್ಟು ಕೊಟ್ಟಿದ್ರು ಹುಡುಗರುಗಳು ಅದು ಒಂದಷ್ಟು ಇಟ್ಕೊಂಡಿದ್ದೆ ಆಮೇಲೆ ಪುಸ್ತಕಗಳನ್ನ ಸಿಕ್ಕಾಗೆಲ್ಲ ಯಾವುದೇ ಸಾಹಿತ್ಯ ಸಮ್ಮೇಳನಕ್ಕೂ ಹೋಗಲಿ ಮತ್ತೊಂದು ಕಡೆ ಹೋಗಲಿ ಎಲ್ಲ ಪುಸ್ತಕ ಕಂಡು ಬಿದ್ದು ಜೋಡಿಸ್ಕೊತಾ ಹೋದೆ ಇಲ್ಲಿರುವ 12,000 ಪುಸ್ತಕಗಳು ನಾನು ಓದಿದ್ದೀನಿ ಅಂತ ಅರ್ಥ ಅಲ್ಲ ಆದರೆ ಇಲ್ಲಿರುವ 12,000 ಪುಸ್ತಕಗಳಲ್ಲಿ ನಾನು ಒಂದಷ್ಟು ಓದಿದ್ರೆ ನನ್ನ ಮಗಳು ಒಂದಷ್ಟು ಓದಿದ್ರೆ ನನ್ನ ಗೆಳೆಯರು ಒಂದಷ್ಟು ಓದಿದ್ರೆ ಅನೇಕ ಜನಕ್ಕೆ ರಂಗಭೂಮಿ ಬಗ್ಗೆ ಬಹಳ ಒಳ್ಳೆ ಉಪಕಾರ ಮಾಡಿದೆ ಜಗತ್ತಿನ ಅತ್ಯದ್ಭುತವಾದಂತಹ ರಂಗಭೂಮಿಗೆ ಸಂಬಂಧಪಟ್ಟಂತಹ ನಾಟಕಗಳು ಬರ್ನಾಡ್ ಶಾ ನಾಟಕಗಳು ಶೇಕ್ಸ್ಪಿಯರ್ ನಾಟಕಗಳು ತುಂಬಾ ಜನಕ್ಕೆ ಕಂದಗಲ್ ಹನುಮಂತರಾಯ ಯಾರು ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಅವರ ನಾಟಕಗಳು ಅವರ ರಕ್ತರಾತ್ರಿ ಆಗ್ಲಿ ಅಥವಾ ಶ್ರೀಕಂಠೇಶ್ ಗೌಡರು ಬರೆದಂತಹ ಮಿಡ್ಸಮನ ಯಶಸ್ವಿನ ಕನ್ನಡಕ್ಕೆ ಮಾಡ್ತಾರೆ ಆ ಕಾಲಕ್ಕೆ ಶ್ರೀಕಂಠೇಶ್ ಗೌಡರು ಬಹಳ ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದಾರೆ ಕನ್ನಡ ರಂಗ ಪರಂಪರೆಗೆ ಅವ್ರ ತರದ ನಾಟಕಗಳಲ್ಲಿ ಬಿಸಿರಳಿ ರಾಮಣ್ಣವ್ರ ಕತೆ ಮೊಗಳಿ ಗಣೇಶ್ ಕತೆ ದೇವನೂರು ಮಹಾದೇವ ಅವ್ರ ಕತೆಗಳು ಕಾದಂಬರಿಗಳು ನಾನು ನವ್ಯ ನವೋದಯ ದಲಿತ ಬಂಡಾಯ ಆಧುನಿಕ ಪಂಪ ರನ್ನ ಕುಮಾರವ್ಯಾಸ ಜನ್ನ ಅವರೆಲ್ಲರ ಸಾಹಿತ್ಯವನ್ನ ಇಲ್ಲಿ ಇಟ್ಕೋಬೇಕು ಮಕ್ಕಳುಗಳು ಮತ್ತು ಯುವಕ ಯುವತಿರು ಅದನ್ನ ತಿರುವ ಹಾಕ್ಬೇಕು ನೋಡ್ಬೇಕು ಅಂತ ಒಂದು ಆಸೆ ಕೆಲವರು ಓದಕ್ಕಾಗಲ್ಲ ತುಂಬಾ ಒಳ್ಳೊಳ್ಳೆ ಫೋಟೋಗ್ರಾಫ್ಸ್ ಕರ್ನಾಟಕದ ಎಷ್ಟು ಕೋಟೆಗಳಿದೆ ಅಷ್ಟು ಕೋಟೆಗಳಿಗೆ ಸಂಬಂಧಪಟ್ಟಂತ ಪುಸ್ತಕ ಆಗಿದೆ ಆ ಕೋಟೆಯನ್ನ ನೋಡೋದು ನೋಡ್ಲಿ ಅವನು ಆ ಪ್ರಿಂಟ್ ನೋಡ್ಲಿ ಪುಸ್ತಕಗಳ ಸಾಮೀಪ್ಯ ಮನುಷ್ಯನಿಗೆ ಜ್ಞಾನ ಮತ್ತು ಒಂದು ಪ್ರಬುದ್ಧತೆಯನ್ನ ತಂದುಕೊಡ್ತವೆ ಅಂತ ನನಗೆ ಬಹಳ ಅನಿಸ್ತು ಆ ಕಾರಣಕ್ಕಾಗಿ ಲೈಬ್ರರಿಗಳನ್ನೆಲ್ಲ ಇಲ್ಲಿಟ್ಟೆ ಮಕ್ಕಳಿಗೆ ಕಂಪಲ್ಸರಿ ಅರ್ಧ ಗಂಟೆಯಲ್ಲಿ ಬಂದವರು ಓದ್ಬೇಕು ಪುಸ್ತಕ ತಿರುವಾಗ ಫೋನ್ ಮಾಡ್ತೀವಿ ಈಗ ಓದ್ತಾರೆ ನಾಟಕ ನಿರ್ದೇಶನ ಮಾಡಕ್ಕೆ ಸೆಟ್ ಮಾಡಕ್ಕೆ ಪ್ರಾಪರ್ಟಿ ಮಾಡಕ್ಕೆ ಮೇಕಪ್ ಮಾಡಕ್ಕೆ ಅವರುಗಳು ತಯಾರಾಗ್ತಾರೆ ಲೈಬ್ರರಿ ನನಗೆ ನನ್ನ ಮಟ್ಟಿಗೆ ತುಂಬಾ ಉಪಯೋಗ ಆಗಿದೆ ಅನೇಕ ಜನ ಈ ಲೈಬ್ರರಿಗಾಗಿ ನಾನು ಪುಸ್ತಕ ಕೊಡಕ್ಕೆ ತುಂಬಾ ಒಂದು 500 ಪುಸ್ತಕ ಕೊಟ್ಬಿಟ್ರು ಸರ್ ಬರೀ ಪುಸ್ತಕ ಕೊಡ್ತಿರಲ್ಲ ಸರ್ ದಯವಿಟ್ಟು ಒಂದು ರ್ಯಾಕ್ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು
ಏನ್ ರಮೇಶ್ ನಾಚಿಗೆ ಬಿಟ್ಟು ಕೇಳ್ತಿರಲ್ಲ ಪುಸ್ತಕ ಕೊಡೋದಲ್ಲದೆ ರ್ಯಾಕ್ ಕೊಡಿ ಅಂತ ಕೊಡಿ ಸರ್ ಸರಿ ಕೊಡೋರು ಅವ್ರ ಹೆಸರಿನಲ್ಲಿ ಬರೆದು ರ್ಯಾಕಿಂಗ್ ಕೊಟ್ಟಿದ್ದಾರೆ ಅಂತ ಹಾಕಿ ಆ ಪುಸ್ತಕಗಳನ್ನೆಲ್ಲ ಜೋಡಿಸಿರ್ತೀವಿ ಬಂದವರು ಓದ್ತಾರೆ ಒಬ್ಬ ಲೈಬ್ರರಿ ಅಂತ ಒಬ್ಬ ಪುಟ್ಟ ಹುಡುಗಂಗೆ ಅದನ್ನೆಲ್ಲ ಕಲಿಸ್ಕೊಟ್ಟಿದ್ವಿ ಅವ್ನು ಮೇಂಟೈನ್ ಮಾಡ್ತಾನೆ ಹಾಗಾಗಿ ಇಲ್ಲಿ ಮಲೆಗಳಲ್ಲಿ ಮುದುಮುಗಳೂ ಇದೆ ಮತ್ತು ಬೇರೆ ಬೇರೆ ನಾಟಕಗಳಿದೆ ಬೇರೆ ಬೇರೆ ಇಸಂಗಳ ಚರ್ಚೆ ಇದೆ ವಿಚಾರ ಪ್ರಚೋದಕವಾದಂಥ ಪುಸ್ತಕಗಳಿದೆ ಲಂಕೇಶ್ವರಿಂದ ಹಿಡಿದು ಕನ್ನಡದ ಎಲ್ಲ ಈಚಿನ ಆಧುನಿಕವಾದಂತಹ ದಲಿತ ಬಂಡಾಯದ ಲೇಖಕರು ಅನೇಕರ ಪುಸ್ತಕಗಳು ನಾಟಕಗಳು ನಮಗೆ ಕಲಿಕೆಯ ಮಟ್ಟಕ್ಕೆ ತುಂಬಾ ದೊಡ್ಡ ನೆರವಾಗಿದೆ ಅದಕ್ಕಾಗಿ ಪುಸ್ತಕವನ್ನು ನಾನು ತುಂಬಾ ಪ್ರೀತಿ ಮಾಡ್ತೀನಿ ಇನ್ನು ನಾನು ಬರ್ಕೊಂಡಿರೋ ಪುಸ್ತಕ ಅದು ಏನೋ ದೊಡ್ಡ ಪುಸ್ತಕ ಅಲ್ಲ ಮೇಡಮ್ ಆ ಪುಸ್ತಕ ಮಹತ್ವ ಏನ್ ಬಂದಿದೆ ಅಂತಂದ್ರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ಏನೇನಾಯ್ತು ಜೀವನದಲ್ಲಿ ಈ ತರದ್ದು ಅಂತ ಬರಿತಾ ಹೋದೆ ನನಗೆ ಗೊತ್ತಿರುವಂತಹ ಬಾಲ ಭಾಷೆಯಲ್ಲಿ ಆದ್ರೆ ಅದನ್ನ ತುಂಬಾ ಜನ ಸಂತೋಷ ಪಟ್ಟರವರಲ್ಲಿ ಸಿದ್ದಲಿಂಗಯ್ಯನವರು ನಾನೊಂದು ಮುನ್ನುಡಿ ಬರ್ಕೊಡಿ ಸರ್ ಅಂತಂದೆ ಅವನ ಪುಸ್ತಕ ಬಿಡುಗಡೆಗೆ ಬಂದ್ರವರು ಅದಕ್ಕೆ ಮುನ್ನುಡಿ ಬರೆದ್ರು ವೈದೇಹಿ ಅವರು ನನ್ನ ಪುಸ್ತಕಕ್ಕೆ ಘನತೆ ಬಂದಿದ್ದು ವೈದೇಹಿ ಮುನ್ನುಡಿ ಬರೆದ್ರು ಅಂತ ಮೊದಲನೇ ಪುಸ್ತಕಕ್ಕೆ ರಂಗವಲ್ಲಿ ಅಂತ ಅದಕ್ಕೆ ಆ ಪುಸ್ತಕ ಬಿಡುಗಡೆಗೆ ಬಂದಂತಹ ನಾದಾಮೋದರ ಶೆಟ್ಟಿ ಆಗಲಿ ಮತ್ತು ಸಿದ್ದಲಿಂಗಯ್ಯನವರು ತುಂಬಾ ಸಂತೋಷ ಪಡ್ಕೊಂಡ್ರು ಒಂದು ಒಳ್ಳೆ ಮಾತಾಡಲು ಸಿದ್ದಲಿಂಗಯ್ಯನವರು ನನಗೆ ನಾವು ರೆಗ್ಯುಲರ್ ಸಾಹಿತಿಗಳು ಬರಿತೀವಿ ರಮೇಶ್ ವಿಶೇಷ ಅಲ್ಲ ಆದ್ರೆ ಬೇರೆ ಬೇರೆ ವೃತ್ತಿಗಳಲ್ಲಿರುವಂತ ನಾವು ಒಬ್ಬ ಕಸ ಗುಡಿಸೋನು ಒಬ್ಬ ಮೋರಿ ಕ್ಲೀನ್ ಮಾಡೋನು ಒಬ್ಬ ಪೇಂಟ್ ಮಾಡೋನು ಮತ್ತು ಇನ್ನೊಬ್ಬ ಕೆಲಸ ಮಾಡೋನು ಗಾರಿ ಕೆಲಸ ಮಾಡೋನು ಮತ್ತು ಒಬ್ಬ ನಟ ಒಬ್ಳು ಹಾಡುಗಾರ್ತಿ ಇವರೆಲ್ಲ ಪುಸ್ತಕಗಳು ಬರೆದ್ರೆ ಅವರು ಅವರ ಅನುಭವಕ್ಕೆ ತಕ್ಕಂತೆ ಅವರು ಒಟ್ಟು ಅನುಭವನ ಅದರಲ್ಲಿ ದಾಖಲೆ ಮಾಡಕ್ ಚೆನ್ನಾಗಿರುತ್ತೆ ಅವ್ರ ನಮಗಿಂತ ಆ ಪಾತ್ರವನ್ನ ನೀವು ಚೆನ್ನಾಗಿ ಹೇಳ್ಬರ್ರೆ ಅದಕ್ಕಾಗಿ ನೀವು ಬರೀಬೇಕು ಅಂತಂದಿದ್ರು ನನಗೆ ಬಹಳ ಸಂತೋಷ ಕೊಟ್ಟ ಮಾತುಗಳು ನನಗೆ ಅದು ತುಂಬಾ ದಿವಸದ ತನಕ ನಾನು ಅವ್ರ ಮಾತುಗಳನ್ನ ನೆನಪಿಟ್ಕೊಂಡು ಸಂತೋಷ ಪಡುತ್ತೆ ಅದು ಬರೆದು ಖಾಲಿ ಆಯ್ತು ಆರ್ತಿ ಸೋಮಶೇಖರ್ ಅವರು ಅದನ್ನ ಮಾಡಿದ್ರು ರಂಗವಲ್ಲಿ ಅಂತ ಬಹುತೇಕ ಎಲ್ಲ ಲೈಬ್ರರಿಗಳಲ್ಲೂ ಸಿಗಬಹುದು ನನಗೆ ಗೊತ್ತಿಲ್ಲ ಈಗ ಔಟ್ ಆಫ್ ಪ್ರಿಂಟ್ ಆಗಿದೆ ಮತ್ತೆ ಪ್ರಿಂಟ್ ಹಾಕಿಸ್ಬೇಕು ಇನ್ನೊಂದು ಕನವಲಿಕೆ ಅನ್ನೋದು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮುನ್ನುಡಿ ಬರೆದ್ರು ಅದಕ್ಕೆ ಬೆನ್ನುಡಿ ಬಿ ಸುರೇಶ್ ಬರೆದ್ರು ಇಬ್ರು ಮಂಡ್ಯ ರಮೇಶನನ್ನ ತುಂಬಾ ಸಣ್ಣ ಹುಡುಗ ಆದಾಗ ನೋಡ್ಕೊಂಡ್ ಬಂದವರು ಬಹಳ ಪ್ರೀತಿ ಮಾಡಿ ಜನ ಅದರಲ್ಲಿ ಒಟ್ಟು ನಾನು ರಂಗಮಂದಿರ ಕಟ್ಟಕ್ಕೆ ಶುರು ಮಾಡಿದ ತಾಪತ್ರಯ ಆಮೇಲೆ ರಂಗ ನಾಟಕಗಳ ಬಗ್ಗೆ ವಿದ್ಯಾ ವಿಮರ್ಶೆಗಳು ನನಗೆ ಇಷ್ಟವಾದ ಪುಸ್ತಕ ನನಗೆ ಕನ್ನಡ ಭಾಷೆ ಬಗ್ಗೆ ನನಗಿದ್ದಂತ ಪ್ರೀತಿ ಇದೆಲ್ಲ ಕುರಿತ ಆರ್ಟಿಕಲ್ ಸೇರ್ಕೊಂಡಿದೆ ರಂಗಭೂಮಿಯ ಬಗ್ಗೆ ಅಂದ್ರೆ ಮಕ್ಕಳ ರಂಗಭೂಮಿ ಹೆಂಗಂದ್ರೆ ಏನು ದೊಡ್ಡವ್ರ ರಂಗಭೂಮಿ ಹೆಂಗಿದೆ ಅಂತ ಅದ್ರಲ್ಲಿ ಬರ್ಕೊಂಡಿದ್ದೀನಿ ಅದು ಔಟ್ ಆಫ್ ಪ್ರಿಂಟ್ ಆಗಿದೆ ಅಥವಾ ಸಿಗ್ತಾ ಇದೆ ಗೊತ್ತಿಲ್ಲ ಸಿಗ್ತಾಳೆ ಅಲ್ವೇ ಅದು ಕನವರಿಕೆ ಅದನ್ನು ಚಂದ್ರಕಾಂತ್ ಒಡ್ಡೂನವರು ಪ್ರಕಾಶ ಮಾಡಿದ್ರು ಪ್ರಕಾಶಕರವರು ಆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದು ಪ್ರಕಾಶ್ ರೈ ಮತ್ತು ಪುಟ್ಟಣ್ಣ ನಮ್ಮ ರೈ ಸಂಘದ ನಾಯಕ ಪುಟ್ಟಣ್ಣ ಎಲ್ಲ ಅವ್ರು ಬಿಡುಗಡೆ ಮಾಡಿದ್ರು ಬಹಳ ಅತ್ಯದ್ಭುತವಾಗಿ ಮಾತಾಡಿದ್ರು ಅವರ ಪುಸ್ತಕ ಓದ್ಬಿಟ್ಟ ಬಹಳ ಖುಷಿ ಆಯ್ತು ಡಾಕ್ಟರ್ ಸಿ ನಾಗಣ್ಣ ಆ ಪುಸ್ತಕದ ಬಗ್ಗೆ ಮಾತಾಡಿದ್ರು ನನಗೆ ನನ್ನ ಜೀವನದಲ್ಲಿ ಗಡಿಸಿರುವಂತ ಕೆಲವೇ ಸಣ್ಣ ಸಣ್ಣ ವಿಷಯಗಳು ಕೂಡ ನನಗೆ ನನ್ನೊಟ್ಟಿಗೆ ಇರುವಂತ ತೂಕದ ಜನಗಳಿಂದಾಗಿ ಮಂಡ್ಯ ರಮೇಶ್ ಒಂದು ಸಣ್ಣ ತೂಕ ಬಂದಿದೆ ಅಂದ್ರೆ ವೈಯಕ್ತಿಕವಾಗಿ ನಂದು ಯಾವ ಮಹತ್ವಪೂರ್ಣವಾದ ಲೇಖಕ ಅಲ್ಲ ನಾನು ರಮೇಶ್ ಅವರ ಹೆಸರು ಮುಂದೆ ಮಂಡ್ಯ ಅನ್ನುವಂತಹ ಒಂದು ಪದ ಇದೆಯಲ್ಲ ಅದೊಂಥರ ರೋಮಾಂಚನ ಆಗುವಂಥದ್ದು ವೈಬ್ರೇಟ್ ಆಗುವಂತಹ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಮಂಡ್ಯದ ಬಗ್ಗೆ ನಿಮ್ಮ ಮಾತು ಸರ್ ಮೇಡಮ್ ಮಂಡ್ಯ ಅಂದ್ರೆ ನನಗೆ ಈಗಲೂ ಒಂದೇ ನೆನಪಾಗೋದು ಅದು ತಾಯಿಯಿಂದ ಅಂದರೆ ತಾಯಿಯ ಕರುಳ ಸಂಬಂಧದ ಮಾತು ಯಾವಾಗ ಬರ್ತದೆ ಮತ್ತು ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕಲಾವಿದನಿಗೂ ಅವನ ಬೇರಿನ ಜೊತೆ ಸಂಪರ್ಕ ಇಟ್ಕೊಳ್ಳೋದಿದ್ರೆ ಅವನ ಬೇರನ್ನ ಅರ್ಥಕೊಳ್ಳದಿದ್ರೆ ಅದರ ಶಕ್ತಿ ಮತ್ತು ಸಾಧ್ಯತೆಗಳನ್ನ ಅರ್ಥಕೊಳ್ಳದಿದ್ರೆ ಕಡೆಯವರೆಗೂ ಅವನ ಮಿತಿ ಕೂಡ ಗೊತ್ತಾಗೋದಿಲ್ಲ ಅವರು ಗೊತ್ತಾಗಬೇಕು ಅಂತ ನನಗೆ ಆಸೆ ಮಂಡ್ಯ ಅನ್ನೋದನ್ನ ನಾನು ಇಟ್ಕೊಂಡ ಹೆಸರಲ್ಲ ಮೇಡಮ್ ನನ್ನ ಹೆಸರು ಕುಂತೂರು ಸುಬ್ರಹ್ಮಣ್ಯಂ ರಮೇಶ್ ಅಂತ ಇತ್ತು ನಮ್ಮ ತಂದೆ ನನಗೆ ಇಟ್ಟ ಹೆಸರು ಆದರೆ ನನಗೆ ನನ್ನ ಎಲ್ಲ ನಾಟಕ ಚಟುವಟಿಕೆ ನನ್ನ ನನ್ನ ತಿಳಿವು ನನ್ನ ಅರಿವು ಎಲ್ಲ ಸೃಷ್ಟಿಯಾಗಿದ್ದು ಮಂಡ್ಯದಲ್ಲೇ ಮಂಡ್ಯ ಅನ್ನುವುದು ನನ್ನ ಮಟ್ಟಿಗೆ ಇಡೀ ಭಾರತದ ಅತ್ಯಂತ ಬಹಳ ವಿಶೇಷವಾದಂಥ ವೈಶಿಷ್ಟ್ಯಪೂರ್ಣವಾದಂಥ ಗ್ರಾಮೀಣ ಭಾರತದ ಒಂದು ಸಂಕೇತ ಅಂತೀನಿ ಮಂಡ್ಯ ನನಗೆ ಅದಕ್ಕಾಗಿ ಬಹಳ ದೊಡ್ಡ ಹೆಮ್ಮೆ ಏನು ಕಾರಣಕ್ಕಾಗಿ ಅಂದರೆ ಯಾವಾಗಲೂ ನೀವು ಹೊರಟರು ಅಂತ ಬೈತಾರೆ ಅನೇಕ ಕಡೆ ರೂಮ್ಗಳೇ ಕೊಡ್ತಾರಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ ಮಂಡ್ಯದ ಹುಡುಗರು ಹುಡುಗಿರೋದ್ರು ತಮಾಷೆ ಮಾಡ್ತಾರೆ ನಮ್ಮ ಇಂಗ್ಲೀಷ್ ಅಂತೂ ತುಂಬಾ ಏರಿಗಿಡಾಗ್ತದೆ ಹೊರಟತನಕ್ಕೆ ಬಹಳ ಹೆಸರಾದ ಊರು ಅಂತ ಹಿಂಗೆಲ್ಲ ಮಾತಾಡ್ಕೋತಾರೆ ಹೊರಗಡೆ ಆದ್ರೆ ಅದೇನೇ ಮಾತಾಡಿದ್ವೆ ಮಂಡ್ಯದ ಮನಸ್ಸಿನವರ ಅಂತರಾಳದಲ್ಲಿ ಇರಬಹುದಾದಂತಹ ಮೃದುತ್ವ ಪ್ರೀತಿ ಮತ್ತು ಬೆಣ್ಣೆಯಂತಹ ಮನಸ್ಸು ಹೂವಿನಂತಹ ಮನಸ್ಸು ಬಹಳ ಕೋಮಲವಾದಂತಹ ಹೃದಯ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅನೇಕ ಸಂದರ್ಭಗಳಲ್ಲಿ ಅವರು ಬಹಳ ದೊಡ್ಡ ಉದಾಹರಣೆಗಳನ್ನ ಕೊಡ್ಬೋದು ನೂರಾರು ಉದಾಹರಣೆಗಳು ಕೊಡ್ಬೋದು ಆಮೇಲೆ ಸಾಂಸ್ಕೃತಿಕವಾಗಿ ಮಂಡ್ಯ ಕೊಟ್ಟಂತಹ ಕೊಡುಗೆ ಇಡೀ ರಾಷ್ಟ್ರಕ್ಕೆ ಅತ್ಯದ್ಭುತವಾದದ್ದು ಖಂಡಿತ ಇಡೀ ಕರ್ನಾಟಕದಲ್ಲಿ ಪಾರ್ಸಿ ನಾಟಕಗಳ ಅಲೆ ಶುರುವಾದಾಗ
ನಮ್ಮಲ್ಲಿ ಆಗ್ತಾ ಇದ್ದಂತ ಕುರುಕ್ಷೇತ್ರ ಐರಾವಣ ಮೈರಾವಣ ದೇವಿ ಮಹಾತ್ಮೆ ಅನೇಕ ಈ ತರದ ನಾಟಕಗಳು ಗ್ರಾಮ್ಯ ಭಾರತದಂತ ಗ್ರಾಮೀಣ ನಾಟಕಗಳು ಪೌರಾಣಿಕ ನಾಟಕಗಳು ಹಬ್ಬ ಹರಿದಿನ ಎಲ್ಲದಕ್ಕೂ ಮಾಡ್ತಾ ಇದ್ದರು ನಾವು ಆ ನಾಟಕಗಳು ಜನಪದ ಹಿನ್ನೆಲೆಯಿಂದ ಬಂದಂತವು ಆ ಎಲ್ಲಾ ಪೌರಾಣಿಕ ಕಥೆಗಳಿಗೆ ಒಂದು ಕಂಪನಿ ಪರದೆ ಬೇಕಾಗಿತ್ತು ಕಂಪನಿ ಕಿರೀಟ ಬೇಕಾಗಿತ್ತು ಗದೆ ಬೇಕಾಗಿತ್ತು ಆದರೆ ನಮ್ಮಲ್ಲಿ ಕೊಡಿಯಾಲದಿಂದ ಹಿಡಿದು ಆ ತುದಿವರೆಗೂ ಅನೇಕ ಊರುಗಳಲ್ಲಿ ನಾಗಮಂಗಲದ ಅನೇಕ ಒಂದು ಸಣ್ಣ ಹಳ್ಳಿಯಲ್ಲಿ ಕೂಡ ಪರದೆ ಸಿಗ್ತಾ ಇತ್ತು ಎಷ್ಟು ಫೇಮಸ್ ಪರದೆಗಳು ಸಿಗ್ತಾ ಇತ್ತು ಅಂತಂದ್ರೆ ನಮ್ಮಲ್ಲಿ ಲಾರಿ ಲೋಡ್ ಆಗಿ ಪರದೆ ಕಿರೀಟ ಗದೆ ಎಲ್ಲಾ ಕಂಪನಿಯ ಸಾಮಾನುಗಳೇನು ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಬೋರ್ಡ್ ಹಾಕೊಂಡು ಹಿಂಗ್ ಆಗ್ತಾ ಇದ್ರೆ ಆ ನಾಟಕದವರ ಎಲ್ಲಾ ಅಷ್ಟು ವಸ್ತುಗಳು ಸಿಗ್ತಾ ಇದ್ದು ಮಂಡ್ಯದಲ್ಲಿ ಅದು ಇಡೀ ನಿಮ್ಗೆ ಇವತ್ತೊಂದು ಆಶ್ಚರ್ಯ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಮಂಡ್ಯಕ್ಕೆ ಶುರು ಆಗಿದ್ದು ಮೈಸೂರಿನಲ್ಲಿ ಮತ್ತೊಂದೆಲ್ಲ ಊಟಿಗೋ ಮತ್ತೊಂದೆಲ್ಲ ತಮಿಳ್ನಾಡಿಗೋ ಆಂಧ್ರಕ್ಕೋ ಹೋಗೋದು ಮಾತ್ರ ಅಲ್ಲ ಬೇರೆ ದೇಶಗಳಿಗೆ ಸರಬರಾಜ್ ಆಗ್ತದೆ ತುಂಬಾ ಜನ ಗೊತ್ತಿಲ್ಲ ಬೇರೆ ದೇಶಗಳಿಗೆ ನಮ್ಮಿಂದ ಆತರ ಪರದೆಗಳನ್ನ ಆತರ ಗದೆಗಳನ್ನ ಆತರ ಡ್ರೆಸ್ ಗಳನ್ನ ಕರೆಸ್ಕೊಂಡು ಗುಜರಾತಿನ ಮೂಲೆ ಹೋಗಿ ದಾಖಲೆಗಳಿದೆ ಆದ್ರೆ ಬೇರೆ ದೇಶಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಬಾಂಗ್ಲಾಕ್ಕು ಪಾಕಿಸ್ತಾನ ಕರ್ಕೊಂಡು ಅಲ್ಲಿ ಇರುವಂತ ಅನೇಕ ಜನ ನಾಟಕಾಸಕ್ತರನ್ನು ಕರೆಸಿ ಮಾಡಿಸಿದ್ದು ಹಡಗಳಲ್ಲಿ ತಗೊಂಡು ಹೋಗುವಂತ ದಾಖಲೆಗಳು ಇದೆ ಅಷ್ಟು ಫೇಮಸ್ ಆದ್ದು ಈಗ ಕ್ರಮೇಣ ಕ್ರಮೇಣ ಅವೆಲ್ಲ ಅದು ನಾನು ಬಂಗಾರಿನ ಸಮಯ ಆಗ್ಲಿ ಬೆಣ್ಣೆ ಕಳಪನೋಳಾಗ್ಲಿ ಅನೇಕ ಅವರೆಲ್ಲ ಸೀನ್ಗಳು ಕ್ರಮೇಣ ಕ್ರಮೇಣ ಆತರದ್ದು ನೂರಾರು ಅಸಂಖ್ಯ ರಾಘವೇಂದ್ರ ಡ್ರಾಮಾ ಸೀನ್ ಬಹುಶಃ ಇನ್ನೂ ಒಂದಷ್ಟು ಸೀನ್ಗಳು ಅಲ್ಲಲ್ಲಲ್ಲಲ್ಲಿ ಪಳೆಯುಳಿಕೆಗಳಾಗಿ ಬದುಕಿಕೊಂಡಿದೆ ಕೆಲವು ಬಿಸಿನೂ ಇದೆ ಅಪರೂಪಕ್ಕೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಸೀನ ಈ ತರದೊಂದು ಮಂಡ್ಯದಲ್ಲಿ ಆಧುನಿಕ ನಾಟಕ ಪರಂಪರೆಯನ್ನು ಬಹಳ ಅತ್ಯದ್ಭುತವಾಗಿ ಖಂಡಿತ ಅದು ಶಂಕರೇಗೌಡರ ಆಶ್ರಯದಲ್ಲಿ ಬೆಳೆದಂತಹ ಗೆಳೆಯರ ಬಳಗ ಕರ್ನಾಟಕ ರಂಗಭೂಮಿಯಲ್ಲಿ ಒಂದು ಅತ್ಯದ್ಭುತವಾದಂತಹ ದೊಡ್ಡ ಸಾಧನೆಯನ್ನು ಮಾಡಿಕೊಡ್ತು ಆ ತರದ ಸಾಧನೆಯಲ್ಲಿ ಗೆಳೆಯರ ಬಳಗದಲ್ಲಿ ಶಂಕರೇಗೌಡರು ಮತ್ತೆ ಕೆ ಸತ್ಯಾನಂದ ಮತ್ತೆ ಶಿವರಾಮು ಮತ್ತೆ ನಾನು ಮರೆಯಕ್ಕೆ ಆಗದಿರೋ ಕೆಲವು ಹೆಸರುಗಳಿದೆ ಶಿವಾನಂದ್ ಬಹಳ ಕೆಲಸ ಮಾಡ್ತಾರೆ ಮೋಹನ್ ರಾಜ್ ಬಹಳ ಶ್ರೇ ಮಾಡ್ತಾರೆ ಹಾಗೆ ಕುಮಾರ್ ಅವ್ರು ಕೆಲಸ ಮಾಡ್ತಾ ಇದ್ರು ಮತ್ತು ಗೆಳೆಯರ ಬಳಗದಲ್ಲಿ ಅನೇಕ ಜನ ಜಯಪ್ರಕಾಶ್ ಕೂಡ ದೊಡ್ಡ ಅದ್ದೂರಿಯಾಗಿ ರೂಪುಗೊಂಡ್ಬಿಟ್ಟು ಅವರೆಲ್ಲ ಕೆಲಸ ಮಾಡ್ತಾ 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 ಇವರೆಲ್ಲರ ಮಧ್ಯೆ ನಾನೊಬ್ಬ ಸಣ್ಣ ಹುಡುಗನಾಗಿ ನನಗೆ ರಾಮಕೃಷ್ಣ ಬಾಲಕೃಷ್ಣ ಒಬ್ಬ ಎಡಗೈ ಬಲಗೈ ಇದ್ದಂಗೆ ಅತ್ಯದ್ಭುತವಾದಂತ ಸ್ಟ್ರಾಂಗ್ ಆದ ಹ್ಯಾಂಡ್ ಗಳಿದ್ರು ನನಗಿನ್ ಸೀನಿಯರ್ ನಾನು ಮಂಡ್ಯ ಶಿಬಿರದಲ್ಲಿ ಭಾಗವಹಿಸಿದವನು ಈ ತರದೊಂದು ಮಂಡ್ಯದಲ್ಲಿ ನನಗೆ ಅವರ ಕಬ್ಬು ಅವರ ಬೆಲ್ಲ ಅವರ ಸಿಹಿ ಮಾತು ಮತ್ತು ಅವರ ಚರ್ಚೆಗಳು ಅವರ ಸ್ಟ್ರೈಕ್ಗಳು ಅವರ ಗಲಾಟೆಗಳು ಅವರ ಚಡ್ಡಿ ಮೆರವಣಿಗೆ ಅವರ ನೂರಾರು ಎಲ್ಲದರ ಮಧ್ಯೆ ನಾನು ರಂಗಾಯಣಕ್ಕೆ ಬಂದಾಗ ರಂಗಾಯಣದಿಂದ ಅವಾಗ ಅವಾಗ ಹಳ್ಳಿಗೆ ಕರ್ಕೊಂಡು ಹೋಗೋದು ಒಂದು ಕಾರ್ಯಕ್ರಮ ಇತ್ತು ನಮ್ಮ ಬಿವಿಕಾರ್ ಅಂತರೂ ನಮ್ಮ ಗುರುಗಳು ಒಂದ್ಸಲಿ ಇಲ್ಲಿಗೆ ಬಂದು ಹೊಸ್ತರಲ್ಲಿ ರಂಗಾಯಣಕ್ಕೆ ಆಗ್ತಾನೆ ಎಂಟ್ರಿ ಆಗಿದ್ದೀನಿ ನನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರು ಕೀಲಾರಕ್ಕೆ ಕರ್ಕೊಂಡು ಹೋದ್ರು ಕೀಲಾರದಕ್ಕೆ ಮುಂಚೆ ನೋಡಿದ್ದೆ ಶಂಕರೇಗೌಡರು ಅಷ್ಟೊತ್ತಾಗಲೇ ಇವತ್ತು ನಾನು ಏನು ಮಾಡಿದೀನಿ ಅಂತ ಜಗತ್ತು ಕೊಂಡಾಡುತ್ತೆ ರಂಗಮಂದಿರ ಕಟ್ಟಿದೀನಿ ಅಂತ ಅವ್ರು ಎಷ್ಟೋ ವರ್ಷಗಳಿದ್ರೆ ತಮ್ಮ ಹಳ್ಳಿಯಲ್ಲಿ ರಂಗಮಂದಿರ ಕಟ್ಬಿಟ್ರು ಬಹಳ ದೊಡ್ಡ ಕೆಲಸ ಮಾಡಿದ್ರು ಶಂಕರೇಗೌಡರು ಅಲ್ಲಿ ರಂಗಮಂದಿರ ಕಟ್ಟಿದ್ರು ಅದನ್ನೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಅಲ್ಲಿ ಕಬ್ಬನಲ್ಲಿ ಆಲೆ ಮನೆಯಲ್ಲಿ ಕುಡಿತಾ ಕಬ್ಬು ತಿಂತ ಬೆಲ್ಲ ಚಿತ್ತ ಹಿಂಗೆಲ್ಲ ಓಡಾಡ್ಕೊಂಡಿದ್ದು ಇಡೀ ಇಡೀ ತಂಡ ಎಲ್ಲ ಮುಂದೆ ತಂಡ ಹೋಗ್ತಾ ಇತ್ತು ಒಂದು ಮೆರವಣಿಗೆ ಏನೋ ಮಾಡಿದ್ರು ಮೆರವಣಿಗೆ ನಾನೆಲ್ಲ ಮುಂದೆ ಇದ್ದೆ ಹಿಂದೆ ನಮ್ಮ ಪಕ್ಕದಲ್ಲಿ ಸಚ್ಚಿದಾನಂದ ಅಣ್ಣ ಇದ್ರು ಇನ್ಯಾರೋ ಇದ್ರು ಕಾರ್ ಅಂತರೂ ರಮೇಶ್ ಅಂತ ಕರೆದ್ರು ಯಾಕೋ ಕಾರಣಕ್ಕಾಗಿ ರಂಗಾಯಣದಲ್ಲಿ ಇನ್ನೊಬ್ಬ ಮೈಮು ರಮೇಶ್ ಅಂತಿದ್ದ ಇನ್ಯಾರೋ ಒಬ್ಬ ಕೆಲಸಗಾರ ರಮೇಶ್ ಅಂತಿದ್ದ ನಾವು ಮೂರ್ನಾಲ್ಕು ಜನ ಒಟ್ಟಿಗೆ ತಿರುಗಿ ನೋಡಿದ್ವು ಅವರು ನೀನಲ್ಲ ನಾನು ಮೂರ್ನಾಲ್ಕು ಜನ ಒಟ್ಟಿಗೆ ತಿರುಗಿಬಿಟ್ರು ಅಂತ ನೀನು ಮಂಡ್ಯದವನು ನೀನು ಮಂಡ್ಯ ರಮೇಶ್ ಸರಿ ಸರಿ ಅವರು ಯಾವ ಕ್ಷಣದಲ್ಲಿ ಮಂಡ್ಯ ರಮೇಶ್ ಅಂತ ನನಗಂದ್ರು ಅದು ನಮ್ಮ ಸುತ್ತ ಓಡಾಡ್ತಾ ಇದ್ದ ಯಾರೋ ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಟ್ರು ಇವತ್ತು ರಮೇಶ್ ಅನ್ನೋ ಹೆಸರಿನವರು ಕೋಟ್ಯಾನು ಕೋಟಿ ಜನ ಇದ್ದಾರೆ ಅದು ನಿಂತೋಯ್ತು ಅದು ನನಗೆ ಅನೇಕ ಜನ ಏನು ಜನ್ಮ ಜೋಡಿ ಇತ್ತಿಟ್ಕೋ ನೀ ಇಟ್ಕೋ ಇದಿಟ್ಕೋ ಕನಸುಗಾರ ನಾನು ಗುರುಗಳು ಇಟ್ಟಿದ ಹೆಸರು ಅವ್ರು ಆಕಸ್ಮಿಕವಾಗಿ ಹಿಂಗೆ ಕರೆದಿದ್ದಾರೆ ಜನ ಪ್ರೀತಿ ಮಾಡ್ತಾರೆ ಪಕ್ಕದಲ್ಲಿ ಇದ್ದ ತಕ್ಷಣನೇ ಆನಂದಣ್ಣ ಮಂಡ್ಯ ರಮೇಶ್ ಮಂಡ್ಯ ರಮೇಶ್ ಗುಡ್ ಅಂದ್ರು ಅವರು ಅವರು ತಮಾಷೆಗೆ ಹೆಮ್ಮೆಗೆ ಖುಷಿಗೆ ಬಂದಿದ್ದು ಆ ಕ್ಷಣ ನೆನಪಿದೆ ಅಲ್ಲಿಂದ ಆಚೆಗೆ ಮೆರವಣಿಗೆ ಎಲ್ಲ ಮುಗಿತು ನಾಟಕ ಎಲ್ಲ ಆಯ್ತು ಶಂಕರೇಗೌಡ ಎಲ್ಲರಿಗೂ ಊಟ ತಿಂಡಿ ಹಾಕ್ಸಿದ್ರು ಸುತ್ತಾಡೋದು ಎಲ್ಲ ನೋಡ್ಕೊಂಡು ನಾವು ವಾಪಸ್ ಹೊಟ್ಟೋದು ಅದಾದ್ಮೇಲೆ ಎಲ್ಲರನ್ನ ಮಂಡ್ಯ ರಮೇಶ್ ಮಂಡ್ಯ ಉದ್ದ ಆಯ್ತು ಅಂತ ಅನೇಕ ಜನ ಇವತ್ತು ಇವತ್ತಿಗೂ ಕೂಡ ರಂಗಾಯಣರಿಗೂ ಹೆಂಡತಿ ಮಂಗಳ ಎಲ್ಲ ನನ್ನ ಈಗಲೂ ಕರೆಯೋದು ಮಂಡ್ಯ 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 ಹೋದ್ಯಾ ಮಂಡ್ಯ ಏನೋ ರಮೇಶ್ ಅನ್ನೋ ಹೆಸರೇ ಮರ್ತು ಮಂಡ್ಯ ಹೇಗಿದೆಯೋ ಅಂತ ನನ್ನ ಅಂಬರೀಷ್ ಒಂದ್ಸಲಿ ಅವರ ಒಂದು ಸಿನಿಮಾ ನೋಡಿದಾಗ ನಂದು ಕಿಚ್ಚ ಪಿಚ್ಚರ್ ನೋಡಿದಾಗ ಲೇ ಮಂಡ್ಯ ಸಖತ್ತಾಗಿ ಮಾಡಿದ್ದೆ ಕಣಲೇ ಅಂತಂದಿದ್ರು ನನಗೆ ನನಗೆ ಅಂಬರೀಷ್ ಅವರು ಮಂಡ್ಯ ಅಂತ ನನ್ ಕರೆದಿದ್ದು ಮಂಡ್ಯದ ಗಂಡು ಅದಕ್ಕೆ ಎಷ್ಟೋ ಜನ ನನ್ನ ಏನಪ್ಪ ಮಂಡ್ಯದ ಗಂಡು ಅಂತ ಮಾತಾಡ ಏ ಮಂಡ್ಯದ ಗಂಡು ನಾನಲ್ಲಪ್ಪ ಮಂಡ್ಯದ ಗಂಡು ಅಂಬರೀಷ್ ಅಣ್ಣನೇ ಮತ್ತೆ ನೀನು ನಾನು ಮಂಡ್ಯದ ಮಗು ಅಂತ ಈಗಲೂ ಅಂತ ಕೇಳೋದು ನಾನು ಮಂಡ್ಯದ ಮಗು ಈಗಲೂ ಸಣ್ಣವನಿಗೆ ಕಲಿಬೇಕಾದ ಬೇಕಾದಷ್ಟಿದೆ ಅಂತ ಹಾಗಾಗಿ ಮಂಡ್ಯ ರಮೇಶ್ ಅನ್ನೋ ಹೆಸರು
ಬಲವಾಗಿ ನಿಂತಿದ್ದಂಗೆ ಆಮೇಲಿಂದ ಪಾಸ್ಪೋರ್ಟ್ ಅಲ್ಲೂ ಆಯ್ತು, ಆಮೇಲೆ ವೀಸಾದ್ರೆ ಹೋಗ್ಬೇಕಾದ್ರೆ ಅದನ್ನ ಒಂದು 12 ದೇಶಗಳು ಸುತ್ತಾಡಿದೆ ಎಲ್ಲ ಕಡೆ ಮಂಡ್ಯ ರಮೇಶ್ ಅಂತ ದಾಖಲೆ ಆಗ್ಬೇಕು. ಏನು ಚೆಕ್ ಸೈನ್ ಮಾಡ್ಬೇಕಾದ್ರೆ ಕನ್ನಡದಲ್ಲೇ ಸ್ಪಷ್ಟವಾಗಿ ಮಂಡ್ಯ ರಮೇಶ್ ಅಂತ ಸೈನ್ ಮಾಡ್ತೀನಿ, ನನ್ನ ಎಲ್ಲ ದಾಖಲೆಗಳು ಬ್ಯಾಂಕು ಲೋನು ಸಾಲ ಪ್ರತಿಯೊಂದಕ್ಕೂ ಮಂಡ್ಯ ರಮೇಶ್. ಎಲ್ಲರೂ ಮಂಡ್ಯ ರಮೇಶ್ ಅಂತ ಸಿಗ್ತಾರೆ ಅನೇಕ ಜನಕ್ಕೆ. ಮಂಡ್ಯಕ್ಕೆ ಇಲ್ಲಿ ಮಂಡಿಕ್ರೆ ನನ್ಗೆ ಅನೇಕ ಜನ ನೀನ್ ಮಂಡ್ಯ ರಮೇಶ್ ಅಂತ ನೀನು ಮಂಡ್ಯದಲ್ಲಿಲ್ಲ ನಾನಿದ್ದೆ, ಕುವೆಂಪು ಕುಪ್ಪಳ್ಳಿಲೇ ಇದ್ಬಿಟ್ಟಿದ್ರೆ ಯಾರಪ್ಪ ಕೇಳ್ತಾ ಇದ್ರು, ಎಷ್ಟು ದುರ್ಹಂಕಾರ ನೋಡಿ. ಕುವೆಂಪು ಓರಿಸ್ಕೋತೀನಿ ನಾನ್ ತಿಳಿಲೇ ಉಳಿದ್ಬಿಟ್ರೆ ಯಾರು ಕೇಳ್ತಾ ಇದ್ರು. ಎಲ್ಲರೂ ಅವ್ರ ಊರಿನ ಬೇರನ್ನ ಇಟ್ಕೊಂಡು ಆಕಾಶ ಎತ್ತರಕ್ಕೆ ಬೆಳೆಯಕ್ಕೆ ಬೇರೆ 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 ಕಡೆ ಆಶ್ರಯಿಸ್ತಾರೆ. ನಾನು ಎಲ್ಲೋ ಸುತ್ತಾಡ್ತಾ ಅನೇಕ ಜನ ಅವ್ರವ್ರ ಹೆಸರನ್ನ ಇಟ್ಕೊಂಡು ನನಗೂ ಆ ಹೆಸರಿರೋದಕ್ಕೆ ಪ್ರೀತಿ ಇದೆ, ಸಂತೋಷ ಇದೆ. ನಮ್ಮ ತಾಯಿ ತವ್ರ ಮನೆ ಮಂಡ್ಯ ಜಿಲ್ಲೆ ನಾಗಮಂಗಲ ಅದಲ್ಲಿ ನಮ್ಮ ತಾಯಿ ತವ್ರ ಮನೆ ಮಕಾಶ್ರೀ ಶಮಣ್ಣ ಅಂತ ನಮ್ಮ ತಾಯಿಯ ಸೋದರ ಮಾವ ಎಲ್ಲ ಈಗಲೂ ಅವ್ರ ಮೊಮ್ಮಕ್ಕಳು ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಕೊಡದ ಬೀದಿ ಅಂತ ಕರೀತಾರೆ. ಅಲ್ಲಿಗೆ ನಾಗಮಂಗಲದಲ್ಲೂ ತುಂಬಾ ವರ್ಷ ಕೆಲಸ ಮಾಡಿದೆ, ಮತ್ತೆ ನಾನು ನಾಟಕ ಚಟ ಹತ್ಕೊಂಡಿದ್ದು ನಾಗಮಂಗಲದಲ್ಲಿ, ಆಮೇಲೆ ಬೆಳ್ಳೂರಿನಲ್ಲಿ ಬಿ ಎಂ ಶಿವರು ಬೆಳ್ಳೂರು, ನನ್ನ ಬಾಲ್ಯ ಶಿಶುವಾರ ಬಿ ಎಂ ಶಿವರು ಬೆಳ್ಳೂರು, ಅವರೇ ಓಡಾಡಿದಂತ ಮನೆಗೆ ಪಕ್ಕದಲ್ಲಿ ಒಂದು ಶಾರದಾ ಶಿಶುವಹಾರ ಅಂತ, ಆ ಶಾರದಾ ಶಿಶುವಹಾರದಲ್ಲಿ ನನ್ನ ಬಾಲ್ಯ ಆಗಿತ್ತು. ಮಂಡ್ಯ ಜಿಲ್ಲೆ ಹೆಚ್ಚು ಕೆಲಸ ಮಾಡಿದ್ರಿಂದ ಅಲ್ಲೇ ಡಿಗ್ರಿ ಮುಗಿಸಿ ಅಲ್ಲೇ ಅಣ್ಣ ಹಚ್ಕೊಂಡು ಅಲ್ಲೇ ನಾಟಕ ಎಲ್ಲ ಕಲಿತಿದ್ರಿಂದ ಆಮೇಲೆ ನಿನಾಸಂ ಹೋದೆ, ರಂಗಾಯಣಕ್ಕೆ ಹೋದೆ, ಎಲ್ಲೆಲ್ಲಿಗೆ ಹೋಗಿದ್ರು. ಮೂಲ ಮಂಡ್ಯದ ಕಬ್ಬಿನ ಹೊರಟಾದ ಗಟ್ಟಿ ಕಬ್ಬಿನ ಒಳಗೆ ಇರುವ ಸಿಹಿ ಹಾಗೆ ನನ್ನ ಬದುಕು ರೂಪಿತವಾಗುತ್ತೆ, ನನ್ನ ಸಂತೋಷ ಹಂಗೆ ಆಗಲಿ ಅಂತ ಆಶಿಸ್ತೇನೆ. ಹಾಗಾಗಿ ಮಂಡ್ಯದವನೇ ಆದ್ರಿಂದ ಶುಗರು ಇಟ್ಕೊಂಡಿದ್ದೀನಿ. ಸರ್, ನನ್ನ ಹೆಸರು ಚೇತನ್ ಸಿಂಗನಲ್ಲೂರು ಅಂತ. ಆ್ಯಕ್ಚುಲಿ ಮುಂಚೆ ಚೇತನ್ ಗೌಡ ಆಗಿದ್ದೆ, ನಟನಕ್ಕೆ ಸೇರಾದ್ಮೇಲೆ ರಮೇಶ್ ಸರ್ ಅವರು ಚೇತನ್ ಸಿಂಗಾನಲ್ಲೂರು ಅಂತ ಹೆಸರಿಟ್ಟಿದ್ದಾರೆ. ನಾನು ಬಂದಿಲ್ಲಿ 4 ವರ್ಷ ಆಯಿತು. ಸ್ಟಾರ್ಟಿಂಗು ಯಾವುದೋ ವಿಲನ್ ಅನುಕರಣೆಯಿಂದ ಇಲ್ಲಿಗೆ ಬಂದೆ. ಇಲ್ಲ, ನಾನು ಅವನಂಗೆ ವಿಲನ್ ಆಗಬೇಕು ಅಂತ ಹೇಳಿ ಒಂದು ಇಂಡಸ್ಟ್ರಿಗೆ ಒಬ್ಬ ವಿಲನ್ ಆಗಬೇಕು ಅಂತ ಬಂದಿದ್ದು ನಾನು ಇಲ್ಲಿಗೆ. ಆಮೇಲೆ ನೋಡಿದೆ ಇಲ್ಲಿ ಬಂದಮೇಲೆ ಒಂದು ವರ್ಷ ಆ್ಯಕ್ಟಿಂಗ್ ಮುಗಿಸ್ಕೊಂಡು ಇಂಡಸ್ಟ್ರಿಗೆ ಹೋಗೋಣ ಮಾಡೋಣ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಒಬ್ಬೊಬ್ಬರು ಅಭಿನಯನೂ ಒಂದಕ್ಕಿಂತ ಒಂದು ಬೇರೆ ಬೇರೆ ಪಾತ್ರಗಳು ಎಲ್ಲ ನೋಡ್ತಾ ನನಗೆ ಇಲ್ಲ ಕಣೆ ಇಲ್ಲೇನೋ ಬೇರೆ ಇದೆ ಅಂಥೇಳಿ ಸ್ಟಾರ್ಟಿಂಗ್ ಏನಂಗೆ ಪಾತ್ರಗಳು ಯಾವುದು ಕೊಡಲಿಲ್ಲ ರಮೇಶ್ ಸರ್. ಒಂದಷ್ಟು ದಿನ ಕಾಯಿಸಿದ್ರು, ಕೂರಿಸಿದ್ರು, ಬೇರೆ ಬೇರೆ ಕೆಲಸಗಳನ್ನ ಮಾಡಿಸಿದ್ರು ನನ್ನ ಕೈಲಿ. ಕೆಲಸಗಳಲ್ಲಿ ತೊಡಸ್ಕೊಳ್ತಾ ನನ್ನಲ್ಲಿ ಇದ್ದಿದ್ದ ಅಹಂಕಾರ ಎಲ್ಲ ಹೋಯಿತು ಸರ್. ತುಂಬ ದುರಹಂಕಾರದಲ್ಲಿದ್ದೆ ನಾನು, ತುಂಬ ಒಂದು ಅಹಮ್ಮಲ್ಲಿ ಓಡಾಡ್ಕೊಂಡಿದ್ದೆ, ನಾನೇ ಇದು ಅಂದ್ಕೊಡಲ್ಲ ಇದ್ದೆ. ಬಟ್ ಇಲ್ಲಿ ಯಾವಾಗ ನನಗೆ ಸ್ಟೇಜ್ ಮೇಲೆ ಕಾಲು ನಡುಕ ಉಂಟಾಯಿತು, ಯಾವಾಗ ಫಸ್ಟ್ ಶೋಲೆ ನಂದು ವಾಯ್ಸ್ ಹೋಯಿತು, ಆವಾಗ ಅನ್ನಿಸ್ತು ಇಲ್ಲ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ, ಕಲಿಯೋದು ತುಂಬ ಇದೆ ಇಲ್ಲಿ ಅಂತ ನನಗನ್ಸಿ ನನ್ನ ಪ್ರತಿಯೊಂದು ಹಂತದಲ್ಲೂ ನನ್ನ ದುರಹಂಕಾರನ ಹೊಡೆದು ನನಗೆ ಹೊಡೆದು ಬೈದು ಬುದ್ಧಿ ಹೇಳಿ ನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದು ಅಂದರೆ ಮಂಡ್ಯ ರಮೇಶ್ ಅವರು ಅಂದರೆ ತಪ್ಪಾಗಲ್ಲ ಸರ್. ಮಂಡ್ಯ ರಮೇಶ್ ಅವರೇ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದು ನನಗೆ ಬ್ಯಾಕ್ ಸ್ಟೇಜ್ ಆಗಲಿ ಮೇಕಪ್ಪು, ಇವತ್ತು ನಾನು ಮೇಕಪ್ ಮಾಡ್ತೀನಿ, ಸೆಟ್ ಕೆಲಸ ಮಾಡ್ತೀನಿ, ಪ್ರಾಪರ್ಟಿ ವರ್ಕ್ ಮಾಡ್ತೀನಿ, ಚೂರು ಮ್ಯೂಸಿಕ್ ನುಡಿಸ್ತೀನಿ, ಒಂದು ಮಟ್ಟಿಗೆ ಶ್ರುತಿ ಶ್ರುತಿ ಹಿಡಿಬಲ್ಲೆ ಅಂತ ಅನ್ಸಿದ್ರೆ ಅದು ನಟನಾಯಿಂದ, ಇಲ್ಲಿ ಸ್ಟಾಫಿಂದ, ಮೇಘ ಸಮೀರ ಆಗಲಿ, ದಿಶಾ ರಮೇಶ್ ಆಗಲಿ, ರಾಮು ನಟನ ಆಗಲಿ, ಇವರಿಂದ ಕಲ್ತು ತುಂಬ ಇದೆ ನಾನು. ಒಟ್ಟಿನಲ್ಲಿ ನಾನು ಇಲ್ಲಿ ಏನಾಗ್ತೀನೋ ಬಿಡ್ತೀನೋ, ದೊಡ್ಡ ಸ್ಟಾರ್ ಆಗ್ತೀನೋ ವಿಲನ್ ಆಗ್ತೀನೋ ಏನಿಲ್ದೋದ್ರು ಈಗ ನಾನು ಮನುಷ್ಯನಾಗಿದ್ದೀನಿ ಸರ್. ಅದೊಂದು ಹೆಮ್ಮೆ ನನ್ನಲ್ಲಿದೆ. ಮೊದಲು ಇದು ನನಗೆ ರಂಗಶಾಲೆ ಆಗಿತ್ತು, ಈಗ ನನ್ನ ಮನೆಯಾಗಿದೆ. ಮಂಡ್ಯ ರಮೇಶ್ರ ಆಶೀರ್ವಾದದಿಂದ ನಾನು ಇಲ್ಲೇ ಇದ್ದೀನಿ, ಇನ್ನೂ ಇರ್ತೀನಿ. ಸದ್ಯದಲ್ಲಿ ರಂಗಭೂಮಿನೇ ಸೀರಿಯಸ್ ಆಗಿ ತೊಗೊಂಡು ಇದರಲ್ಲೇ ಮುಂದುವರಿಬೇಕು ಅಂದ್ಕೊಂಡಿದ್ದೀನಿ ಸರ್. ಮುಂಚೆ ನನಗೆ ಕೆಲಸ ಹೇಳ್ತಾಯಿದ್ರು, ನಾನಿಲ್ಲಿ ಎಲ್ಲ ಕೆಲಸನೂ ಮನಸ್ಸು ಪೂರ್ತಿಯಾಗಿ ಮಾಡ್ತಾಯಿದ್ದೆ. ಬಟ್ ಈಗ ನಾನೇ ಒಂದು 4 ಜನ ಕೆಲಸ ಹೇಳಿ ಮಾಡಿಸೋಂಗಾಗಿದ್ದೀನಿ. ಈಗ ನಾನು ಇಲ್ಲಿ ಸ್ಟಾಫ್ ಆಗಿದ್ದೀನಿ, ಸ್ಟಾಫಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಹೆಮ್ಮೆ ಇದೆ ನಟನ ವಿದ್ಯಾರ್ಥಿ, ನಟನ ರಂಗ ಕಾರ್ಯಕರ್ತ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಸರ್, ಈ ರಂಗಮಂದಿರದ ಡೌನ್ ಸ್ಟೇರ್ಸ್ಗೆ ಬಂದರೆ ರಂಗ ಪರಿಕರಗಳ ಒಂದು ಮ್ಯೂಸಿಯಂ ಥರನೇ ಕಾಣಿಸುತ್ತೆ. ಭಾಳ ಚೆನ್ನಾಗಿ ಇದೆಲ್ಲ, ತುಂಬ ನಾನು ಫೀಲ್ ಮಾಡ್ತಾ ಇದ್ದೆ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಇದೆಲ್ಲ. ಯಾವ ರೀತಿ ಸಿದ್ಧ ಮಾಡ್ತೀರಾ ಇದನ್ನೆಲ್ಲ ಅಂತ? ಮೇಡಮ್, ಮಕ್ಕಳಿಗೆ ಇದು ರಂಗಭೂಮಿ ಮಾಡೋಕ್ಕೆ ಮಕ್ಕಳುಗಳಿಗೆ ಏನು ಪ್ರೇರಣೆ ಅಂತಂದರೆ, ಈಗ ಮಕ್ಕಳಿಗೆ ನಾಟಕಗಳೆಲ್ಲ ಮಾಡ್ತಾ ಇರ್ತಾರೆ, ನಾಟಕದಲ್ಲಿ ಒಬ್ಬ ಮಾತು ತುಂಬ ಚೆನ್ನಾಗಿ ಜೋರಾಗಿ ಆಡ್ತಾ ಇರ್ತಾನೆ, ಆಗ್ತಾನೆ ಬಂದು ಮಕ್ಕಳುಗಳಿಗೆ ಅವನ್ನ ಮ್ಯಾಚ್ ಮಾಡೋಕೆ ಆಗ್ತಾ ಇರಲ್ಲ, ಅವ್ರಿಗೆ ಆತ್ಮಸ್ಥೈರ್ಯ ಕುಂದು ಹೋಗ್ಬಿಡ್ತದೆ ಅನ್ನೋ ಕಾರಣಕ್ಕಾಗಿ ನೀನು ಚೆನ್ನಾಗಿ ಹಾಡ್ತೀನಿ ಅಂತ ಅವ್ನು ಹಾಡಿನ ಮಗ, ಅವ್ನು ಹಾಡಲ್ಲೂ ವೀಕು, ಮತ್ತೆ ಏನು ಮಾಡ್ಬೋದು,
ನೀನು ಲೈಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀನಿ ಲೈಟಿಂಗ್ ಮಾಡೋದಕ್ಕೆ ಮೇಕಪ್ ನೀನು ಚೆನ್ನಾಗಿ ಮಾಡ್ತೀನಿ ಮೇಕಿಂಗ್ ನಾನು ಮ್ಯಾಥ್ಸು ಮತ್ತು ಇಂಗ್ಲೀಷ್ನಲ್ಲಿ ವೀಕ್ ಇದ್ದರಿಂದ ರಂಗಭೂಮಿ ಹುಡ್ಕೊಂಡೆ ಹಾಗೆ ಮಕ್ಕಳೆಲ್ಲ ಯಾರೊಬ್ಬ ಆ್ಯಕ್ಟಿಂಗ್ ನನಗೆ ಬರಲ್ಲ ಅಂದರೆ ನೀ ಆ್ಯಕ್ಟಿಂಗ್ ಬರಲ್ಲ ಅಂದ್ರೆ ಆ್ಯಕ್ಟಿಂಗ್ ಒಂದೇ ರಂಗಭೂಮಿ ಅಲ್ಲ ಬೇರೆ ಬೇರೆ ತುಂಬ ಕೆಲಸ ಮಾಡೋಕ್ಕೆ ಬರುತ್ತೆ ಅಂತ ಅವ್ರಿಗೆ ಈ ಬ್ಯಾಕ್ ಸ್ಟೇಜ್ ಕೆಲಸ ಮಾಡೋ ಕ್ರಾಫ್ಟ್ ಮಾಡೋದೆಲ್ಲ ಹೇಳ್ಕೊಡ್ತೀವಿ ಇದೆಲ್ಲ ಈಚೆಗಂತೂ ತುಂಬ ಈಸಿ ಆಗ್ಬಿಟ್ಟು ಮೇಡಮ್ ಥರ್ಮೋಫೋಮ್ ಅಂತ ಒಂದು ಬರುತ್ತೆ ಆ ಥರ್ಮೋಕೋಲ್ ಮತ್ತು ಥರ್ಮೋಫೋಮ್ನ ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ಅದಕ್ಕೆ ಮೇಲೆ ಹಳೆಯ ಬಟ್ಟೆಗಳ ತುಂಡನ್ನು ಕವಿಕಾಲಲ್ಲಿ ಅದ್ದಿ ಅದನ್ನು ಅಂಟಿಸಿ ಆಮೇಲೆ ಒಣಗಿಸಿ ಅದಕ್ಕೆ ರೂಪ ಪಟ್ಕೊಂಡು ಅವನಿಗೆ ಒಟ್ಟು ಈ ಕುಸುರಿ ಕೆಲಸವನ್ನ ಬಹಳ ಚೆನ್ನಾಗಿ ಹೇಳ್ಕೊಡೋ ಅಂತದೇ ಒಂದು ಸ್ಟಾಫ್ ಇದೆ. ಜೊತೆಗೆ ಅವ್ರಿಗೆ ಕಲ್ಪನಾ ಶಕ್ತಿ ಕೂಡ ಇಮ್ಮಡಿ ಆಗುತ್ತೆ ಇದರಿಂದ ಅಂತ. ಮೇಡಮ್ ಇವಾಗ ಇದು ನೋಡಿ, ಇದು ಗಿಣಿ ಅಥವಾ ಹದ್ದು ನೋಡಿ, ಯಾವುದೋ ಒಂದು ಪ್ರಾಣಿ ಒಂದು ಏನೋ ಒಂದು ಮಾಡ್ಕೊಂಡಿರ್ತೀನಿ ಅಂದ್ಕೊಂಡ್ರೆ ಅವನು ಇದು ಮುಚ್ಚಿಬಿಟ್ರೆ ಪೂರ್ಣ ಮಾತಾಡೋಕ್ಕಾಗಲ್ಲ. ಆದ್ರೆ ಇದನ್ನ ತಲೆ ಮೇಲೆ ಹಾಕೊಂಡ್ರೆ ಅವನಿಗೆ ಪ್ರಾಣಿನೂ ಇದೆ ಅಂತ ಆಯ್ತು. ಅವನು ಇಮ್ಯಾಜಿನೇಷನ್ ಮಾಡ್ತಾನೆ ತಲೆ ಮೇಲೆ ಪ್ರಾಣಿ, ನಾನು ಆ ಪ್ರಾಣಿಯನ್ನ ಆರೋಪ ಮಾಡಿಕೊಂಡು ಮಾತಾಡೋಕೆ ಈಸಿ ಆಗುತ್ತೆ. ಅನೇಕ ಮುಖವಾಡಗಳು ನಿಮ್ಗೆ ಬಹಳ ವಿಶೇಷ ತೋರಿಸ್ಕೊಡ್ತೀನಿ. ಈ ಈ ಸಿಂಹ ಆಗ್ಲಿ ನೋಡಿ, ಉದಾಹರಣೆಗೆ ಈ ಸಿಂಹ ಇದು ಆಯ್ತಾ, ಇದು ಹುಲಿ ಅಲ್ಲ ಮೇಡಮ್, ಇದು ಹುಲಿ. ಆದ್ರೆ ಈ ಹುಲಿ ಏನು ಅಂತಂದ್ರೆ ನಾವು ಇಲ್ಲೇ ಕಲಸಿ ಮಾಡಿಸ್ಕೊಡೋದು ಹುಡುಗರಿಗೆ, ಇದು ಹಳೆ ಕಿತ್ತು ಹೋದ ಹೆಲ್ಮೆಟ್ ಹೆಲ್ಮೆಟ್ ಇದು ಒಂದು ಹಳೆ ಕಿತ್ತು ಹೋದ ಹೆಲ್ಮೆಟ್ಗೆ ಹುಲಿಯ ತಲೆಯಾಗಿ ಮಾಡ್ಕೊಡೋದು. ರಂಗಭೂಮಿ ಈ ತರದ್ದೊಂದು ಕ್ರಿಯಾಶೀಲತೆಯನ್ನು ಕಲಿಸ್ಕೊಡೋದ್ರೆ ಮೊದಲು ಯಾವಾಗಲೂ ಅವ್ನು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾನೆ. ಇದ್ರ ಬಗ್ಗೆ ನಂಗೆ ಅಪಾರವಾದ ಒಲವು ಪ್ರೀತಿ, ಯಾಕೆಂದ್ರೆ ಹುಡುಗರಿಗೆ ಅದು ಬೇಕು ಅವರಿಗೆ ಕೈಯಲ್ಲಿ ಕೆಲಸ ಮಾಡೋದು. ಮೊದಲನೇ ಕೆಲಸ ರಂಗಭೂಮಿಗೆ ನಮ್ಮ ನಟನಾಗ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನು ಗೊತ್ತಾ ಮೇಡಮ್, ಅವ್ರ ಟ್ರೈನಿಂಗ್ ಏನು ಅಂದ್ರೆ ಕಸ ಗುಡಿಸ್ಕೊಂತೀವಿ. ಮನೇಲಿ ಪರಕೇನೆ ಮುಟ್ಟಿರಲ್ಲ, ಇಲ್ಲಿ ಎಲ್ಲ ಕಸ ಗುಡಿಸೋದು ನೋಡಿ ಅವ್ನು ಕಸ ಗುಡಿಸೋದು ಅಭ್ಯಾಸ ಮಾಡ್ತಾನೆ, ಕಸ ಆಯ್ತಾನೆ, ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆಮೇಲೆ ಟಿಕೆಟ್ ಗೇಟ್ ನಿಂತ್ಕೊ ಟಿಕೆಟ್ ಹರಿ ಅಂತೀವಿ. ಅವನಿಗೆ ಇಲ್ಲಿ ಯಾವ ಕೆಲಸವೂ ಸಣ್ಣದಲ್ಲ, ವೃತ್ತಿಯಲ್ಲಿ ಎಲ್ಲವಕ್ಕೂ ಗೌರವ ಕೊಡಬೇಕಾದ ಅವಶ್ಯಕತೆ ಇದೆ. ನನ್ನ ಬಚ್ಚಲನ್ನ ನಾನು ತೊಳ್ಕೊಂಡ್ರೆ, ನನ್ನ ಟಾಯ್ಲೆಟ್ ನಾನು ತೊಳ್ಕೊಂಡ್ರೆ ಅಪಮಾನ ಅಲ್ಲ, ನನ್ನ ಶೂಸನ್ನ ನಾನೇ ಲೇಸ್ನ ಬರೆಸ್ಬಿಟ್ಟು ನಾನು ಕಟ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ನಿನಗೆ ಮನುಷ್ಯ ಸಹಜವಾದಂಥ ಪ್ರೀತಿ ಆ ಶೂಸ್ ಬಗ್ಗೆ ಬರುತ್ತೆ ಅನ್ನೋದನ್ನ ಹೇಳ್ಕೊಡೋ ಪ್ರಯತ್ನ ಮಾಡಿ. ಎಲ್ಲ ಒಂದೇ ದಿವಸದಲ್ಲಿ ಒಂದೇ ತಿಂಗಳಲ್ಲಿ ಗಡಿಸ್ಬಿಡುತ್ತೆ ಅಂತಲ್ಲ, ದೀರ್ಘಕಾಲ ಇದು ನಡೆ ಇದು. ಆದ್ರೆ ಒಂದು ಜನ ಬಹಳ ಬೇಗ ಕಲ್ತ್ಕೊಂಡು ತುಂಬಾ ಅತ್ಯದ್ಭುತವಾದ ಮನುಷ್ಯ ಇದ್ದು ಇದೆ, ಅದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಅನೇಕ ಈ ತರದ ಪ್ರಾಪರ್ಟಿಗಳು, ಮಾಸ್ಕ್ಗಳು ಎಲ್ಲ ನಿಜವಾದ ನಾಯಿನ ಕರ್ಕೊಂಬರಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಮಕ್ಕಳೇ ಮಾಡ ಒಂದೂವರೆ ಗಂಟೆ ನಾಟಕ ಈ ರಾಷ್ಟ್ರದಲ್ಲಿ, ಒಂದೂವರೆ ಗಂಟೆ ನಾಟಕನ 125 ಶೋ ಮಾಡಿರೋದು ಅದೇ ಮಕ್ಕಳು ಇಟ್ಕೊಂಡು ನಟನ ಮಾತ್ರ. ಇದು ದಾಖಲಾಗ್ಲಿಲ್ಲ, ನಮ್ಗೇನು ಬೇಜಾರಿಲ್ಲ, ಯಾಕೆಂದ್ರೆ 15 ನಿಮಿಷ ನಾಟಕ ಮಾಡ್ಬಿಟ್ಟು ಒಂದು 3 ನಿಮಿಷ ಡ್ಯಾನ್ಸ್ ಮಾಡ್ಬಿಟ್ಟು ಸ್ಕೂಲ್ ಡೇ ಮುಗಿಸ್ಬಿಟ್ಟು ಬಾಬಾ ಏನ್ ಚೆನ್ನಾಗಿ ಮಾಡೋದು ಗೊತ್ತಾ ಅಂತ. ನಾವು ವರ್ಷಿಡೀ ಅದೇ ಕೆಲಸ ಮಾಡ್ತೀವಿ. ಇವೆಲ್ಲ ಆ ತರದ ಮಕ್ಕಳುಗಳು ಮಾಡ್ಕೊಂಡಿದ್ದು, ಮಕ್ಕಳ ಕೈಲಿ ಮಾಡಿಸುವಂತವು ಎಲ್ಲ ತರದ ಇದೆಲ್ಲ ತರ್ತೀವಿ, ನಾವೇ ತರ್ತೀವಿ. ಅವ್ರ ಮಕ್ಕಳಿಗೆ ಹೇಳ್ಕೊಡುವಂತ ಟೋಪಿಗಳು ಮತ್ತೊಂದೇನೋ ಇದನ್ನೆಲ್ಲ ಕೈಯಲ್ಲೇ ಮಾಡಿದ್ದು. ನಮ್ಮ ಚಾಮಚಲುವೆ ಮತ್ತು ಬೇರೆ ಬೇರೆ ಕಾಮಿಡಿ ನಾಟಕಗಳು ಬಳಸುವಂತ ಇದು. ಕಿರೀಟ ಮಾಡೋಕೆ ಮುಂಚೆ ಒಂದ್ ಕಾಲದಲ್ಲಿ ದೊಡ್ಡಿರ್ತಾ ಇತ್ತು ಒಂದು, ಇದು ಅತ್ಯದ್ಭುತವಾಗಿ ಈ ತರದ್ದು ರೆಡಿಮೇಡ್ ತಗೊಂಬಂದ್ರೆ ರೆಡಿಮೇಡ್ ತೋರಿಸ್ಕೊಟ್ರೆ ಈ ತರದ ನಾವೇ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ತುಂಬಾ ಹಗುರವಾಗಿದೆ ನೋಡಿ, ತೂಕ ಇರುತ್ತೆ, ಅದು ತೂಕ ಇರಲ್ಲ. ಹೌದು ಹೌದು, ಮಕ್ಕಳಿಗೆ ಆ ತರದ ಬೇರೆ 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 ಎಲ್ಲ ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇರ್ತೇವೆ. ತುಂಬಾ ಹಗುರವಾದಂಥದ್ದು ಅವ್ರಿಗೆ, ಮಕ್ಕಳಿಗೆ ಯಾವುದೇ ಭಯ ಹುಟ್ಟಿಸುವ ಕೆಲಸ ಮಾಡಬಾರದು, ಆತ್ಮಸ್ಥೈರ್ಯವನ್ನು ತುಂಬೋ ಕೆಲಸ ಮಾಡಬೇಕು. ಆತ್ಮಸ್ಥೈರ್ಯ ತುಂಬೋ ಕೆಲಸವನ್ನ ನಟನ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಹೇಳ್ಕೊಡುತ್ತೆ. ಈ ಮಾಸ್ಕ್ಗಳನ್ನ ನೋಡ್ತಾ ಇದ್ದಂಗೆನೆ ಮತ್ತೊಂದು ಜಾಗದಲ್ಲಿ ಸಾಲು ಸಾಲಾಗಿ ಪೆಟ್ಟಿಗೆಗಳನ್ನ ಜೋಡಿಸಿಟ್ಟಿದ್ದೀರಿ. ಈ ಪೆಟ್ಟಿಗೆಲಿ ಏನಿದೆ ಅಂತ ಕುತೂಹಲ ಇದೆ, ಹಾಗೆ ಅಲ್ಲೊಂದು ಚಾರ್ಟ್ ಬೇರೆ ಇದೆ, ಏನೇನೋ ಇದೆ ಅಂತ, ಏನು ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಮೇಡಮ್, ರೆಡಿಮೇಡನ್ನ ಕೊಂಡು ತರೋದು ವಿಶೇಷ ಅಲ್ಲ, ಆದರೆ ಇದನ್ನ ಮಕ್ಕಳ ಕೈಲೇ ಮಾಡಿಸ್ತೀವಿ ನಾವು. ಇದು ಅವ್ರ ಮಕ್ಕದ ಮೇಲೆ ಮುಖವಾಡಗಳನ್ನ ತಯಾರಿ ಮಾಡುವಂತ ಕ್ಲಾಸೇ ಇರುತ್ತೆ. ಇದನ್ನೆಲ್ಲವನ್ನು ಅವ್ರಿಗೆ ಇದು ಮಾಡಿ ಹೇಳ್ಕೊಟ್ಟು ಅಂಟಿಸಿ ಎಲ್ಲ ಮಾಡ್ತೀನಿ. ಕಿರೀಟಗಳು ಅದಕ್ಕೆಷ್ಟು ಮಹತ್ವ ಇದೆ, ಇದಕ್ಕೂ ಅಷ್ಟೇ ಮಹತ್ವ, ಸರಳವಾಗಿದೆ. ಇದನ್ನೆಲ್ಲ ಇದನ್ನ ಕೈಯಲ್ಲಿ ಇಲ್ಲೇ ಅದನ್ನ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಬೇರೆ 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 ನೋಡಿ, ಯಾರು ಸುದರ್ಶನ್ ಪಾತ್ರ ಮಾಡೋಣ, ಚಕ್ರ ಅಂತ ಈ ಥರದ್ದು ಮಾಡಿರ್ತೀವಿ. ತುಂಬಾ ಸರಳವಾದ ಮೆಟೀರಿಯಲ್ಗಳಿಂದ ಮಕ್ಕಳಿಗೆ ಬಿದಿರು ಮೂಲಕ ಇದನ್ನ ಈ ತರದ ಕೆಲಸ ಮಾಡ್ತಾರೆ. ಈ ಏನು ಇದ್ರ ಮೇಲೆ ಸಂಖ್ಯೆ ಇರೋ ವಿಶೇಷ ಏನು ಅಂದರೆ, ಮೇಡಮ್ ಕಾಸ್ಟ್ಯೂಮ್ ರೂಮನ್ನು, ಮೇಕಪ್ ರೂಮನ್ನು, ಪ್ರಾಪರ್ಟಿ ರೂಮನ್ನು ಯಾವುದೇ ಕಂಪನಿಗಳಲ್ಲಿ ಶಾಲೆಗಳಲ್ಲಿ ನೀಟಾಗಿ ಇಟ್ಕೊಳ್ಳೋದು ಕಷ್ಟ. ಯಾಕೆಂದರೆ ನಿಮಿಷಕ್ಕೆ ಒಂದ್ಸರಿ ಎಲ್ಲ ಕಿತ್ಕೆದ್ರಬೇಕಾಗುತ್ತೆ, ಕೈದಾಡ್ತಾರೆ ಮತ್ತೆ ತೋರಿಸ್ತಾರೆ. ನಮ್ಮಲ್ಲಿ ಪುಣ್ಯಕ್ಕೆ ಕೆಲಸ ಮಾಡುವಂಥ ಹಾರ್ಡ್ ವರ್ಕರ್, ರಂಗಭೂಮಿಯನ್ನೇ ಭಾಳ ಪ್ರೀತಿ ಮಾಡುವಂಥ ಹುಡುಗರು. ನನಗೆ ಚೇತನ್ ಸಿಂಗನ್ನಲ್ಲಿ ಅವರು ಅಂತ ಬೋರ್ಡ್ ಸಿಕ್ಕಿದ್ದಾನೆ,
ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಜೊತೆಗೆ ಸತೀಶ್ ಬೈಕಾಡಿ ಅಂತ ಅವನು ಬ್ಯಾಕ್ ಸ್ಟೇಜ್ ಗೆ ಮತ್ತು ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ಒಪ್ಪಿಕೊಂಡಿದ್ದಾರೆ ಲಕ್ಷ್ಮೀ ನಾಯಕ್ ಅಂತ ಒಬ್ಬ ಲೇಡಿ ಇದ್ದಾರೆ ಆ ಸ್ಟಾಫ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೆ ಮತ್ತು ಇವನ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅದನ್ನ ಪ್ರಚೋದಿಸಕ್ಕೆ ಹೇಳ್ಕೊಡುವಂತ ಒಬ್ಬ ಒಳ್ಳೆ ಗುರು ಇದ್ದಾನೆ ಮೇಘಸಮೀರ್ ಅಂತ ಅವರು ಏನು ಮಾಡ್ತೀವಿ ಅಂದ್ರೆ ಈ ತರದ್ದು ಎಲ್ಲ ಹಾಕೊಂಡ್ಬಿಟ್ಟಿರ್ತೀವಿ ಈ ತರ ಉದ್ದಕ್ಕೆ ಲಿಸ್ಟ್ ಹಿಂಗ್ ಹಾಕೊಂಡೋದ್ರಿಂದ ಈ ಎಲ್ಲ ಬರೆದು ಬರೆದು ಬೇರೆ 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 ಸೀರೆಗಳು 18 ನಂಬರ್ ಸಿಗುತ್ತೆ ಮತ್ತೆ ಆರ್ನಮೆಂಟ್ಸ್ ಗಳು ಒಂದು 36 ನಂಬರ್ ಸಿಗುತ್ತೆ ಟೋಪಿಗಳು ಹಿಂಗೆಲ್ಲ ಇರೋದ್ರಿಂದ ಅದರದಲ್ಲಿ ಓಪನ್ ಮಾಡಿದ್ರೆ ಪಟ್ ಅಂತ ಇಂತ ಸುಭದ್ರ ಕಾರ್ಯ ಕಸ್ಟಮ್ಸ್ದ್ರಲ್ಲಿ ಏನೋ ಒಂದಿರ್ತದೆ ಯಾವುದೋ ಬಾಣದ್ದು ಹಾರದ್ದು ಮತ್ತೆ ಈ ತರದ ಏನೇನೇನೋ ಅಥವಾ ಕಾಸ್ಟ್ಯೂಮ್ ಗಳಲ್ಲಿ ಇಟ್ಕೊಂಡಿರ್ತೀವಿ ಇಲ್ಲಿ ಒಂದು ರೀತಿ ಚೆಕ್ ಲಿಸ್ಟ್ ತರ ರೆಡಿ ಮಾಡ್ಬಿಡ್ತಾರೆ ಕರೆಕ್ಟ್ ಆಗಿ ಅದು ಏನೋ ಒಂದು ಪುಸ್ತಕದ ಮುಂಚೆ ಪ್ರಿವಿಡಿಂಗ್ ಅಂತ ಏನೇನ ಇರ್ತೀನಿ ಬಟ್ ಅಂತ ಹಂಗೆ ಇದೆ ಈ ತರದ ಮೆಟೀರಿಯಲ್ಸ್ ಏನಿದೆ ಮೇಡಮ್ ಇದು ಇದು ಈ ಯಕ್ಷಗಾನದ ಕಾಸ್ಟ್ಯೂಮ್ ದುಡ್ಡು ತರಕ್ಕೆ ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಇದನ್ನ ನಾವೇ ತಯಾರು ಮಾಡ್ಬಿಡ್ತೀವಿ ನಾವೇ ಇಲ್ಲಿ ಇವನ್ನೆಲ್ಲ ನೋಡಿ ಹೌದು ತುಂಬಾ ಲೈಟ್ ವೈಟ್ ಜೊತೆಗೆ ಯಕ್ಷಗಾನ ತುಂಬಾ ಹಾಕೊಳ್ಳೋ ಕಷ್ಟ ನಮಗೆ ಮೇಂಟೈನ್ ಮಾಡೋದು ಗೊತ್ತಾಗಲ್ಲ ಅದಕ್ಕೆ ನಾವೇ ಈ ತರದ್ದು ಅವ್ರಿಗೆ ಇದನ್ನ ಇದು ಮಾಡಿಟ್ಟಿರ್ತೀವಿ ಕಲಿಸ್ ಇದನ್ನ ಮಾಡೋದನ್ನ ಹೇಳ್ಕೊಡ್ಲಾಗುತ್ತೆ ಮೇಡಮ್ ಹೇಳ್ಕೊಡ್ತೀನಿ ಆ ತರದ್ದು ಎಲ್ಲ ಮತ್ತು ಅನೇಕ ಬಾಕ್ಸ್ ಗಳಲ್ಲಿ ಇಲ್ಲಿ ಬೇಕಾಗುವಂತ ಮಣಿ ಸರಗಳು ಆರ್ನಮೆಂಟ್ಸ್ ಗಳು ಪ್ರತಿಯೊಂದರ ಮೇಲೆ ಕೋಟು ಶರ್ಟ್ ಗಳು ಇಂಥವನ್ನೆಲ್ಲವನ್ನು ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ ನಟನಾದ ಮೂಲಕ ನಿಮ್ಮ ಮುಂದಿನ ಕಾರ್ಯ ಯೋಜನೆಗಳು ಯಾವ್ಯಾವುದು ಮೇಡಮ್ ನಟನದ ಕೆಲಸನೇ ಇನ್ನೂ ನನಗೆ ಪೂರ್ಣ ಮುಗಿದಿಲ್ಲ ಅಂದ್ರೆ ಇನ್ನೂ ಇನ್ನೊಂದಷ್ಟು ಭದ್ರ ಮಾಡಬೇಕಾಗಿದೆ ನಾನು ಅಂದ್ರೆ ಇದು ಸೌಂಡ್ ಪ್ರೂಫ್ ಆಗಿದೆ ಮೇಲ್ಭಾಗ ಆಗಿದೆ ಕೆಳಭಾಗನು ಕೂಡ ಸೌಂಡ್ ಪ್ರೂಫ್ ಮಾಡಿ ಶಾಲೆಗೆ ಇನ್ನೊಂದಷ್ಟು ಇಲ್ಲಿ ಇಲ್ಲಿಗೆ ಬೇಕಾದಂಥ ಪರಿಕರಗಳು ಮತ್ತೊಂದಷ್ಟು ಇನ್ನೂ ಜನರೇಟರ್ಗೆ ಬೇಕಾದಂಥ ಸಪೋರ್ಟ್ಗಳು ಲೈಟ್ಸ್ಗಳು ಮೈಕ್ಗಳು ಅವಾಗ 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 ಅಪ್ಡೇಟ್ ಮಾಡ್ಕೋತಾ ಇರ್ಬೇಕಾಗುತ್ತೆ ಆ ಕೆಲಸ ಆಗಬೇಕಾಗಿದೆ ಅದನ್ನು ಮೀರಿ ನನ್ನ ದೊಡ್ಡ ನಿಜವಾಗ್ಲೂ ಇರೋ ಕೆಲಸ ಯಾವುದು ನನ್ನ ಎದುರಿಗೆ ಕಣ್ಣೆದುರಿಗಿರುವಂಥ ಕೆಲಸ ಯಾವುದು ಅಂತಂದರೆ ನನಗೆ ಈ ನಟನ ನಾಳೆಯಲ್ಲಿ ಭದ್ರವಾಗಿ ಚೆನ್ನಾಗಿ ಎಲ್ಲ ಆಗಿದೆ ಚೆನ್ನಾಗಾದ್ಮೇಲೆ ಈಗಾಗಲೇ ಇನ್ನೊಂದು ಹೊಸ ಕನಸು ಚಿಗುರು ಹೊಡೆದಿದೆ ಎಲ್ಲರೂ ಒಂದು 3 ಎಕರೆನೋ 4 ಎಕರೆನೋ ಸಿಕ್ಕಿದ್ರೆ ಒಂದು ರಂಗಗ್ರಾಮ ಮಾಡ ಒಂದು ಬಹಳ ಇಷ್ಟವಾದಂಥ ರಂಗಗ್ರಾಮವನ್ನು ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ ರಂಗಗ್ರಾಮದಲ್ಲಿ ಯಾವುದೋ ಒಂದು ಕಟ್ಟೆ ಕೆಳಗಡೆ ಅಲ್ಲೆಲ್ಲ ಒಂದು ಸಾಕವನ್ ಕಟ್ಟೆ ಅಂತಿದ್ರೆ ಇಲ್ಲೆಲ್ಲ ಒಂದು ಕಡೆ ದೇವನೂರು ಮನೆ ಒಂದು ಊರ ಥರ ನಿರ್ಮಾಣ ಮಾಡಿ ಪರಿಸರ ರಂಗದಲ್ಲಿ ಆ ಮರವನ್ನು ಮತ್ತು ಆ ಹಸಿರನ್ನು ಆ ಪೈರನ್ನು ಇವನ್ನೆಲ್ಲ ಬಳಸ್ಕೊಂಡು ಮಕ್ಕಳುಗಳಿಗೆ ಅಲ್ಲಿ ಶಿಬಿರ ನಾಟಕ ನಮ್ಮ ಮಣ್ಣಿನ ಜೊತೆ ನಮ್ಮೆಲ್ಲ ಎಲ್ಲ ಜಾನಪದ ಕಲೆಗಳನ್ನ ಅಲ್ಲಿ ಕಲಿಸ್ತಾ ಅಲ್ಲಿ ಅವರಿಗೆ ಸಸಿಗಳನ್ನ ನಡೆಸ್ತಾ ಅಲ್ಲಿ ಅವರಿಗೆ ಬೀಜ ಬಿತ್ತನೆ ಮಾಡೋದು ಹೇಳ್ಕೊಡ್ತಾ ಅಲ್ಲಿ ಬೆಳೆದ ತರಕಾರಿಗಳ ಮೂಲಕ ಅವ್ರಿಗೆ ತಿಂಡಿಗಳನ್ನ ಅವ್ರಿಗೆ ಇದನ್ನ ಮಾಡ್ಕೊಡ್ತಾ ಅಲ್ಲಿ ಸಂಜೆ ಹೊತ್ತು ನಾಟಕ ಕಲಿಸ್ತಾ ಒಂದು ಬೇರೆ ತರದ ಫಾರ್ಮೇಟ್ ಅಲ್ಲಿ ಒಂದು ವಿಶಿಷ್ಟವಾದಂತ ರಂಗಭೂಮಿ ಮಾಡ್ಬೇಕು ಅಂತ ಒಂದಿದೆ ಅದು ನನ್ನದೇ ಸ್ವತಂತ್ರವಾದ ಜಾಗ ಯಾಕಾಗಬೇಕು ಅಂದ್ರೆ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತೀನಿ ಅದೆಲ್ಲ ಆಮೇಲೆ ದಮ್ದೊಂದು ಶೋ ಮಾಡ್ತಾರೆ ಕಷ್ಟ ಆಗುತ್ತೆ ಯಾರೋ ಕೊಡ್ತಾರೆ ಮತ್ತೆ ಬಹಳ ಬೇಗ ಬಟ್ ಅಷ್ಟೊಂದು ದೊಡ್ಡ ನನ್ನ ಹತ್ರ ಹಿಂದೆ ಇರೋದ್ರಿಂದ ಸದ್ಯಕ್ಕೆ ನಾನೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಿತವಾಗಿ ಕೆಲಸ ಮಾಡ್ತಾನೆ ನನ್ನ ಮುಂದಿನ ದಿವಸಗಳಲ್ಲಿ ನಟನದ ಕಾರ್ಯ ಚಟುವಟಿಕೆಗಳನ್ನ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೂ ವಿಸ್ತರಿಸಬೇಕು ಅದಕ್ಕೆ ಬೇಕಾದಂತ ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಬೇಕಾಗಿದೆ ಇದು ನಿಧಾನವಾಗಿ ಆಗಬೇಕು ಈ ಸಾಹಸವನ್ನೇ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದಷ್ಟು ವರ್ಷ ಹೋಗುತ್ತೆ ಚೇತರಿಸ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಬಟ್ ಅದೇ ನಾನು ಸಾಂಸ್ಕೃತಿಕವಾಗಿ ಮನುಷ್ಯ ಸಂಬಂಧಗಳ ವಿಚಾರದಲ್ಲಿ ಜನಗಳ ಪ್ರೀತಿ ವಿಚಾರದಲ್ಲಿ ಇವತ್ತಿಗೂ ಸಂಪದ್ಭರಿತ ತುಂಬಾ ಚೆನ್ನಾಗಿದೆ ಆರ್ಥಿಕವಾಗಿ ನಾನು ಇನ್ನು ಬಹಳ ಸೆಟ್ಲ್ ಆಗ್ಬೇಕಾಗಿದೆ ಇನ್ನೂ ಸೆಟ್ಲ್ ಆಗಿದೆ ಮಂಡ್ಯ ರಮೇಶ್ ಅಷ್ಟೇ ಬಾಡಿಗೆ ಮಾಡಿದ್ದಾನೆ ಇನ್ನೂ ನಗ್ತಾರೆ ಎಲ್ಲರೂ ಅದು ಇವತ್ತಲ್ಲ ನಾಳೆ ನಾನು ಸತ್ತು ಮಾಡ್ಕೊಳ್ಬೇಕು ಯಾಕೆಂದ್ರೆ ಸಮಾಜದ ಕೈಯಲ್ಲಿ ವಹಿಸ್ಕೋಬಾರ್ದಲ್ಲ ಎಲ್ಲರ ಕೈ ಏನೂ ಮಾಡದೆ ಹೊಟ್ಟೋದ ಅಂತ ಹಾಗಾಗಿ ಆಗ್ಬೇಕಾಗಿದೆ ಅದು ಆಗುತ್ತೆ ಆಗದಿದ್ರೂ ಚಿಂತೆ ಇಲ್ಲ ನಾನು ಏನ್ ಮಾಡ್ಬೇಕು ನಟನದಲ್ಲಿ ಅನ್ಕೊಂಡಿದ್ದೆ ಆ ಹಾದಿಯಲ್ಲಿ ಸರಿಯಾಗಿದ್ದೇನೆ ಪ್ರಾಮಾಣಿಕವಾಗಿದ್ದೇನೆ ಮತ್ತೆ ಬದ್ಧತೆಯಿಂದ ರಂಗಭೂಮಿ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನ ಮೀರಿದ್ದು ನನಗೆ ಜನಪ್ರೀತಿ ಕೊಟ್ಟಿದೆ ಜನ ನನ್ನ ಸರ್ ನಿಮ್ಮ ಪಾತ್ರಗಳಿಷ್ಟ ನೀವು ಹೇಳ್ಕೊಡ್ತಾ ಇರುವಂತ ನಾಟಕಗಳಿಷ್ಟ ಮಕ್ಕಳಿಗೆ ದೊಡ್ಡ ಸಂತೋಷ ಕೊಡಿ ಅಂತ ಪ್ರತಿ ಶಿಬಿರ ಆದ್ಮೇಲೆ ಪೇರೆಂಟ್ಸ್ಗಳು ವರ್ಷಗಟ್ಟಲೆ ವಾರಗಟ್ಟಲೆ ಫೋನ್ ಮಾಡ್ತಾರೆ ನನಗೆ ಸಾರ್ ನಮ್ಮ ಮಗು ಕನ್ನಡದಲ್ಲಿ ಹಾಡು ಹೇಳ್ಬಿಡ್ತು ಸಾರ್ ನನ್ನ ಮಗು ಕನ್ನಡವನ್ನ ಚೆನ್ನಾಗಿ ಮಾತಾಡ್ತಾ ಇದೆ ಕನ್ನಡದ ಭಾಷೆಯ ಸೊಗಡೆ ಅರ್ಥ ಆಗ್ತಾ ಇರಲ್ಲ ಅವಳಿಗೆ ಎಷ್ಟು ಜನ ಮಾತಾಡ್ತಾಳೆ ಅಂತ ದೇಶ ವಿದೇಶಗಳಿಂದ ನನಗೆ ಕರೆ ಮಾಡಿ ತಿಳಿಸ್ತಾರೆ ಮನಸ್ಸು ಒಂದ್ಸಲ ತುಂಬಿ ಬರ್ತದೆ ಸಾರ್ಥಕ ಭಾವ ಮೂಡುತ್ತೆ ನಿಮ್ಮೆಲ್ಲ ಕಾರ್ಯಯೋಜನೆಗಳು ಸಂಪನ್ನವಾಗಲಿ ಅಂತ ನಮ್ಮ ಸ್ವರ್ಣ ವಾಹಿನಿ ಕೂಡ ಆಶಿಸುತ್ತೆ ಸರ್ ನಿಮ್ಮೆಲ್ಲ ಈ ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬದ ಕಾಣಿಕೆ ಕೂಡ ಬಹಳ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ ಸರ್ ಹಾಗೆಯೇ ನಿಮ್ಮ ಕುಟುಂಬ ಯಾವ ರೀತಿ ನಿಮಗೆ ಸಹಕಾರ ನೀಡ್ತಾರೆ ಅನ್ನೋದನ್ನು ಹೇಳಿ ಯಾಕಂದರೆ ಸುತ್ತಾಡ್ತಿರ್ತೀರಾ ಮನೆಯಿಂದ ಹೊರಗಡೆ ಬಹಳ ಹೊತ್ತಿರ್ತೀರ ಅಂಥ ಸಮಯದಲ್ಲಿ ನಿಮ್ಮ ಕುಟುಂಬ ನಿಮಗೆ ಹೇಗೆ ನೆರವಾಗುತ್ತೆ ಮೇಡಮ್ ಮೊದಲು ನನ್ನ ಈ ಯಶಸ್ಸು ಅಂತ ನನ್ನದು ಸಾಧಿಸಿದ್ರೆ ಅದಕ್ಕೆ ಮುಖ್ಯರಾಗಿದ್ದು ನಮ್ಮ ಅಪ್ಪ ಅಮ್ಮ ಅಪ್ಪ
ಅಮ್ಮ ನಾಗಲಕ್ಷಮ್ಮ ನಾಗಚ್ಚಿ ಅಂತ ಇಡೀ ಮಂಡ್ಯ ಕರೆಯೋರು ಯಾಕೆಂದ್ರೆ ಅಷ್ಟು ಪ್ರೀತಿಪಾತ್ರವಾದ ಅಮ್ಮ ಹೌದು ಹಾಗಾಗಿ ಎಲ್ಲರನ್ನು ತನ್ನವರು ಅಂತ ತನ್ನ ತೆಕ್ಕೆಗೆ ಇಡ್ಕೋತಾ ಇದ್ದೆ ಹೆಂಗಸು ತುಂಬಾ ಸರಳವಾಗಿದ್ರು ನಮ್ಮ ಅಮ್ಮ ನಾಗಲಕ್ಷಮ್ಮ ನಮ್ಮಪ್ಪ ಸುಬ್ರಹ್ಮಣ್ಯಮ್ಮ ತುಂಬಾ ಕಷ್ಟದಲ್ಲಿ ಒಬ್ಬ ಎರಡನೇ ದರ್ಜೆಯ ನೌಕರನಾಗಿ ಸರ್ಕಾರಿ ನೌಕರನಾಗಿ ಶುರು ಮಾಡಿದ್ರು ಒಬ್ಬ ಅಧಿಕಾರಿಯಾಗಿ ರಿಟೈರ್ಡ್ ಆದ್ರು ಸುಬ್ರಹ್ಮಣ್ಯಮ್ಮನ ದೊಡ್ಡ ವಿಶೇಷವಾದ ಗುಣ ಏನು ಅಂದ್ರೆ 88ರ ಈ ಇಳಿ ವಯಸ್ಸಿನಲ್ಲೂ ನಮ್ಮಪ್ಪ ಅತ್ಯಂತ ಜೀವನ್ಮುಖಿಯಾದಂತನು ತುಂಬಾ ಜೀವನೋತ್ಸಾಹಿ ಪರಮ ಉತ್ಸಾಹ ಮೇಡಮ್ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಅವರ ಎನರ್ಜಿಲಿ ಅರ್ಧ ನನ್ನ ಬಂದ್ಬಿಟ್ರು ನಾನು ಇನ್ನೂ ದೊಡ್ಡ ಯಶಸ್ಸನ್ನ ಸಾಧಿಸಬಹುದು ಅಂತ ಅನ್ಸುತ್ತೆ ಆಮೇಲೆ ನಾನು ಚಿಕ್ಕಂದ ನಾಟಕ ಮಾಡ್ಬೇಕಾದ್ರು ನನಗೆ ಬಟ್ಟೆ ಗಂಟು ಕಟ್ಕೊಡೋರು ಕಿರೀಟ ಕಟ್ ಮಾಡ್ಕೊಡೋರು ಪ್ರೀತಿ ಮಾಡೋರು ಏನೇನೇನೋ ನಮ್ಮಪ್ಪ ಒಂದು ಒಂದು ವಿಶಿಷ್ಟವಾದ ಕೊಬ್ಬರಿ ಕೆತ್ತನೆ ಮಾಡೋರು ಆಮೇಲೆ ಬರೀತಾರೆ ಈಗಲೂ ಅವ್ರಿಗೆ ಅಕ್ಷರ ಭಾಷೆ ಮತ್ತು ಊಟದಲ್ಲೂ ಸಮೃದ್ಧಿ ಪ್ರೀತಿ ಜಗತ್ತನ್ನ ಎಷ್ಟು ಸಂಭ್ರಮಿಸಬೇಕೋ ಅಷ್ಟು ಹಾಗೆ ನನ್ನನ್ನ ಇವತ್ತು ಎಲ್ಲ ಯಶಸ್ಸು ಕಾರಣರಲ್ಲಿ ಪ್ರಮುಖರಾದವಳು ನಮ್ಮ ಅಪ್ಪನನ್ನು ಬಿಟ್ಟ ತಕ್ಷಣ ನಮ್ಮ ಅಕ್ಕ ವಲ್ಲಿದೇವಿ ಅಂತ ತುಂಬಾ ಅದ್ಭುತವಾದಂತ ಒಂದು ಪರಿಪೂರ್ಣ ಹೆಂಗಸು ಸ್ತ್ರೀ ಹೇಗಿರ್ಬೋದು ಅನ್ನೋ ಒಳ್ಳೆ ಉದಾಹರಣೆ ನಮ್ಮ ಅಕ್ಕ ವಲ್ಲಿದೇವಿ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಭಾವ ಪ್ರಭಾಕರ್ ರಾಯ ಅಂತ ಮತ್ತು ನಮ್ಮ ಅಣ್ಣ ಆನಂದ್ ಕುಮಾರ್ ಆನಂದ್ ಕುಮಾರ್ ಈಗಲೂ ಸಿ ಕೆ ಚಂದ್ರ ಅವರಿಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಅವ್ರ ಜೊತೆ ಇದ್ದಾನೆ ಆಮೇಲೆ ಟಿವಿಗಳಲ್ಲಿ ಸಿನಿಮಾಗಳೆಲ್ಲ ಪಾತ್ರ ಮಾಡ್ತಾರೆ ಅವನು ಕಲಾವಿದನ ಒಂದು ಖುಷಿ ಇದೆ ಹಾಗಾಗಿ ನಮ್ಮ ಇಡೀ ಆ ಕುಟುಂಬ ಇದ್ರ ಜೊತೆಗೆ ನನ್ನ ಜೀವನದ ಏಳಿಗೆ ಶುರುವಾಗಿದ್ದು ಅಂತಂದ್ರೆ ನನ್ನ ಹೆಂಡತಿ ಸರೋಜಾ ಹೆಗಡೆ ನನ್ನ ಜೊತೆಗೆ ಮದುವೆಯಾಗಿ ನನ್ನ ಜೊತೆ ಬರೋಕೆ ಶುರು ಮಾಡಿದ ಮೇಲೆ ಬಹಳ ದೊಡ್ಡದೊಂದು ನನ್ನ ಚಾನಲ್ ಬದಲಾಯಿತು ನಾನು ನೋಡ್ತಾ ಇದ್ದ ರೀತಿ ಬದಲಾಯಿತು ಜವಾಬ್ದಾರಿ ಇಲ್ಲದೆ ತಿರುಗಾಡ್ಕೊಂಡು ನಿಂತಿದ್ದವನಿಗೆ ಮನೇಲಿ ಒಂದು ಕುಟುಂಬ ಒಂದು ಮನೆ ಮನೆ ಊಟ ಅದು ಸಂಭ್ರಮ ಲೈಟ್ ಬಿಲ್ ಕಟ್ಟು ಗ್ಯಾಸ್ ನೋಡ್ಕೊಂಡು ಜವಾಬ್ದಾರಿ ಇದು ಪರಿಪೂರ್ಣ ಆದ್ರೆ ಈ ಎಲ್ಲ ಪಾತ್ರಗಳಿಗಿಂತ ಬಹಳ ಭಿನ್ನವಾದ ಪಾತ್ರ ನನ್ನ ಲೈಫ್ ಅಲ್ಲಿ ಅಪ್ಪನ ಪಾತ್ರ ಖಂಡಿತ ನಾನು ಗಂಡನಾಗಿ ಅಭಿನಯಿಸಿದ್ದೆ ಮಗನಾಗಿ ಅಭಿನಯಿಸಿದ್ದೆ ತಮ್ಮನಾಗಿ ಅಭಿನಯಿಸಿದ್ದೆ ಗೆಳೆಯನಾಗಿ ಅಭಿನಯಿಸಿದ್ದೆ ಎಷ್ಟೊಂದು ಜನಕ್ಕೆ ಆದ್ರೆ ಅಪ್ಪನ ಪಾತ್ರ ಬಹಳ ವಿಶಿಷ್ಟವಾದ್ದು ನನಗೆ ಜೀವನದಲ್ಲಿರೋ ಒಂದೇ ಒಂದು ದಿಶೆ ದಿಕ್ಕು ಅಂತಿದ್ರು ಅದಕ್ಕೋಸ್ಕರ ದಿಶೆ ಅಂತಿತ್ತು ಅವಳ 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 ಏಳಿಗೆ ಬಿಟ್ರೆ ಅವಳು ಸಕ್ಸಸ್ ಆಗುವುದು ಬಿಟ್ರೆ ನನಗಾಗ್ಲಿ ಸರೋಜಂಗಾಗ್ಲಿ ಬೇರೆ ಏನೇನು ಯೋಚನೆಗಳಿರೋದಿಲ್ಲ ಜಗಳ ಇಲ್ಲದ ದಿನಗಳಿಲ್ಲ ನನಗೆ ನನ್ನ ಹೆಂಡತಿಗೆ ಆ ಗಳಿಗೆಗಳಿಲ್ಲ ಜಗಳ ಇದ್ದರೂ ಗಳಿಗೆನೆ ಇಲ್ಲ ಇನ್ನೊಂದು ನಿಮಿಷ ಜಗಳ ಆದ್ರೆ ಸಾಮಾಜಿಕವಾಗಿ ಒಟ್ಟಂತದಲ್ಲಿ ಒಟ್ಟಾರಿಯಾಗಿ ಕೂಡಿಕೊಂಡು ಬದುಕಬೇಕಾದ್ದು ಈ ಕಲಾವಿದನ ಒಬ್ಬ ಅನಿವಾರ್ಯದ ಕೆಲಸ ಅಂತ ನನಗನ್ಸಿದೆ ಮತ್ತು ಅದಕ್ಕಾಗಿ ಕೆಲಸ ಮಾಡ್ತಾ ಇರ್ತೀವಿ ಅವಳು ರಂಗಭೂಮಿಯಲ್ಲಿ ಒಬ್ಬ ದೊಡ್ಡ ನಟಿಯಾಗಿ ರಂಗಾಯಣದಲ್ಲಿ ಕೆಲಸ ಮಾಡಿದ್ದಾಳೆ 30 ವರ್ಷಗಳ ಸುದೀರ್ಘವಾದ ರಂಗಾಯಣದ ಬದುಕು ಅದಕ್ಕೆ 5 ವರ್ಷ ನಿನಾಸಮಲ್ಲಿ ಹಾಗೆ ಒಬ್ಬ ದೊಡ್ಡ ಕಲಾವಿದೆಯಾಗಿ ಅವಳು ಕೆಲಸ ಮಾಡ್ತಾಳೆ ಸ್ಟಿಲ್ ರಂಗಾಯಣದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅವಳು ಈಗಲೂ ನಿರಂತರವಾಗಿ ನಟನದಲ್ಲಿ ಒಬ್ಬ ರಂಗ ಗಾಯಕಿಯಾಗಿ ರಂಗ ನಟಿಯಾಗಿ ಒಬ್ಬ ರಂಗ ಶಿಕ್ಷಕಿಯಾಗಿ ಹಾಡುಗಳನ್ನ ಹೇಳ್ಕೊಳ್ಳೋದ್ರ ಮೂಲಕ ರಂಗ ಅಲ್ಲೂ ಕೆಲಸ ಮಾಡ್ತಾ ಇದ್ರ ಜೊತೆಗೆ ಇನ್ನೂ ಹೆಚ್ಚು ವಿದ್ವತ್ತನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಕಾಲೇಜಿನಲ್ಲಿ ಇಂಗುಬಹಲ್ ಯೂನಿವರ್ಸಿಟಿಲಿ ಎಂಎ ಮಾಡ್ತಾಳೆ ರಂಗಭೂಮಿಯಲ್ಲಿ ಎಂಎ ಮಾಡ್ತಾಳೆ ಹಾಗಾಗಿ ಇವರಿಷ್ಟು ಜನನವೇ ಇವರೆಲ್ಲರೂ ನಮ್ಮ ಅಪ್ಪನಾದಿಯಾಗಿ ನನ್ನ ಅದು ಹಿಂದಿನ ಜನರೇಷನ್ ನಮ್ಮ ಅಪ್ಪ ಈ ಜನರೇಷನ್ ಅಲ್ಲಿ ಬದುಕಿದ್ದು ನಾನು ಮತ್ತು ಮುಂದಿನ ಜನರೇಷನ್ ಆಗಿ ದಿಶಾ ಇವರ ಒಟ್ಟು ಈ ಚಕ್ರ ಇದೆಯಲ್ಲ ಇದು ನನ್ನ ಬದುಕಿನಲ್ಲಿ ನಾನು ಎಷ್ಟೇ ದೊಡ್ಡ ಯಶಸ್ಸನ್ನು ಸಾಧಿಸಿದ್ರು ಜವಾಬ್ದಾರಿ ಮತ್ತು ಎಚ್ಚರದಿಂದ ಬದುಕೋದಕ್ಕೆ ಮತ್ತು ಮತ್ತಷ್ಟು ಸಾಮಾಜಿಕವಾಗಿ ಹೊಂದಿಕೊಳ್ಳೋದನ್ನು ಬದುಕೋದಕ್ಕೆ ಮತ್ತು ಕೌಟುಂಬಿಕವಾಗಿ ಇಡೀ ಜಗತ್ತೇ ಒಂದು ಕುಟುಂಬ ಅಂತಲ್ಲ ನನ್ನ ಕುಟುಂಬದ ಮೂಲಕ ಶುರು ಮಾಡಿ ಇಡೀ ಜಗತ್ತನ್ನೇ ಒಂದು ಕುಟುಂಬ ಅಂತ ಪರಿಭಾವಿಸುವಲ್ಲಿ ಈ ಪರಿಕಲ್ಪನೆ ನನಗೆ ತುಂಬಾ ಸಹಾಯ ಮಾಡಿದೆ ಅವರ ಬೆಂಬಲ ಇದ್ದವರು ಏನು ಮಾಡಕ್ಕಾಗ್ತಾ ಇಲ್ಲ ಅಂತ ನನ್ನ ಬಲವಾದ ಅದೇನು ಮುಖಸ್ತುತಿ ಅಲ್ಲ ನಂಬಿಕೊಂಡೇ ಕೆಲಸ ಮಾಡಿದ್ದೆ ಯಾಕೆಂದ್ರೆ ಅವಳು ನನಗೆ ಸಹಾಯ ಮಾಡಿದ್ರು ಇದು ನನಗೂ ಗೊತ್ತು ಅವಳಿಗೂ ಗೊತ್ತು ಜಗತ್ತಿಗೂ ಗೊತ್ತು ರಂಗಮಂದಿರ ಕಟ್ಟಬೇಕಾರೆ ನಟನ ಕಟ್ಟಬೇಕಾದ್ರೆ ಎಷ್ಟು ಹೊಡೆದಾಡಿದೀನಿ ಈ ಸಂತೋಷದ ನಡುವೆ ಒಬ್ಬ ತುಂಬ ಕುಟುಂಬದವನಾಗಿ ನಾನು ಕೆಲಸ ಮಾಡ್ತೇನೆ ಇದ್ರ ನಡುವೆ ಮೇಕ್ ಸಮೀರ್ ಅಂತ ನನ್ನ ಜೊತೆಗೆ ನನ್ನ ಕುಟುಂಬದ ಒಂದು ಭಾಗ ಆಗಿದ್ದಾನೆ ನನ್ನ ಮನೆಯ ಹುಡುಗ ಮೇಕ್ ಸಮೀರ್ ಟೀಚರ್ ಆಗಿದ್ದ ರಾಮು ಅಂತ ಒಬ್ಬ ಹುಡುಗ ಸತೀಶ್ ಬೇಕಾಡಿ ಶಿಶಿರ್ ಬೇಕಾಡಿ ಅನೇಕ ಜನ ನಮ್ಮ ಕುಟುಂಬದವ್ರ ತರ ನನಗೆ ಬೇಕಾದ ಹಾಗೆ ನನ್ನ ಹತ್ತಿರ ಬರ್ಬೋದು ನನಗೆ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡೋಕೆ ಅವಕಾಶ ಆಗಿದೆ ಮೇಡಮ್ ನೀವು ಕಂಡಂತೆ ಮಂಡ್ಯ ರಮೇಶ್ ಒಂದು ಮಾತಿನಲ್ಲಿ ಹೇಳೋಕ್ಕಾಗಲ್ವಾ ಆಗಲ್ಲ ಆದ್ದರಿಂದ ನಾನು ಹುಟ್ಟುಡ್ತಾ ಅಭಿನಯ ಅಭಿನಯ ಅಂತ ಹುಚ್ಚತ್ಕೊಂಡು ಏನೋ ಮಕ್ಕಳ ಜೊತೆ ಆಟ ಆಡ್ತಾ ಆಮೇಲೆ ನೀನಾಸಮಿ ಬಂದೆ ಅಲ್ಲಿ ತರಬೇತಿ ಆಯಿತು ಅಲ್ಲಿಂದ ರಂಗಾಯಣಕ್ಕೆ ಬಂದೆ ರಂಗಾಯಣಕ್ಕೆ ಬಂದು ಮಂಡ್ಯ ರಮೇಶ್ವರ ಮದುವೆ ಮಾಡಿಕೊಂಡೆ ಮದುವೆ ಆದಮೇಲೆ ಗೊತ್ತಾಯ್ತು ಬರೀ ಬಣ್ಣ ಹಚ್ಕೊಂಡು ಆ್ಯಕ್ಟಿಂಗ್ ಮಾಡೋದಷ್ಟೇ ನಂಗೆ ಗೊತ್ತಿತ್ತು ಬಟ್ ಮಂಡ್ಯ ರಮೇಶ್ನಂತ ಮಂಡ್ಯ ರಮೇಶ್ ಚಿಕ್ಕ ವಯಸ್ಸಿನಲ್ಲೇ
ಒಂದು ತಂಡ ಕಟ್ಕೊಂಡು ನಟನ ಅಂತ ನಟನ ರಂಗಶಾಲೆ ಅಂತ ಉದ್ಘಾಟನೆ ಮಾಡಿ ಅದನ್ನು ನೂರಾರು ಸಾವಿರಾರು ಇನ್ನೂ ಲಕ್ಷಾಂತರ ಕೋಟ್ಯಾನು ಮಕ್ಕಳು ಅಲ್ಲಿ ಕಲೀಲಿ. ಈಗಾಗಲೇ ಸಾವಿರಾರು ಮಕ್ಕಳು ಕಲ್ತು ಹೋಗಿದ್ದಾರೆ. ಬರೀ ರಂಗಭೂಮಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ನಾನು ಮಂಡ್ಯ ರಮೇಶ್ನ ಯಾವ ರೀತಿ ಕಾಣ್ತೀನಿ ಅಂತಂದರೆ, ನನ್ನ ಗಂಡ ಅಂತ ಇದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಎಲ್ಲ ಅಲ್ಲಿ ನಟನಾದಲ್ಲಿ ಅವನ ಶಿಷ್ಯಂದರಾಗಿ ಕಲ್ತು ಹೋದವರೆಲ್ಲ ಅವನನ್ನು ನೆನಪಿಸ್ಕೋತಾರೆ ಗುರುಗಳಾಗಿ. ಆದ್ದರಿಂದ ನಾನು ಅವರನ್ನು ಒಂದು ನಾನು ಗುರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ. ಯಾಕೆಂದರೆ ಕೆಲವು ನನ್ನ ರಂಗಭೂಮಿನಲ್ಲಿ ಕೆಲವು ಸರಿ ನನಗೆ ಗುರುಗಳು ಆಗಿದ್ದಾರೆ ಅವರು. ಹಾಗಾಗಿ ನಾನು ಅದೇ ರೀತಿ ಕಾಣೋಕ್ಕೆ ತುಂಬ ಇಷ್ಟಪಡ್ತೀನಿ. ಅವ್ರನ್ನೇ ಕೇಳಿ, ಅವ್ರು ಹೇಳ್ತಾರೆ ನನ್ನ ಮೊದಲನೇ ಹೆಂಡತಿ ರಂಗಭೂಮಿ ಅಂತ. ಅದನ್ನು ನಾನು ಶಿರಸ ಒಪ್ಪುತ್ತೇನೆ. ಹಾಗಾಗಿ ನಾನು ಮಂಡ್ಯ ರಮೇಶ್ನ ಯಾವತ್ತೂ ಅವರು ಕ್ರಿಯಾಶೀಲತೆಯನ್ನು ನಾನು ತುಂಬ ಮೆಚ್ಕೋತೀನಿ. ಆಮೇಲೆ ಸದಾ ಅವರು ರಂಗಭೂಮಿಯ ಬೆಳವಣಿಗೆ ಬಗ್ಗೆ, ಆಮೇಲೆ ಮಕ್ಕಳನ್ನು ಯಾವ ರೀತಿ ತರಬೇತಿ ಮಾಡಬೇಕು, ಆಮೇಲೆ ಯಾವ್ಯಾವ ಪ್ರೊಡಕ್ಷನ್ನು ಇವಾಗ ಪ್ರಸ್ತುತ ಬದುಕಿನಲ್ಲಿ ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಆ ದಿಕ್ಕಿನಲ್ಲೇ ಅವರು ಹೋಗ್ತಾರೆ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟೇ ಹೇಳಬಲ್ಲೆ. ಮಂಡ್ಯ ರಮೇಶ್ ಅವರು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವ್ಯಕ್ತಿ. ಅಪ್ಪನಾಗಿ ಮನೆಯಲ್ಲಿ ರಮೇಶ್ ಅವರು ಹೇಗೆ? ಇದು ತುಂಬಾ ಕಷ್ಟವಾದಂಥ ಪ್ರಶ್ನೆ. ಯಾಕಂತಂದರೆ ಅಪ್ಪನ ಒಂದು ಒಳಭಾವವನ್ನು ನೋಡೋಕ್ಕೆ ಸಾಧ್ಯ ಅಂತಿದ್ರೆ ಅದು ಮನೆಯಲ್ಲಿ ನನಗೆ ಅಮ್ಮನಿಗೆ ಮಾತ್ರ ಸಾಧ್ಯ. ಆದರೆ ಅಪ್ಪನ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ಒಂದು ಸಕಾರಾತ್ಮಕ ಶಕ್ತಿ ಇಡೀ ಏನು ಹೇಳ್ತಾರೆ ಅವ್ರ ಸುತ್ತಲ ಕೂಡ ಹೇಗೆ ಹರಡಿರುತ್ತೆ ಅಂದರೆ ಪ್ರತಿ ಸತಿನೂ ಅವ್ರು ಯಾರೊಬ್ಬರಿಗೂ ಕೂಡ ಒಂದು ಕೆಟ್ಟದ್ದು ಬಯಸೋದಾಗಲಿ ಅಥವಾ ಇನ್ನೊಬ್ರಿಗೇನೋ ಕೆಟ್ಟದಾಗಲಿ ಅಂತಾಗಲಿ ಯಾರೊಬ್ರಿಗೂ ಬಯಸಲ್ಲ. ಈಗ ಈ ಏಜಲ್ಲಿ ನನಗೆ ಏನೋ ಒಂದು ಡೈವರ್ಷನ್ಸ್ ಆಗುತ್ತೆ ಅಥವಾ ನನಗೆ ಯಾರೋ ಬೇಜಾರು ಮಾಡಿರ್ತಾರೆ, ಅದನ್ನು ಯಾವಾಗಲೇ ಬಂದು ನಾನು ನನ್ನ ಅಪ್ಪನ ಹತ್ರ ಅಂತ ಶೇರ್ ಮಾಡೋಕ್ಕೆ ಬಂದಾಗಲೂ ಕೂಡ ಅವರು ಅದನ್ನು ಅಷ್ಟೇ ನೀಟಾಗಿ ತಳ್ಳಿಹಾಕಿ ಇದೊಂದು ಜರ್ನಿ, ಅಂದರೆ ಈಗ ಏನು ನಡೀತಾ ಇದೆಯಲ್ಲ ಇದೊಂದು ಜರ್ನಿ ಅಷ್ಟೇ, ಈ ಒಂದು ಕಾಂಪಿಟೇಷನ್ ಅಂತ ಅನ್ನೋದನ್ನ ತೆಗೆದುಹಾಕ್ಬೇಕು ಅನ್ನೋದನ್ನ ಯಾವಾಗಲೂ ನನಗೆ ಅರ್ಥ ಮಾಡಿಸ್ತಾನೆ ಇರ್ತಾರೆ. ಅಂದರೆ ಪ್ರತಿಯೊಬ್ಬ ತಂದೆ ಕೂಡ ಮಾಡಬೇಕಾದಂಥ ಒಂದು ದೊಡ್ಡ ಅಂಶ ಅದು. ಯಾಕಂದರೆ ಕಾಂಪಿಟೇಷನ್, ನೀನು ಮುನ್ನುಗ್ಗು, ನೀನು ಹೋರಾಟ ಮಾಡು, ನೀನು ಮೊದಲಿರು ಅಂತ ಹೇಳಿ ಉಳ್ದವ್ರನ್ನೆಲ್ಲ ಎರಡನೇದಕ್ಕೆ ಮೂರನೇದಕ್ಕೆ ತರಿಸಿ ತೀರಾ ಕಂಡ ಮಾಡೋ ಥರ ಆಗಿಬಿಡುತ್ತೆ. ಬಟ್ ಅಪ್ಪ ಹಂಗೆ ಮಾಡಲಿಲ್ಲ. ಇದು ನಿಂದೊಂದು ಲೈಫ್ ಜರ್ನಿ, ಇದೊಂದು ಬ್ಯೂಟಿಫುಲ್ ಜರ್ನಿ, ಅದನ್ನು ಆರಾಮಾಗಿ ಎಂಜಾಯ್ ಮಾಡು. ಬಟ್ ಅವಕಾಶನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳೋದನ್ನ ಮಾತ್ರ ನನಗಲ್ಲದೆ ಅವರು ಪ್ರತಿ ಶಿಷ್ಯನಿಗೂ ಕೂಡ ಹೇಳ್ತಾ ಬಂದರು. ಹಾಗಾಗಿನೇ ಅವರು ನಾನು ಈ ಕ್ಷಣಕ್ಕೂ ಇವತ್ತು ಬೆಳಿಗ್ಗೆ, ನಿನ್ನೆ ಬೆಳಿಗ್ಗೆ, ಮೊನ್ನೆ ಯಾವ ಪೇಪರ್ ತೆಗೆದು ನೋಡಿದ್ರು ಅವ್ರ ಶಿಷ್ಯಂದ್ರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಅವ್ರು ಯೂಟಿಲೈಸ್ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ನೀಟಾಗಿ ಪಾಸಿಟಿವ್ ಆಗಿ ತಗೊಳ್ತಾ ಬಂದಿದ್ದಾರೆ. ಹಾಗಾಗಿ ಅಪ್ಪ ಬರೀ ಅಪ್ಪನಾಗಲ್ದೆ ಗುರು ಆಗಿ, ಗುರು ಟೈಮಲ್ಲಿ ಯಾವತ್ತೂ ಅವ್ರ ಅಪ್ಪನಾಗಿರ್ಲಿಲ್ಲ, ಬಟ್ ಅಪ್ಪನ ಟೈಮಲ್ಲಿ ಗುರು ಹೇಳ್ಬೇಕಾದಂತಹ ಹಲವಾರು ಒಂದು ತಿದ್ದುಪಡಿನ ಅಂಶಗಳನ್ನ ಹೇಳ್ತಾ ಬಂದಿದ್ದಾರೆ. ಬಟ್ ಗುರು ಆಗಿರೋ ಟೈಮಲ್ಲಿ ಗುರುನ ಅವರು ಯಾವತ್ತೂ ಕೂಡ ಅಪ್ಪನಾಗಿ ಇರೋದಿಲ್ಲ. ಹಾಗಾಗಿ ನನಗೂ ಕೂಡ ಅದು ಇನ್ಫ್ಲೂಯೆನ್ಸ್ ಮಾಡಿದೆ. ನಾನು ನನ್ನ ಹತ್ತಿರದವ್ರಿಗೆ ಅಂತ ಅನ್ಕೊಂಡು ನಾನು ಯಾವಾಗಲೂ ಪಾಠ ಮಾಡುವಾಗ, ಹಾಡು ಹೇಳ್ಕೊಡುವಾಗ ಅಥವಾ ಇನ್ಯಾವುದೋ ಕ್ಲಾಸ್ ಮಾಡುವಾಗ ಕೂಡ ಇವರು ನನ್ನವರು, ಸೊ ನಾನು ಇವ್ರಿಗೆ ತುಂಬ ಬಯಾಸ್ಡ್ ಆಗಿ ಯೋಚಿಸೋದು, ಪ್ರಿಜಿಡೈಸ್ಡ್ ಆಗಿ, ಲೀನ್ಡ್ ಆಗಿ ಯೋಚನೆ ಮಾಡೋ ಥರ ನನಗೆ ಈ ಕ್ಷಣಕ್ಕೂ ಆಗಲ್ಲ. ಯಾಕಂದರೆ ಅಪ್ಪನ ಒಂದು ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಎಲ್ರೂ ಒಂದೇ ಥರ, ಅದು ಹುಡುಗಾಗಲಿ ನಮ್ಮ ಅತ್ತೆ ಮಗ ಆಗಲಿ ನಮ್ಮ ಅಣ್ಣನ ಮಗ ಆಗಲಿ ಯಾರೇ ಆಗಲಿ ಒಂದೇ ಥರ ಕಲಿಸೋದು, ಅದು ಮಗಳಾಗಲಿ ಏನಾದರೂ ಆಗಲಿ. ಸೊ ಈ ಥರದೊಂದು ಬೆಳವಣಿಗೆ ಆಗಿರೋದ್ರಿಂದನೇ ಅಪ್ಪ ಈ ಕ್ಷಣಕ್ಕೂ ತುಂಬ ಖುಷಿಯಿಂದ ಜೀವನನ ಎಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಒಳ್ಳೆದಾಗಲಿ ಕೆಟ್ಟದಾಗಲಿ ಅಂತ. ಹಾಗಾಗಿ ಮನೆಗೆ ಅವರೊಂದು ದೊಡ್ಡ ಶಕ್ತಿ, ಅವ್ರ ಇಡೀ ಕುಟುಂಬಕ್ಕೆ. ಅವ್ರೇನೇ ಹೇಳಿದ್ರು ತಾತ ಅಥವಾ ಅತ್ತೆ, ಇವ್ರು ಅವ್ರನ್ನ ಹೇಗೆ ತುಂಬ ನೆನಪಿಸ್ಕೋತಾರೋ ಹಾಗೆ ಪ್ರತಿಯೊಂದು ಜೀವಿ ಕೂಡ ನೆನಪಿಸ್ಕೋಬೇಕು ಅವ್ರು ಎಷ್ಟೇ ಸಾಧನೆ ಮಾಡಿದ್ರು. ಹಾಗೆ ಅವರು ಕೂಡ ಇವ್ರನ್ನ ದೊಡ್ಡ ಬೆಂಬಲವಾಗಿ ತುಂಬ ಶಕ್ತಿ ಅಂತಾನೆ ಕಾಣ್ಕೋತಾರೆ. ಹಾಗಾಗಿ ಅಪ್ಪನ ಬಗ್ಗೆ ಹೇಳಕ್ಕದೆ ತುಂಬ ಕಷ್ಟ. ದಿಶಾಳನ್ನ ನಟಿಯಾಗಿ ನಾವು ಯಾವಾಗ ನೋಡ್ಬೋದು? ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಒಂದು ದೇವರ ನಾಡಲ್ಲಿ ಅಂತ ಬಿ ಸುರೇಶ್ ಸರ್ ಅವರು ನಿರ್ದೇಶನ ಮಾಡಿರುವಂತ ಸಿನಿಮಾ ಮಾಡಿದ್ದೀನಿ.
ಈಗ ಎಂ ಎ ಮಾಡ್ತಾ ಇದ್ದೀನಿ, ಖಂಡಿತ ಒಳ್ಳೆ ಅವಕಾಶ ಬಂದ್ರೆ, ಪಾತ್ರ ಏನಾದ್ರೂ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಂತ ಅನ್ಸಿದ್ರೆ ಆರಾಮಾಗಿ ಮಾಡ್ಬೋದು. ಅದ್ರ ಬಗ್ಗೆ ಏನ್ ಮಾತೇ ಇಲ್ಲ. ಮಾಡಬಾರ್ದು ಅಂತಂತೂ ಯಾವತ್ತು ನಂಗೆ ಖಂಡಿತ ಅನ್ಸಿಲ್ಲ. ಬಟ್ ಅದೇ ನಾನ್ ಬೇಸಿಕಲಿ ರಂಗ ನಟಿ ಅನ್ನೋ ತರಾನೇ ನಾನು ಇರೋದು. ಆ ನಂತರ ನನಗೆ ನಟನೆಯಲ್ಲಿ ಅಮ್ಮ ಹಾಡ್ತಾರೆ, ಅದು ಗೊತ್ತಿರ್ಬೋದು, ಅವರು ರಂಗಾಯಣದಲ್ಲಿ ತುಂಬಾ ಒಳ್ಳೆ ನಟಿ ಜೊತೆಗೆ ಹಾಡ್ತಾರೆ. ಸೊ ಮನೇಲಿ ಹಾಡ್ತಾ ಹಾಡ್ತಾ ಇರೋದನ್ನ ಕೇಳಿ ಕೇಳಿ ನನಗೂ ಅದು ಬಂದಿದೆ. ಹಂಗಾಗಿ ಜೊತೆಗೆ ಹಂಗೆ ಹಾಡಷ್ಟೇ. ಇವಾಗ ಹಾಡು ಕೂಡ ಹಾಡ್ತೀನಿ ಅಂತ, ನಾನು ಸಂಗೀತ ಕಲ್ತಿಲ್ಲ, ಬಟ್ ಕಲಿಬೇಕು ಸಂಗೀತ ಅಂತ ಮನೇಲಿ ಒತ್ತಾಯ ಮಾಡ್ತಿರ್ತಾರೆ. ಕಲಿಬೇಕು, ಕಲಿದೇ ಇರಬಾರ್ದು ಶಾಸ್ತ್ರೀಯವಾಗಿ. ನಮ್ಮ ಸ್ವರ್ಣ ವಾಹಿನಿ, ನಿಮ್ಮ ನೆಲದ ವಾಹಿನಿ, ಈ ರೀತಿ ಅನೇಕ ಸದಭಿರುಚಿಯ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾ ಬರ್ತಾ ಇದೆ. ಈ ಸ್ಪೆಷಲ್ ಸಾಧಕರು ವಿಶೇಷ ಸಂಚಿಕೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನನ್ನಿಸ್ತು, ರಿಯಾಕ್ಷನ್ ಮಾಡಿ ಸರ್. ಮೊದಲನೇದು, ಈ ಥರದ್ದೊಂದು ದಾಖಲೆಯನ್ನು ನಿಮ್ಮ ವಾಹಿನಿ ಮೂಲಕ ಮೈಸೂರಿಗೆ ಬಂದು ಮಂಡ್ಯದ ಹುಡುಗ ಏನು ಮಾಡಿದ್ದಾನೆ ಅಂತ ನೀವು ಅಂದ್ಕೊಂಡ್ರಲ್ಲ ಮಾಡಿಸ್ಬೇಕು ಅಂತ, ಅದಕ್ಕಾಗಿ ವಿಶೇಷವಾದ ಕೃತಜ್ಞತೆಗಳು. ಇದು ನಿಮ್ಮ ಪರಿಕಲ್ಪನೆಯೇ ಬಹಳ ಸೊಗಸಾದದ್ದು ಮತ್ತು ಅರ್ಥಪೂರ್ಣವಾದದ್ದು. ನೆಲದ ಸಾಧಕರು ಏನೇನು ಮಾಡಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಹೋಗುತ್ತೆ. ಮಂಡ್ಯ ರಮೇಶ್ ಇವತ್ತಿಗೂ ಜನಪ್ರಿಯನಾದಂಥ ಮುದ್ದೇಶ ಅಥವಾ ಸಿನಿಮಾಗಳಲ್ಲಿ ಮಾಡುವಂಥ ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಿದ್ದಾನೆ ಹೊರತು, ಈ ಥರದ್ದೊಂದು ಸಮಾಜಕ್ಕೆ ಬೇಕಾದಂಥ, ಸಮಾಜಮುಖಿಯಾದಂಥ, ಜೀವನ್ಮುಖಿಯಾದಂಥ ಕೆಲಸ ಅವನು ಆಗ್ತಾ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಹೋಗ್ಬೋದು. ಯಾಕೆಂದರೆ ಒಬ್ಬ ಮನುಷ್ಯ ಯಾವುದೇ ಕೆಲಸ ಮಾಡ್ತಿದ್ದಾಗಲೂ ಅವನ ಮೇಲೆ 108 ಜಗಳಗಳು, ಆಪಾದನೆಗಳು, ಇಲ್ಲದೆ ಇರೋದನ್ನು ಕಟ್ಟಿ ಹೇಳೋದು, ಮತ್ತೊಂದೇನು ಇರೋದನ್ನೇ ತಿರುಚಿ ಹೇಳ್ಬಿಡೋದಂತೂ ಆಕ್ರಮಣ ಎಲ್ಲ ನಡೀತವೆ. ಆದರೆ ಅದೆಲ್ಲ ಮೀರಿ ಅವನು ಮಾಡುತ್ತಿದ್ದ ಒಳ್ಳೆ ಕೆಲಸಗಳನ್ನ ಯಾರಾದರೂ ಗಮನಿಸಿ ಹೇಳಿದ್ರೆ ಅವನು ನಿಜವಾಗಲೂ ಮತ್ತಷ್ಟು ಚೈತನ್ಯ ಬರುತ್ತದೆ. ಆ ಚೈತನ್ಯ ತುಂಬುವ ಕೆಲಸವನ್ನು ನಿಮ್ಮ ಈ ಕಾರ್ಯಕ್ರಮ ಮಾಡ್ತಾ ಇದೆ, ಅದಕ್ಕಾಗಿ ವಿಶೇಷವಾದ ಕೃತಜ್ಞತೆಗಳು ಮತ್ತು ತುಂಬ ಅಭಿಮಾನಪೂರ್ಣವಾದಂಥ ಕೆಲಸ ಇದು. ನಾನು ಮಾಡುವ ಕೆಲಸವನ್ನು ನೀವು ದಾಖಲಿಸಿ ಮತ್ತೊಬ್ಬರು 4 ಜನಕ್ಕೆ ಅರ್ಥ ಆಗುವಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಏನಿದೆ. ಆಮೇಲೆ ಜನ ಒಳ್ಳೆಯದನ್ನು ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತಾರೆ, ಜನಕ್ಕೆ ಒಳ್ಳೆಯದ್ರ ಬಗ್ಗೆ ಗೌರವ ಇದೆ, ಅದನ್ನು ಯಾವಾಗಲೂ ನಂಬ್ತೀನಿ ನಾನು. ಯಾಕೆಂದ್ರೆ ನಾನು ಇವತ್ತು ಏನೂ ಅಲ್ಲದ ಒಬ್ಬ ಮನುಷ್ಯ, ಸ್ಕ್ರ್ಯಾಚಿಂದ, ಜೀರೋಯಿಂದ, ಶೂನ್ಯದಿಂದ ಸೃಷ್ಟಿ ಮಾಡಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಅವರು ಕೊಟ್ಟ ಪ್ರೀತಿ, ಅಭಿಮಾನ ಮತ್ತು ಅವ್ರು ಯಾವತ್ತಿಗೂ ನನ್ನ ಹಿಂದೆ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಬೆಂಬಲಿಸ್ತಾರೆ ಅನ್ನೋ ಧೈರ್ಯದ ಮೇಲೆ ಇದೆಲ್ಲ ಮಾಡಿದ್ದೀನಿ. ಇದನ್ನು ದಾಖಲಿಸಿದ್ದು ನಿಮ್ಮ ಚಿನ್ನದ ವಾಹಿನಿ, ಸ್ವರ್ಣ ವಾಹಿನಿ. ನಿಮ್ಮ ಚಿನ್ನದಂತಹ ಈ ಗುಣವನ್ನು, ಈ ಪ್ರೀತಿಯನ್ನು ನಿರಂತರವಾಗಿ ನನ್ನ ಮೇಲೆ ಇರೋ ಹಾಗೆ ನಾನು ಯಾವತ್ತೂ ಕೇಳ್ಕೊತೀನಿ. ಅವರ ಪ್ರೀತಿ ಮತ್ತು ನಿಮ್ಮ ಮಾಧ್ಯಮದ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಮೇಡಮ್. ಇದು ವಾಹಿನಿಯ ಕರ್ತವ್ಯ ಕೂಡ ಸರ್. ಹಾಗಾಗಿ ನೀವು ಕೂಡ ನಮಗೆ ಅಭಿನಂದಿಸಿದ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲ ಭವಿಷ್ಯೋತ್ತರ ಆಶಯಗಳು ಈಡೇರಲಿ ಅಂತ ಮತ್ತೊಮ್ಮೆ ನಾನು, ಹಾಗೆ ನಮ್ಮ ಸ್ವರ್ಣ ವಾಹಿನಿ, ಹಾಗೆ ಮಂಡ್ಯ ಜನತೆಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸಾಧಕರು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರನ್ನು ಪರಿಚಯ ಮಾಡುವಂತಹ ಕೆಲಸ ಮಾಡ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.